ಸ್ವರೂಪ ಇವತ್ತಿನ ಕಟ್ಟಡ ಐದು ಪ್ರತಿಗಳ ಭಾಗದಲ್ಲಿ ಅದರ ಪ್ರತಿಯೊಂದಿಗೆ ಒಂದು ಕಾವ್ಯಾಲಂಕಾರದಲ್ಲಿ ಪೂಜ್ಯ ಡಿ ವಿಜಿ ಅವರು ಈ ಮಾನುಷ ಪ್ರೀತಿಯನ್ನು ವರ್ಣನೆ ಮಾಡ್ತಾರೆ. ಮಾನುಷ ಪ್ರೀತಿ ಅಂದ್ರೆ ಮನುಷ್ಯ ಅನ್ನತಕ್ಕಂಥ ಒಂದು ಅಂದ್ರೆ ಜೀವಿ ಮಾನವ ಜೀವಿ ಹಾಗೂ ಎಲ್ಲ ಜೀವಿಗಳು ಈ ನಾವು ಜಗತ್ತಲ್ಲೂ ಕೂಡ ಸಂಘಜೀವಿ. ಹಾಗಾದ್ರೆ ಇಲ್ಲಿ ಸಂಘಜೀವಿ ಅಂದ್ರೆ ಯಾವುದೋ ಇನ್ನೊಂದರ ಸಂಘದಲ್ಲಿ ಇರೋದು ಅಂತಲ್ಲ ಅಂತ ಅಂದ್ರೆ ಈ ಮನುಷ್ಯನಿಗೆ ಎಲ್ಲ ಪ್ರಾಣಿಗಳಿಗಿಂತ ಇವನಿಗೆ ಒಂದು ವಿಶೇಷವಾದ ವರದಾನ ಇದೆ, ಅದೇ ಅವನಿಗೆ ಶಾಪ ಕೂಡ. ಯಾಕಂದ್ರೆ ಇವನಿಗೆ ಮಾನುಷ ಪ್ರೀತಿ ಅಂದ್ರೆ ಇವನಿಗಿರುವ ಸಂಘ ಪ್ರೀತಿಯ ಸಂಘ, ಪ್ರೀತಿಯೇ ಇವನ ಸಂಘ ಅಂದ್ರೆ ಎಲ್ಲವನ್ನ ಇಷ್ಟಪಡುವ, ಇಷ್ಟಪಡದೇ ಇರುವುದನ್ನು ಇಷ್ಟಪಡದೇ ಇರುವುದಕ್ಕೂ ಪ್ರೀತಿಯಿಂದಲೇ ಆಳಲ್ಪಡುವ ಈ ಮನುಷ್ಯ ಏನಿದ್ದಾನೆ, ಮನುಷ್ಯ ಜೀವಿ ಏನಿದ್ದಾನೆ, ಈ ಮಾನುಷ್ಯ ಪ್ರೀತಿ ಅನ್ನೋದು ಮನುಷ್ಯ ಪ್ರೀತಿಯ ಸಂಘದ ಸಂಕೇತ. ಅದರಿಂದ ಮನುಷ್ಯ ಯಾವ ಸಂಘದಲ್ಲಿದ್ದಾನೆ? ಪ್ರೀತಿಯ ಸಂಘದಲ್ಲಿದ್ದಾನೆ. ಹಾಗಾದ್ರೆ ಅವನು ಯಾವ ಸುಖವನ್ನ ಬಯಸ್ತಾನೆ? ಸಂಘ ಸುಖವನ್ನ ಬಯಸ್ತಾನೆ. ಸಂಘ ಸುಖವನ್ನ ಅಂದ್ರೆ ಅರ್ಥ ಏನು? ಪ್ರೀತಿಯೇ ಅವನ ಸಂಘ. ಎಲ್ಲವನ್ನ ಇಷ್ಟಪಡುವ, ಎಲ್ಲದರಿಂದ ಇಷ್ಟಪಡುವ ಏನಿದೆ ಈ ಮಾನುಷ್ಯ ಜೀವ ಏನಿದೆ, ಈ ಜೀವಿ ಇಡೀ ಬದುಕಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಯಾವಾಗಲೂ ಪ್ರೀತಿಯನ್ನೇ ಬಯಸುತ್ತಾನೆ. ಅದಕ್ಕಾಗಿ ಏನೇನನ್ನೋ ಮಾಡುತ್ತಾನೆ. ಆದ್ರೆ ಅದಕ್ಕೋಸ್ಕರನೇ ನಾನು ಮಾಡ್ತಾ ಇದ್ದೀನಿ ಅರಿವು ಇಲ್ಲದಂತೆಯೇ ಬಹಳಷ್ಟು ಜನ ಜೀವನ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡುವಾಗ ಸಂಘಟನೆ ಅಂತ ಹೇಳ್ತೀವಿ, ಸಂಘಜೀವಿಗಳು ಅಂತ ಹೇಳ್ತೀವಿ, ಕುಟುಂಬ ಜೀವನ ಅಂತ ಹೇಳ್ತೀವಿ, ದಾಂಪತ್ಯ ಸುಖ ಅಂತ ಹೇಳ್ತೀವಿ, ಎಲ್ಲವೂ ಸಮಾಜದಲ್ಲಿ ಇರ್ತಕ್ಕಂಥ ನೋಡುವ ಎಲ್ಲವೂ ಕೂಡ ಒಡನಾಟದ ಸಂಘದ ಪರಸ್ಪರ ಅನ್ಯೋನ್ಯ ಭಾವದ ಏನು ಭಾವ ಇದೆ ಆ ಭಾವಗಳ ಒಡನಾಟದ ಪರಸ್ಪರ ವಿನಿಮಯವೇ ಪ್ರೀತಿ. ಅದು ಈ ಮಾನುಷ ಮಾನುಷ ನಡುವೆ ಮತ್ತು ಮಾನುಷ ಬೇರೆ ಪ್ರಾಣಿಗಳ ನಡುವೆ ಇರತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಅಸ್ತಿತ್ವಕ್ಕೆ ಇರುವಷ್ಟು ಜನ ಒಂದಷ್ಟು ಬದುಕಿನಲ್ಲಿ ಅವನಿಗೆ ಖುಷಿ ಪಡುವ ವಿಚಾರ ಎಂದರೆ ಪರಸ್ಪರ ಅನ್ಯೋನ್ಯ ಪ್ರೀತಿಯ ಒಡಂಬಡಿಕೆ. ಇದಿಷ್ಟು ಮಾನುಷ ಪ್ರೀತಿ ಟೈಟಲ್ನ ವಿಚಾರ. ಅದಕ್ಕೋಸ್ಕರನೇ ಈ ಟೈಟಲ್ ಈ ಶೀರ್ಷಿಕೆಯಲ್ಲಿ ಏನಿದೆಯೋ ಅದನ್ನ ಪೂರ್ಣವಾಗಿ ಇವತ್ತು ವಿಚಾರ ಮಾಡ್ತಾರೆ ಪೂಜ್ಯ ಡಿ ವಿಜಿಯವರು. ಅಂದ್ರೆ ಎಲ್ಲದರಲ್ಲಿಯೂ ಪರಿಪೂರ್ಣವಾಗಿ ನಿಸ್ವಾರ್ಥವಾಗಿರುವ ಸಂಘ ಭಾವದ ಪ್ರೀತಿಯನ್ನೇ ಆ ಮಾನುಷ ವಿಸ್ತಾರದಲ್ಲಿ ಇರತಕ್ಕಂಥ ಅಂತರಂಗದ ಭಾವ ಸುಖವನ್ನ ಡಿ ವಿಜಿಯವರು ವರ್ಣನೆ ಮಾಡ್ತಾರೆ. ಇದನ್ನು ಅಲ್ಪವೆಂದು ತಿಳಿಯಬೇಕಾದದ್ದಿಲ್ಲ,
ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ಅಸ್ತಿತ್ವಕ್ಕೆ ಕಾರಣವೇ ಇದರ ಬಗ್ಗೆ ನಮಗಿರುವ ಒಲವು, ಅಂದ್ರೆ ಈ ಜೀವನದ ಬಗ್ಗೆ, ಈ ಪ್ರಕೃತಿಯ ಬಗ್ಗೆ, ಎಲ್ಲ ಭಾವಗಳ ಬಗ್ಗೆ, ಪರಸ್ಪರ ಇನ್ನೊಂದು ಜೀವದ ಬಗ್ಗೆ ಯಾವಾಗಲೂ ಮನಸ್ಸು ಮಿಡಿಯುತ್ತಿರುತ್ತದೆ. ಇದು ಅತ್ಯಂತ ಸಹಜವಾದದ್ದು. ಆದ್ರೆ ಸತ್ಯವಾದದ್ದಲ್ಲ ಇದು. ಮತ್ತೆ ಸತ್ಯವಾದಂತ ಪ್ರೇಮದ ಮೇಲೆ ಅವಲಂಬನ ಆದರೆ ಮಾತ್ರ ಅದೊಂದಿರತಕ್ಕಂತ ಅಮಾನುಷವಾದ ಅಂದ್ರೆ ದೈವವಾಗಿರುವ ಪ್ರೀತಿ ಬೇರೆ ಆಗಿರುತ್ತೆ. ಅದನ್ನು ತಿಳಿಯುವವರೆಗೂ ಮನುಷ್ಯ ಬದುಕಿನಲ್ಲಿ, ಬಾಳಿನಲ್ಲಿ ಸಂಸಾರ ಸುಖ ಸೇರಿದೆ, ಸಮಾಜ ಸುಖ ಸೇರಿದೆ, ನಮ್ಮ ಭಾಷೆಯ ಭಾವದ ಯಾವ್ದ ನಮ್ಮ ಅಂತಕ್ಕೆ ಬಹಳ ಹತ್ತಿರ ಅಂತ ನಾವು ಭಾವಿಸ್ತೀವೋ ಅದರಲ್ಲಿರುವ ಸುಖದ ಸಂಘವೇ ಪ್ರೀತಿಗೆ ಪ್ರೀತಿಯ ಆಧಾರದ ಮೇಲೆ ಸಿಕ್ಕಿದೆ. ಅದರಿಂದ ಇವತ್ತು ಮೊದಲನೆಯ ಕಗ್ಗದ ಪದ್ಯ ಎಷ್ಟು ಚಂದದಲ್ಲಿ ಬರೀತಾರೆ ನೋಡಿ. ಅಂದ್ರೆ ಇದೆಲ್ಲವನ್ನು ನೀವು ಕಾವ್ಯ ದೃಷ್ಟಿಯಿಂದ ನೋಡ್ಬೇಕು. ಕಾವ್ಯ ದೃಷ್ಟಿಯಿಂದ ಅಂದ್ರೆ ಕಾವ್ಯ ಅಂತಂದ್ರೆ ಕವಿತೆ ಅಂತಂದ್ರೆ ಹಾಡು ಸಂಗೀತ ಅಂದ್ರೆ ಅದು ಹೃದಯದ ಭಾಷೆ. ಅದೆಲ್ಲವೂ ಕೂಡ ಕಂಠದಿಂದ ಬರುವುದಲ್ಲ, ಹೃದಯದಿಂದ ಬರುವುದು. ಯಾವ್ದಾದ್ರು ತ್ಯಾಗರಾಜ ಇದನ್ನು ಅಥವಾ ಗುರುದಾಸರು ಯಾವ್ದಾದ್ರು ಒಂದು ಹಾಡುವಾಗ ಹಾಡುವವರಿಗೆ ಹೃದಯೊಳಗಿಂದ ಬರಬೇಕು. ಕಂಠಪಾಠ ಮಾಡೋದು ಬೇರೆ, ಆದ್ರೆ ಹೃದಯ ಸ್ಪರ್ಶಿ ಏನೇಳ್ತೀವಿ, ಆ ಗಾಯನ ಏನಿದೆ, ಆ ಮಾಧುರಿ ಏನಿದೆ, ಅದು ಅಂತರಂಗದಲ್ಲಿ ಇರತಕ್ಕಂತ ಈ ನಮ್ಮ ಬದುಕಿನ ಪ್ರೀತಿಯ ದ್ಯೋತಕವಾಗಿರುವುದೇ ಗಾಯನ. ಮತ್ತೆ ಅದೆಲ್ಲ ಕವನಗಳು ಕಾವ್ಯ, ಆ ಕಾವ್ಯಕ್ಕೆ ಅಲಂಕಾರದಂತಿರುವ ಭಾಷಾ ಪ್ರೌಢಿಮೆ ಡಿವಿಜಿಯಲ್ಲಿ ಇದು ಕಾಣುತ್ತೆ. ಆದ್ದರಿಂದ ಇವರು ನಮ್ಮ ಕೃತಕತೆ ವಿಭಾಗಗಳನ್ನ ಚಂದದಲ್ಲಿ ತಿಳ್ಕೊಳ್ಳಕ್ಕೆ ನಮ್ಮ ಮಾತೃಭಾಷೆ ಅದರ ಒಳಗೆ ನಾವು ಇರುವ ನಮ್ಮನ್ನ ಹೆಚ್ಚಿರುವ ಯಾವ ಮಾತೃಭಾಷೆ ಇದೆ ಅದು ಬಹಳ ಸಹಾಯ ಮಾಡುತ್ತೆ. ಏನ್ ಬರೀತಾರೆ ಕಾರಿರುಳು ನಡೆಯ ಕತ್ತಲೆಯಲ್ಲಿ, ದಟ್ಟವಾದ ಕತ್ತಲಲ್ಲಿ, ಕಪ್ಪು ಕತ್ತಲೆಯಲ್ಲಿ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಇರಬಹುದು. ಮೊದಲು ಆಕಾಶಕ್ಕೆ ಅದು ಶೋಭೆಯನ್ನೂ ತರಬಹುದು. ನೋಡುವ ಕೆಳಗಿನಿಂದ ನೋಡುವ ನೋಟಗಳಿಗೆ ಅವನ ಕಣ್ಣಿಗೆ ಅದು ಅಪ್ರಾಯಮಾನವಾಗೂ ಕಾಣಬಹುದು. ಆದರೆ ಅದು ಕೆಳಗಡೆ ನೆಲದ ಮೇಲೆ ನಡೆಯುವ ಪುರುಷನಿಗೆ ದಾರಿ ದೀಪವಾಗಲಾರದು. ಅದು ಆನಂದದ ದೋತಕವಾಗಿದೆ. ಸಾವಿರಾರು ಕಪ್ಪು ಇರತಕ್ಕಂತಹ ನಕ್ಷತ್ರಗಳು ಇದ್ದರೂ ಕೂಡ ಇವನಿಗೆ ಒಳಗಡೆ ಏನಂತ ಎರಡನೇನು ದಾರಿಗನ ಕಣ್ಣಿಗೆ, ದಾರಿಗನ ಅಂದ್ರೆ ನಡೆಯುವವನ, ದಾರಿಗ ಅಂದ್ರೆ ನಡೆಯುವ, ನಡೆಯುವವನ ಕಣ್ಣಿಗೆ ಮನೆಯ ಬೆಳಕೊಂದು ಬೇಕು, ಮನೆಯ ಬೆಳಕೊಂದು ಬೇಕು. ಇದನ್ನ ನಾನಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಬಹುದು. ಆದ್ರೆ ಎರಡು ಪ್ರಕಾರಗಳಲ್ಲಿ ಇದನ್ನ ವ್ಯಾಖ್ಯಾನ ಮಾಡೋಣ. ಅರ್ಥ ನಮಗೆ ರಾತ್ರಿ ಹೊತ್ತು ಬೆಳಗ್ಗೆ ಸೂರ್ಯನಿಂದ ಚೇತನ ಬೆಳಕಿರಬಹುದು, ಆದ್ರೆ ಕಪ್ಪನೆಯ ಆಕಾಶದಲ್ಲಿ ನಕ್ಷತ್ರಗಳಿದ್ದರೂ ಕೂಡ ನಮ್ಮ ಮನೆಗಳನ್ನೆಲ್ಲ ಬೆಳಗುವುದಕ್ಕೆ ನಮ್ಗೆ ಪುಟ್ಟದಾದ ಒಂದು ವಿದ್ಯುತ್ ದೀಪವೋ ಅಥವಾ ಯಾವುದೋ ಒಂದು ಮೇಣದ ಬತ್ತಿಯೋ ಅಥವಾ ಇನ್ಯಾವುದಾದ್ರೂ ಟಾರ್ಚ್ ಇದ್ದು ಏನಾದ್ರೂ ಒಂದು ಲೈಟಿನ ಅವಶ್ಯಕತೆ ಇದೆ. ಹೌದಲ್ವ? ಅದಿಲ್ಲದೆ ಇದೆ. ದಾರಿಯಲ್ಲಿ ನಡೆಯುವಾಗ ಕತ್ತಲಲ್ಲಿ ದಾರಿ ಹೋಗಂದ್ರೆ ಗ್ರಾಮೀಣರೆಲ್ಲರೂ ಕೂಡ ದಾರಿಯಲ್ಲಿ ನಡೆಯುವುದ್ರೆ ಕಾಲು ದಾರಿಯಲ್ಲಿ ನಡೆಯುವಾಗ ನಕ್ಷತ್ರಗಳು ಸಹಾಯಕ್ಕೆ ಬರೋದಿಲ್ಲ. ಅವನ ಕೈಯಲ್ಲಿ ಒಂದು ಲಾಟಿನ್ ಇರುತ್ತೆ ಅಥವಾ ಒಂದು ಟಾರ್ಚ್ ಏನಾದ್ರು ಇರುತ್ತೆ, ಅದು ಅವನಿಗೆ ಬೇಕೇ ಬೇಕು ಅಂತ ಒಂದು ಅರ್ಥ. ಇದು ಸಾಮಾನ್ಯ ಅರ್ಥ. ಎರಡನೇ ಅರ್ಥ ಏನಪ್ಪಾ ಅಂದ್ರೆ ಈ ಜಗತ್ತಿನಲ್ಲಿ ಬೇರೆ ನಕ್ಷತ್ರಗಳಿದ್ದರೇನು ಅಂದ್ರೆ ಎಷ್ಟು ಏನು ಹೊಳಪು ಇದ್ದರೇನು, ಎಲ್ಲಿ ಏನೇನು ತಿಳಿದುಕೊಂಡರೇನು, ಯಾರಿಂದ ಏನು ತಿಳಿದರೇನು, ಈ ಮನೆಯಲ್ಲಿ ಬೆಳಕಿರಬೇಕು. ಈ ಮನೆ ಅಂದ್ರೆ ಒಳಗಡೆ ನಮ್ಮಲ್ಲಿರುವ ಅಂತಃಕರಣದಲ್ಲಿ ಏನದು ಬೆಳಕು, ಜ್ಞಾನದ ಬೆಳಕಿರಬೇಕು. ಅದರ ಬೆಳಕಿನಿಂದ ನಾನು ನಡೆಯುವ ದಾರಿ, ನಾನು ಈ ಜೀವವು ನಡೆಯುವ ಜೀವ ಪಥ ಏನಿದೆ ಅದರಲ್ಲಿ ಅವ್ರು ಏನಾದ್ರು ಸ್ಪಷ್ಟವಾಗಿ ಕಾಣಬೇಕಾದ್ರೆ ಏನಿರ್ಬೇಕು, ಮೇಲೆಷ್ಟಾದ್ರೂ ಇರ್ಬೋದು ಅಂದ್ರೆ ಮೇಲ್ಗಡೆ ಅಂದ್ರೆ ಎಲ್ಲದಕ್ಕಿಂತಲೂ ಮೇಲಾಗಿರುವಾಗ ಶಾಸ್ತ್ರಗಳಿರ್ಬೋದು, ವೇದಗಳಿರ್ಬೋದು, ಉಪನಿಷತ್ತಿರ್ಬೋದು, ಬ್ರಹ್ಮಸೂತ್ರ ಇರ್ಬೋದು, ಎಲ್ಲವೂ ನಕ್ಷತ್ರದಿಂದ ಹೊಳೆಯುತ್ತಿದೆ. ಆದರೆ ಅದರ ಹೊಳಪಾಗಿರತಕ್ಕಂತ ಒಂದು ಸಣ್ಣ ಜ್ಞಾನದ ಹೊಳಪು ನನ್ನಲ್ಲಿ ಆತ್ಮತತ್ವ ಎಂಬ ಬೆಳಕು ಒಳಗಡೆ ಇದ್ದರೆ ಅವನಿಗೆ ಜೀವನ ಪಥ ಅನ್ನೋದು ಅತ್ಯಂತ ಸುಖವಾಗಿ ಕಾಣುತ್ತದೆ. ಹೌದಲ್ವ? ಅಲ್ಲಿ ಅದರ ಮೇಲೆ ಒಲವು ಪ್ರೀತಿ ಇರೋದು ಅನ್ನತಕ್ಕಂಥದ್ದು ಆತ್ಮೋದ್ಧಾರದ ವಿಚಾರ. ಆದ್ರೆ ಜೀವನೋಪಾಯದಲ್ಲಿ ಕೂಡ ಈ ಬಡ ಜೀವಕ್ಕೆ ಹುಟ್ಟಿನಿಂದ ಕೊನೆಯವರೆಗೂ ಪೀಡಿಸುವುದಕ್ಕೋ ಪ್ರೀತಿಸುವುದಕ್ಕೋ ಇನ್ನೊಂದು ಜೀವದ ಅವಶ್ಯಕತೆ ಇದೆ. ಇಲ್ಲಿದ್ದರೆ ಜೀವನ ಬರಡಾಗುತ್ತದೆ, ಮರಳು ಗಾಡಿನಂತಾಗುತ್ತದೆ. ಏನೆಲ್ಲ ಇದ್ದರೂ ಹೇಳಿಕೊಳ್ಳುವುದಕ್ಕೋ ಇನ್ನೊಂದು ಜೀವ ಎದುರುಗಡೆ ಇಲ್ಲದೆ ಇದ್ರೆ ಬೋವರ ಅಲ್ಲ. ಪ್ರಯತ್ನ ಮಾಡಿ, ಬೆಳಗ್ಗೆ 11 ಗಂಟೆ ಎಲ್ಲರೂ ಆಫೀಸಿಂದ ಹೊರಟೋಗ್ಬಿಟ್ರೆ ಮನೆಯಲ್ಲಿ ಒಬ್ಬಳೆ ಅಥವಾ ಒಬ್ಬನೇ ಇದ್ದ ಅಂತ ಇಟ್ಕೊಳ್ಳಿ, ಬೋವರ್ ಆಗ್ತಾ ಇದೆ.
ಪಕ್ಕದ ಮನೆಯವ್ರು ಮಾತಾಡ್ತಾನ ಅಂದ್ರೆ ಅವ್ರು ಬೀಗ ಹಾಕೊಳ್ಳಿ, ಹತ್ತಿರ ಹೋದ್ರೆ ಸಾಯಂಕಾಲ ಬರೋದು. ಈ ಕಡೆ ಮನೆಯವರು ಬೇರೆ ಯಾವ್ದೋ ಲ್ಯಾಂಗ್ವೇಜ್ ಅವರು ಮಾತಾಡಕ್ಕೆ ಬರೋದು, ಅದನ್ನ ಸದಾ ಅವ್ರು ಹೇಳಕ್ಕಾಗ್ತಾರೆ. ಏನ್ ಯಾರ ಹತ್ರ ಮಾತಾಡೋದು? ತಕ್ಷಣ ಯಾರಾದ್ರು ಫೋನ್ ಮಾಡಾರು ಹತ್ತಿರ ಮಾತಾಡಬೇಕು, ಇಲ್ಲೇ ಇದ್ರೆ ರೇಡಿಯೋ ಏನಾದ್ರು ಹಾಕೊಂಡು ಕೇಳ್ಬೇಕು, ಟಿವಿನಾದ್ರು ನೋಡ್ಬೇಕು. ಏನಾದ್ರು ಮಾಡದಿದ್ರೆ ಜೀವ ಅಪತಪಿಸುತ್ತದೆ, ಸಪತಪಿಸುತ್ತದೆ. ಏನಾದ್ರು ಮಾಡ್ಬೇಕು, ಎದುರು ಮನೆಯವ್ರು ಯಾರನ್ನಾದ್ರು ಕರೆದು ಕುತ್ಕೊಂಡು ಮಾತಾಡ್ತೀವಿ ಅಲ್ವ. ಏನಿಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಜಗಳನವ್ರು ಆದ್ರೆ ಸ್ವಲ್ಪ ಟೈಮ್ ಹೋಗುತ್ತೆ. ಯಾಕೆ ಈ ಮನುಷ್ಯ ಲೋಕದಲ್ಲಿ ಈ ಮನುಷ್ಯರಿಗೆ ಮನೆ ಮೊದಲಿಂದಲೂ ಕೂಡ ಈ ಮಾನವ ಅನ್ನುವ ಯಂತ್ರಕ್ಕೆ ಇದೊಂದು ಅಭ್ಯಾಸ. ನಾನು ನೀವು ಅವರು ಇರುವಂತಲ್ಲ, ಕೆಲವರು ಕಮ್ಮಿ ಮಾತಾಡ್ಬೋದು, ಕೆಲವರು ಜಾಸ್ತಿ ಮಾತಾಡ್ಬೋದು. ಆದ್ರೆ ಇನ್ನೊಂದನ್ನ ನೆನೆಯುವ, ಇನ್ನೊಂದು ನನ್ನನ್ನ ನೆನೆಯುವಂತೆ ಮಾಡುವ ಯಾವ ವಿಚಾರಧಾರೆ ಇದೆ, ಇದೆಲ್ಲವೂ ಕೂಡ ಸಾಂಗತ್ಯದ ಪ್ರೀತಿಯ ಸಂಕೇತ. ಅಂದ್ರೆ ಒಂದೇ ಒಂದು ಇರಲಾರದೆ ನಾನು ಇಟ್ಟು ಉದಾಹರಣೆ ಹೇಳ್ತಿದ್ದೀನಿ. ಒಂದ್ ದಿವಸ ನೀವು ಬೆಳಗಾಗಿದ್ದಾಗ ಇಡೀ ಬೆಂಗಳೂರು ಬರೋಣ ಆಗಿದ್ದರೆ ಇಡೀ ಬೆಂಗಳೂರು ನಿಮ್ದೆ, ಯಾರೇನ್ ಬರ್ಕೊಳ್ಬೇಕಾಗಿಲ್ಲ ನಿಮ್ಗೆ. ಯಾಕೆ ಎಲ್ಲೆಲ್ಲಿ ನೋಡಿದರು ಯಾರು ಇಲ್ಲ, ಎಷ್ಟು ಖುಷಿ ಅಲ್ವಾ. ಇಡೀ ಬೆಂಗಳೂರು ನೀವು ಬೀಡಿಯಾಗಿ ಹೋಗಬೇಕಾಗ್ತಿಲ್ಲ, ಅದನ್ನ ಏನ್ ಬಿಡ್ಬೇಕಾಯ್ತಲ್ಲ. ಎಲ್ಲ ದೇವಸ್ಥಾನ ನಿಂದೆ, ಎಲ್ಲ ಥಿಯೇಟರ್ ನಿಂದೆ, ಎಲ್ಲ ಹೋಟೆಲ್ ನಿಂದೆ, ಒಬ್ರೇ ಒಬ್ರು. ಬೆಳಗ್ಗೆ ಸಂಜೆ ಅವ್ರಿಗೆ ಏನಾಗ್ತೀರಿ ನೀವು? ಆಗೋದೇನು ಈಗ ಆಗೋಗ್ಬಿಟ್ಟಿದೀವಲ್ಲ ಎಲ್ಲ ಇದ್ರುವೆ, ಹೌದಾ. ಈಗ ಬಿಡಿಸಿಕೊಳ್ಳುವ ಹುಚ್ಚು, ಆಗ ಎಲ್ಲವನ್ನು ಪಡೆದುಕೊಳ್ಳುವ ಹುಚ್ಚು, ಎರಡು ಕೂಡ ಹುಚ್ಚೆ. ಅದ್ ನಮ್ಗೆ ಗೊತ್ತಾಗ್ಬೇಕು, ಆ ಹುಚ್ಚು ತರ ಹೋಗ್ಬೇಕಾದ್ರೆ ಮೊದ್ಲು ಇದೊಂದು ಅರ್ಥ ಆಗಬೇಕು. ಆಹಾ, ಇಡೀ ಬೆಂಗಳೂರು ನಂದೇನೆ, ಯಾರೇ ಇದಕ್ಕೆ ಹೋದ್ರು ಅಷ್ಟೇ, ತಹಸೀಲ್ದಾರ್ ಆಫೀಸ್ ಹೋದ್ರು ಯಾರು ಇಲ್ಲ. ಏ ತಹಸೀಲ್ದಾರ್ ಸೈನ್ ಹಾಕೊಳ್ಳಿ, ಚೀಲ ಹಾಕೊಳ್ಳಿ, ಎಲ್ಲ ನಿಂದೆ. ಇದಕ್ಕಾತ ಇದಲ್ಲ ಆಗಲ್ಲಲ್ವಾ. ನಾ ಎಲ್ಲ ನಂದೆ ಅಂತ ನಾನು ಯಾರಿಗಾರು ಹೇಳ್ಕೊಳ್ಳೋಣ ಅಂದ್ರೂ ಇನ್ನೊಬ್ರು ಇಲ್ಲ. ಅವ್ರಿ ಯಾರಿಗಾರು ಏನಾದ್ರು ಕೊಡೋಣ ಅಂದ್ರೂ ಇಟ್ಕೊಳ್ಳೋರು ಯಾರು ಇಲ್ಲ ಅಲ್ವಾ. ಯೋಚನೆ ಮಾಡಿ, ಹೋಟೆಲ್ ಇದೆ ನಿಮ್ಗೆ ತಿಂಡಿ ಮಾಡ್ಕೊಳ್ಳೋರು ಯಾರು ಇಲ್ಲ, ನಿರ್ಮಾ ಥಿಯೇಟರ್ ಇದೆ ರಿಲೀಸ್ ಅದನ್ನ ತೋರಿಸೋರು ಯಾರು ಇಲ್ಲ, ಆದ್ರೆ ಎಲ್ಲ ನಿಂದೆ. ಆದ್ದರಿಂದ ಕಾರ್ಯರಂಗದಲ್ಲಿ ಎಷ್ಟೊಂದು ವಿಸ್ತಾರದಲ್ಲಿ ಎಲ್ಲರೂ ಯಾವ್ಯಾವ ಕಾರ್ಯರಂಗದಲ್ಲಿ ಇದ್ದಾರೋ ಅಲ್ಲಿಯೇ ಇದ್ದು ಅಲ್ಲಿಂದ ಇನ್ನೊಬ್ಬರಿಗೆ ಕೊಡುವ, ಇನ್ನೊಬ್ಬರಿಂದ ಪಡೆಯುವ ಈ ಸಾಂಗತ್ಯದ ಪ್ರೀತಿ ಭಾವ ಏನಿದೆ, ಕ್ವಾರ್ಟರ್ ಸಿಸ್ಟಮ್ ಅಂತ ಎಂದೇ ಹೇಳ್ತೀವಿ. ಅದಿಲ್ಲದೆ ಇದ್ರೆ ಸಮಾಜ ಏನಾಗುತ್ತೆ, ಸುಡುಗಾಡಿನಂತೆ ಕಾಣುತ್ತದೆ, ಸ್ಮಶಾನದಂತಾಗಿ ಬಿಡುತ್ತದೆ. ಸ್ವಲ್ಪ ಕಲ್ಪನೆ ಮಾಡಿ ನೋಡಿ, ಹೌದಾ. ಹಾಗಾದ್ರೆ ಏನಿದ್ದರೇನು, ಎದ್ದಿದ್ದರೇನು ಮೇಲೆ, ಆದ್ರೆ ನಮ್ಮ ಈ ಒಡಂಬಡಿಕೆ ಪ್ರೀತಿಯ ಸಹವಾಸ ಅನ್ನೋದು ನಮ್ಮ ಎದೆಯ ಗೂಡಿನಲ್ಲಿರುವ ಆ ಪ್ರೀತಿಯ ಬೆಳಕು ಏನಿದೆ, ಭಾಸ್ಕರ ಏನಿದ್ದಾನೆ, ಅದು ಪರಸ್ಪರ ಒಬ್ಬರು ಆಕರ್ಷಣೆಯಲ್ಲಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಬಡಜೀವ, ಯಾಕೆ ಬಡಜೀವ, ಬಡತನ ಯಾತಕ್ಕೆ ಇರುತ್ತೆ ನಮಗಲ್ಲೇ, ಪ್ರೀತಿಯ ಕೊರತೆ. ಒಬ್ಬರನ್ನೊಬ್ಬರು ಒಲುಮೆಯಿಂದ ನೋಡುವ, ಒಲುಮೆಯನ್ನ ಬೆಳೆಸಿಕೊಳ್ಳುವ ಮಾನವ ಸಾಂಗತ್ಯದ ಪರಾಕಾಷ್ಠೆಯ ಪ್ರೀತಿಯನ್ನು ಪಡೆಯಲಾಗದೆ ಒದ್ದಾಡುವ ಜೀವ ಬಡಜೀವ, ಹೌದಾ ಅಲ್ವಾ. ಪುಣ್ಯ ಏನಾದ್ರು ಆಗ್ಲಿ ಮನೇಲಿ ಹಾಗೋ ಏನೋ, ಮನೆಗೆ ಹೋದ ತಕ್ಷಣ ಯಾವ್ದೋ ಒಂದು ಒಳ್ಳೆದ ಕೆಟ್ಟದ ಏನೋ ಮಾಡ್ಬಿಡ್ದಿ ಅಂತ ಬಾಯ್ ಹಾಕೋಣ. ಅದಕ್ಕೆ ಯಾವ್ದಾದ್ರು ಬೇಕಲ್ಲ, ಅದೇ ಅಲ್ವಾ. ಹೊರಗಡೆ ಹೋಗೋದು ಅಷ್ಟೆ, ಇವನೇನೋ ಏನಾದ್ರು ಮಾಡ್ಲಿ, ಏನೋ ಲಂಚ ವಾಪಸ್ ಏನೋ ತಂದ ಅಂತಾನೆ ಮನೆಗೆ ಏನೋ ಅಂತ ಯಾರೋ ಏನೋ ಒಡಂಬಡಿಕೆ ಅಂತ ಇರುತ್ತೆ ನೋಡಿ. ಯಾವುದೇ ಸಂಸಾರದಲ್ಲೂ ನಮ್ಮ ಭಾರತೀಯರಲ್ಲಿ ಈ ಕುಟುಂಬ ಪದ್ಧತಿ ಇರೋದ್ರಿಂದ ಎಲ್ಲವನ್ನ ನೋಡ್ತೇವೆ. ಎಷ್ಟೆಷ್ಟು ವರ್ಷ, 30 ವರ್ಷ, 60 ವರ್ಷ, 60 ವರ್ಷ, ಅಯ್ಯೋ ಅಷ್ಟೊಂದು ವರ್ಷ ನೀವು ಜೊತೆಲೇ ಇದ್ದೀರಾ ಅಂತ ಕೇಳುವಷ್ಟು ಆಶ್ಚರ್ಯ ಪಡುವಷ್ಟು ನಮ್ಮ ಭಾರತೀಯ ದಾಂಪತ್ಯ ಬೆಳೆದು ನಿಂತಿದೆ. ಬೇರೆ ದೇಶಗಳಲ್ಲಿ ನೀವು ಹೋದ್ರೆ ಕೇಳಬಹುದು, ನೆಟ್ವರ್ಕ್ ಎಲ್ಲ ಕೇಳಿದ್ದಾರೆ. ಇಷ್ಟು ವರ್ಷ ತಂದೆ ತಾಯಿಯಲ್ಲ 60 ವರ್ಷ ಜೊತೆಲೇ ಇದ್ರ, ಆಮೇಲೆ ಜೊತೆಲೇ ಇದ್ರ ಅಂದ್ರೆ ಅವರಿಬ್ರೇ ಜೊತೆಲಿದ್ರ, ಹೌದು. ಯಾಕೆ ಅಂದ್ರೆ ಅದೇ ಬರ ನಮ್ಮಲ್ಲೆಲ್ಲ ಆತರ ಅಲ್ಲ. ಅದಕ್ಕೇನರ್ಥ ಹೇಗಿರುತ್ತೆ, ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಅನ್ನೋಕೆ ಸಿಮೆಂಟ್ ಯಾವುದು, ಟ್ಯೂನಿಂಗ್ ಯಾವುದು, ಎಲ್ಲವೂ ಕೇವಲ ಪರಸ್ಪರ ಪ್ರೇಮವೇ ಆಗಿದೆ. ಸೊ ಕರ್ತವ್ಯ ಅನ್ನೋದು ಕೂಡ ಪ್ರೇಮದಿಂದ ಬಂಧಿತವಾಗಿರೋದ್ರಿಂದ ಪರಸ್ಪರ ಒಬ್ಬರಿಗೆ ನಾನು ಮಾಡಬೇಕಾದ ಕರ್ತವ್ಯ ಇದು, ನನ್ನ ಬಾಧ್ಯತೆ ಇದು, ನನ್ನ ಹೊಣೆ ಇದು ಅಂತ ಹೇಳೋದಕ್ಕೆ ಈ ಬಡ ಜೀವಕ್ಕೆ ಎಲ್ಲ ಜೀವವು ಬಡವಾಗುವುದು, ಅದರಲ್ಲೂ ಮನುಷ್ಯರು. ಸೊ ಮನಸ್ಸಿನಿಂದ ಯಾರು ಪ್ರಬುದ್ಧರಾಗಿರ್ತಾರೋ ಆ ಪ್ರಬುದ್ಧತೆಯ ಜ್ಯೋತಕವಾಗಿಯೇ ಪ್ರೀತಿ ಅನ್ನೋದು ಮನುಷ್ಯನ ಬಾಳಿನಲ್ಲಿ, ಮಾತಿನಲ್ಲಿ, ಮನಸ್ಸಿನಲ್ಲಿ, ಯೋಚನೆಯಲ್ಲಿ, ಕಾರ್ಯದಲ್ಲಿ ಸದಾ ಪ್ರಕಟವಾಗಿರುತ್ತದೆ. ಹಾಗಾದ್ರೆ ಇಡೀ ಕ್ರಿಯೇಷನ್, ಇಡೀ ಮಾನುಷ ಲೋಕ ಏನಿದೆ, ಇದು ನಿಂತಿರುವುದು ಪ್ರೀತಿಯ ನೆಲೆಯಲ್ಲಿ. ಒಂದು ಚೂರು ಕೊರತೆ ಆದ್ರೂ ಕೂಡ ಅಂದ್ರೆ ಅಲ್ಲೇ ಹೊಟ್ಟಾಗುತ್ತೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಎಷ್ಟೊಂದು ಭಾರತೀಯ ದರ್ಶನಗಳು, ಷಡ್ ದರ್ಶನಗಳು ಕೂಡ ನಿಂತಿರೋದು ಇದ್ರ ಮೇಲೆನೆ. ಹೋಲ್ ಕ್ರಿಯೇಷನ್ ಈಸ್ ಆಲ್ವೇಸ್ ಆಫ್ ದ ಪ್ರೀತಿಂಗ್ ಟ್ರೂತ್
ಲವ್ ಅಂಡ್ ಕಂಪ್ಯಾಷನ್, ಲವ್ ಅನ್ನ ಮಧ್ಯದಲ್ಲಿದೆ ನೋಡಿ, ಟ್ರೂತ್ ಲವ್ ಅಂಡ್ ಕಂಪ್ಯಾಷನ್, ಪ್ರೇಮ ಅನ್ನೋದು ಮಧ್ಯದಲ್ಲಿದೆ, ಸತ್ಯ ಪ್ರೇಮ ಮತ್ತು ಕರುಣೆ. ಪ್ರೇಮ ಯಾಕೆ ಮಧ್ಯದಲ್ಲಿದೆ, ಏಕೆಂದರೆ ಮಧ್ಯವಾಗಿದೆ, ಮಧ್ಯದಲ್ಲಿ ಇರುವುದಂತ ವರ್ತಮಾನ. ವರ್ತಮಾನ ಅಂದ್ರೆ ಕಟ್ಟಿಸುವ ಅರ್ಥ ಹುಟ್ಟು ಸಾವಲ್ಲ, ಹುಟ್ಟು ಸಾವಿನ ನಡುವೆ ಇರುವ ಬದುಕು. ಬದುಕು ಅನ್ನುವುದು ಪ್ರೇಮದ ತಲೆಯಲ್ಲೇ, ಪ್ರೇಮದ ತಲೆಯಲ್ಲೇ ನಿಂತಿರುವುದು. ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಮಕ್ಕಳ ಮೇಲೆ ಪ್ರೀತಿ ಇದ್ದವ್ ಏನಾದ್ರು ಮಾಡ್ಲಿ, ಪ್ರಜಾನ ತೊಟ್ಟಿ ಅವನಮ್ಮ ಹಾಳಾಗೋಗ್ಲಿ, ಅವ್ನ ಅನ್ನ ಅಂತೂ ಹಾಕುದು ಏನದು, ಯಾಕೆ ಅವನೇನೋ ಎಷ್ಟೋ ಆದ್ರೂ 10 ವರ್ಷ 15 ವರ್ಷ ಗಂಡ ಆಗಿದೆ, ತಾಳಿ ಕಟ್ಬಿಟ್ಟಿದ್ದಾನೆ, ಅವ್ನು ಕೂಟನೋ ಕೂಡನೋ ಮೂಕನೋ ಕಿವಿದನೋ ಹುಡುಗನೋ ಏನೋ ಆಗಿದ್ದಾನೆ, ನನ್ನ ಹಣೆ ಬರ. ಆದ್ರೆ ನನ್ನ ಹಣೆ ಬರ ಏನೇ ಆಗ್ಲಿ, ಬೈಕೊಂಡಾರು ಅವನಂತೂ ತನ್ನ ಹಾಕೋಣ ಅಂತ ನಮ್ಮ ಮಹಿಳೆಯರಲ್ಲಿ ಯಾಕೆ ಬರುತ್ತೆ? ಕಾರಣ ಪ್ರೇಮ, ಪರಸ್ಪರ ಬೇಡ ಜೀವ ಇದೆಯಲ್ಲ, ಆ ಜೀವ ಇನ್ನೊಂದನ್ನ ಆಶ್ರಯಿಸುತ್ತೆ. ಹಾಗೆ ಪ್ರೇಮದಲ್ಲಿ ಬದಲಾವಣೆ ಇಲ್ಲ, ಪದಾರ್ಥದಲ್ಲಿ ಬದಲಾವಣೆ ಇರುತ್ತೆ. ಸೊ ಅವಾಗ ಪದಾರ್ಥದಲ್ಲಿ ಇದ್ರೆ ಗಂಡ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಮಕ್ಕಳಿರ್ಬೋದು, ಏನಾದ್ರೂ ಆಗ್ಬೋದು. ಪದಾರ್ಥ ಅಂದ್ರೆ ಇಲ್ಲ ಅರ್ಥ ಶರೀರಗಳು ಮತ್ತು ಬೇರೆ ಇರತಕ್ಕಂಥ ಮೆಟೀರಿಯಲ್ ಕುರಿತು, ಅದು ಕೂಡ ಪದಾರ್ಥಗಳು ಬದಲಾದರೂ ಅದರಲ್ಲಿರತಕ್ಕಂತಹ ಮನುಷ್ಯನ ಪ್ರೀತಿ ಏನಿದೆ ಅದು ಯಾವಾಗಲೂ ಅದಿದ್ದರೆ ಮಾತ್ರ ಜೀವಿತಕ್ಕೆ, ಜೀವನಕ್ಕೆ ಒಂದು ಆಧಾರ ಬೆಲೆ. ಆದ್ದರಿಂದ ಬಡ ಜೀವಕ್ಕೆ ಅದರ ಅವಶ್ಯಕತೆ ಇದೆಯಪ್ಪ, ಅದನ್ನು ಅಳಿಬೇಡ ನೀವು ಬದುಕಿರುವಾಗ ಅನ್ನೋದು ದೇವಿಯವರು ಮಾನುಷ ಪ್ರೀತಿಗೆ ಮೊದಲ ಮಾತನ್ನ ಹೇಳ್ತಾ ಇದ್ದಾರೆ. ಎರಡನೇ ಲೈನಲ್ಲಿ ಏನಿದೆ, ದೂರದ ದೈವ ಅಂತಿರಲಿ, ದೈವ ಅಂತಿರಲಿ ಅಂತ ಅರ್ಥ ಏನರ್ಥ, ದೂರದ ದೈವ ಇದೆ ನಿಜೋ ಇಲ್ವೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇರ್ಬೋದೇನೋ ಅಂತ ಅನುಮಾನ ಇದೆ. ಕೆಲಸದ ನಮ್ಗೇನಾದ್ರು ತೊಂದರೆ ಆದಾಗ ದೇವರಲ್ಲಿ ಇದ್ದಾನೆ, ಅವನಿಗೆ ಗಂಡಲ್ಲಿದೆ, ಅವನ ವಯೋಗ್ಯ ಕೂಡ ಅನ್ಸ್ತಾ ಇರುತ್ತೆ ಮನುಷ್ಯನ್ ಅನ್ಸತ್ತಾ ಇಲ್ವಾ. ಹಾಗೆ ಅವನನ್ನ ನೆನೆದು ಅವನನ್ನ ನೀವು ಬೈಯಬೇಕಾದರೂ ನಿಮಗೆ ಅದರ ಬಗ್ಗೆ ಒಲವಿರಬೇಕು. ಅದಲ್ವಾ, ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅಂತಿರೋ ಅಲ್ಲಿ ಪ್ರೀತಿ ಇದ್ದೇ ಇರಬೇಕು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಮಾತ್ರ ನಂಬಿಕೆ ಸಾಧ್ಯ. ವಿಶ್ವಾಸ ಮತ್ತು ನಂಬಿಕೆ ಎರಡು ನೋಡೋದೆ ಒಂದೇ ತರ ಇದೆ, ಆದ್ರೆ ಒಂದಕ್ಕೊಂದು ಎಷ್ಟು ಪರಸ್ಪರ ಇದೆ ನೋಡಿ. ಅದಲ್ವಾ, ನಂಬಿಕೆ ಇದ್ದರೆ ಪ್ರೀತಿ, ಪ್ರೀತಿ ಇದ್ದರೆ ಮಾತ್ರವೇ ನಂಬಿಕೆ, ಇದಿಲ್ವೇ ಇಲ್ಲ. ಅದು ಏನಾದ್ರೂ ಆಗ್ಲಿ ಬಿಡಿ, ಅವ್ರು ಆತರ ಅಲ್ಲ ಬಿಡಿ. ಯಾಕಾಗತ್ತೇವೆ ನಂಬಿಕೆ, ಯಾಕೆ ನಂಬಿಕೆ ಇದೆ, ಏಕೆಂದರೆ ಅವರ ಮೇಲೆ ಅಗಾಧವಾದ ಗಾಢವಾದ ಪ್ರೀತಿ ಒಲವು ಕೇಳಿವಾರ. ಯಾಕೆ ಒಬ್ರು ಹೋದ್ರೆ ಯಾರ ಮೇಲೆ ಯಾರಿಗೆ ಯಾತ್ರ ಮೇಲೆ ಯಾವಾಗ ಎಷ್ಟು ಪ್ರೀತಿ ಇದೆ ಎಲ್ರಿಗೂ ಅನುಮಾನ ಇದೆ, ಅದಕ್ಕೆ ಸುಮ್ಮನೆ ಯಾಕೆ ಹೋಗ್ನದು? ಅದಲ್ವಾ, ನಮ್ಗೆ ಪದಾರ್ಥಗಳು ಬದಲಾದಂತೆ ಪ್ರೀತಿಯು ಬದಲಾದಂತೆ ಕಾಣುತ್ತದೆ. ಆದರೆ ಪದಾರ್ಥ ಬದಲಾಗುತ್ತಿದ್ದರೂ ಪ್ರತಿ ಪದಾರ್ಥದಲ್ಲೂ ನೀವು ಹುಡುಕುತ್ತಾ ಇರುವುದು ನಿಮಗೆ ಹಿತವಾದದ್ದನ್ನೇ. ಅದಲ್ವಾ, ನಿಮಗೆ ಹಿತವಾದದ್ದನ್ನು ಯಾಕೆ ಕೊಡುತ್ತಾ ಇದ್ದಾರೆ? ಹಿತವಾದದ್ದೆಲ್ಲವೂ ಪ್ರಿಯವಾಗಿರುತ್ತದೆ. ಬಹುಜನ ಹಿತಾಯ, ಬಹುಜನ ಸುಖಾಯ. ಹಿತ ಯಾವುದೋ ಅದು ಸುಖ, ಹಿತವಾಗಿರುವುದು ಸುಖವಾಗಿರುವುದಕ್ಕೆ ಯಾವುದು ಕಾರಣವೋ ಅದು ಪ್ರೀತಿ. ಅದರಿಂದ ಆ ಪ್ರೀತಿನ ಪದ ಇದೆಯಲ್ಲ ಅದು, ಅದಕ್ಕೆ ನೂರಾರು ವ್ಯಾಖ್ಯಾನಗಳು, ಹೇಗೆ ಏನ್ ಬೇಕಾದ್ರು ಮಾಡ್ಬೋದು, ಹೇಗೆ ಬೇಕಾದ್ರೂ ಅದನ್ನ ಇಂಟರ್ಪ್ರಿಟ್ ಮಾಡ್ಬೋದು. ಆದ್ರೆ ದೈವವಂತಿರಲಿ, ನಮ್ಗೆಲ್ಲಾನು ದೈವ ಮಾಡ್ತೇವೆ, ಅದನ್ನ ನಾವು ಉಪಿಸೋಣ ಪರಿಸೋಣ ಅನ್ನೋದು ಹೇಗಿದ್ದರೂ ಕೂಡ ದೈವದ ಅಂಶವೇ ಆಗಿರುವ ಈ ಮಾನುಷ ಲೋಕದ ಪ್ರತಿಯೊಂದರಲ್ಲೂ ದೈವವನ್ನೇ ಕಾಣತಕ್ಕಂಥದ್ದು. ಅರ್ಥ ದೈವದ ಸ್ವರೂಪವೇ ಪ್ರೇಮ. ದೈವ ಅಂದ್ರೇನು? ಪ್ರೇಮ ಸ್ವರೂಪಿ, ಸತ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ. ಈ ಸತ್ಯ ಪ್ರೇಮ ಜ್ಞಾನ ಮೂರು ಕೂಡ ಕಾಣೋದಿಲ್ಲ. ಕಾಣತ್ತಾ? ಕಾಣತ್ತಾ? ಸತ್ಯ ಕಾಣತ್ತಾ? ಜ್ಞಾನ ಕಾಣತ್ತಾ? ಪ್ರೇಮ ಕಾಣತ್ತಾ? ಇಲ್ಲ, ಕಾಣಲ್ಲ. ಆದ್ರೆ ಅದು ಅನುಭವಜನ್ಯವಾಗಿರುತ್ತದೆ, ಅಂತಃಕರಣದಲ್ಲಿ ಉರಿಸುತ್ತದೆ. ಆದ್ದರಿಂದ ಅದನ್ನ ಏನಂತ ಕರೆದು? ದೈವ ಅಂತ ಕರೆದು. ದೈವವಂತಿರಲಿ, ಅದನ್ನ ನೆನೆದು ನೋಡೋದಿರ್ಲಿ, ಆದ್ರೆ ಬಡಪಾಯಿ ಜೀವಕ್ಕೆ ಬದುಕಿರುವಾಗ ಆ ದೈವದ ಒಂದು ಅಂಶವಾಗಿರುವ ಪ್ರೇಮವನ್ನೇ ಯಾವುದಾದರೂ ನಮ್ಮ ಒಡನೆ ಇರತಕ್ಕಂಥ ಯಾವುದಾದರೂ ಜೀವದ ಜೊತೆ ಅದನ್ನ ಕಂಡುಕೊಳ್ಳುವುದು, ಅದರ ಒಡನಾಟನಲ್ಲಿ ಬದುಕುವುದು ಅತ್ಯಂತ ಪ್ರಿಯವಾಗಿದೆ. ಇದು ದೈವಲೀಲೆ. ಇದು ಮಾನುಷ ಪ್ರೀತಿಯು ಕೂಡ ದೈವದ ಒಂದು ಅಂಶವೇ. ಮನುಷ್ಯ ಮನುಷ್ಯನ ನಡುವಿನ ಪ್ರೀತಿ ಪ್ರೇಮ ಏನಿದೆ ಇದು ಕೂಡ ಯಥಾರ್ಥವಾಗಿ ಆ ಮಾಯೆಯಿಂದ ಬಂದಿದ್ದರೂ ಅದರ ಕಡೆ ಒಲವಿರುವುದು ಕೂಡ ಪ್ರೀತಿಯ ಸಂಕೇತ, ದ್ಯೋತಕ. ಮುಂದಿನ ಪ್ರಕಾಶ ಏನ್ ಹೇಳ್ತೇವೆ?
ನರಧರ್ಮ ಸೂಕ್ಷ್ಮ ಇದು ನೋಡಿ, ನರನ ಧರ್ಮ ಇಲ್ಲಿ ಮಾನವ ಧರ್ಮವನ್ನು ಹೇಳ್ತಾರೆ. ಮಾನವ ಧರ್ಮ ಎಂದರೆ ಮಾನವ ಪ್ರೀತಿಯೇ, ಪ್ರೀತಿಯೇ ಮನುಷ್ಯನ ಧರ್ಮ. ಯಾವುದನ್ನು ಕಾರಣ ಹೇಳು, ನಂಗೆ ಎಂತ ಹೇಳ್ತೀವಿ, ಇನ್ನೊಬ್ಬನನ್ನ ನಾವು ದ್ವೇಷಿಸಬೇಕಾದರೂ ಅವನನ್ನ ದ್ವೇಷಿಸುವುದು ನಮಗೆ ಪ್ರೀತಿಯಾಗಿರಬೇಕು. ನನಗೆ ಇಷ್ಟ ಆಗ್ಬೇಕು ಅವನನ್ನ ದ್ವೇಷಿಸೋದು, ಅವಲನ್ನು ದ್ವೇಷಕ್ಕಾಗೋದು ಗೊತ್ತಲ್ವಾ. ಭಗವದ್ಗೀತೆಯಲ್ಲಿ ಕೂಡ ಇಷ್ಟಂಚ ಅನಿಷ್ಟಂಚ ಮಿಶ್ರಂಚ, ಈ ಮೂರು ರೀತಿಯ ನಮ್ಮ ಕರ್ಮದ ಫಲಗಳು ಇರುತ್ತೆ. ಮಿಶ್ರ ಅನ್ನುವಾಗ್ಲೂ ಕೂಡ ಕೇವಲ ಪ್ರೇಮವನ್ನೇ, ಕೇವಲ ದ್ವೇಷವನ್ನೇ ಹೇಳಿಲ್ಲ ಅಲ್ಲಿ. ಇದರಲ್ಲೂ ಕೂಡ ಸುಖ ಮತ್ತು ದುಃಖ ಎರಡರ ಮಿಶ್ರಣವನ್ನು ಹೇಳಿದೆ. ಒಂದೊಂದು ಅಂಶದಲ್ಲಿ ಒಂದೊಂದು ತರ ಇರುತ್ತೆ. ಆದ್ರಿಂದ ಇಲ್ಲಿ ಅತ್ಯಂತ ಚತುರ ಹೇಳಿದ್ದಾರೆ ಏನಂತ ಹೇಳ್ತಾ ನೋಡಿ. ಹರಿಗೆ ಅಂತಂದ್ರೆ ಅರ್ಥ ಎಲ್ಲ, ಹರಿ ಅಂದ್ರೆ ಯಾರು? ವಿಷ್ಣು. ವಿಷ್ಣು ತಾನೆ. ವಿಷ್ಣು ಅಂದ್ರೆ ಸರ್ವವ್ಯಾಪಕತ್ವ. ಹರಿ ವಿಷ್ಣು ಅಂದ್ರೆ, ವಿಷ್ಣು ಅಂದ್ರೆ ವರ್ತಮಾನ, ಪ್ರಸ್ತುತ. ನಾವು ಇದು ಬದುಕಿನಲ್ಲಿ ನೋಡ್ತಾ ಇದೀವಲ್ಲ, ಇದು ಏನಿದು? ಈ ಹರಿಯ ವಿಸ್ತಾರವೆಲ್ಲವೂ ಮಾಯಾ ಲೀಲಾ. ಅಂದ್ರೆ ಪ್ರಕೃತಿ ದತ್ತವಾಗಿರುವ ಪ್ರತಿಯೊಂದು ಕೂಡ ನಮಗೆ ಸುಂದರವಾಗಿ ಕಾಣುತ್ತೆ. ಯಾಕೆಂದ್ರೆ ನಾನು ಬದುಕಿರುವಾಗ ನನ್ನ ಎದುರಿಗೆ ಇರುವ ಪ್ರತಿಯೊಂದು ಅಂಶವೂ ಕೂಡ, ಅಂದ್ರೆ 84 ಯೋನಿಗಳಲ್ಲಿ ಬಿಟ್ಟಿರುವ ಎಲ್ಲವೂ ಕೂಡ ಜೀವಂತ ಲೋಕ. ಇದು ಜೀವಂತವಾಗಿರುವ ಈ ಲೋಕದಲ್ಲಿ ನಾವು ಇದನ್ನ ಕಾಪಾಡುವ, ಇದನ್ನ ಲೋಕ ಕಲ್ಯಾಣಕ್ಕಾಗಿ ಧಾರಣೆ ಮಾಡಿರುವ ವಿಷ್ಣುವಿಗೆ ನಮ್ಮ ಅನುರಾಗವನ್ನೆಲ್ಲ ಕೊಟ್ಟರೂ ಕೂಡ ಅವನು ನಮ್ಗೆ ಏನ್ ಬೇಕೋ ಅದನ್ನೇ ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ವಲ್ಲ. ಗ್ಯಾರಂಟಿ ಇಲ್ವಲ್ಲ ಅಂದ್ರೆ ಏನಂತ ಅರ್ಥ? ತನ್ನ ಒಡಲನೆ ತೋರದವನು, ಒಡಲನೆ ಅಂದ್ರೆ ಈ ಪ್ರಕೃತಿಯ ಎಲ್ಲವನ್ನ ಬಿಚ್ಚಿ ನಮ್ಗೆ ತೋರಿಸೋದಕ್ಕೆ ಆಗೋದೇ ಇಲ್ಲ ಅಂತ ಅರ್ಥ ಏನು? ಆ ಭಗವಂತನ ಸೃಷ್ಟಿ ಇದೆಯಲ್ಲ, ಅರಿಯುವುದು ಬಹಳ ಕಷ್ಟ. ಅದೊಂದು ಅಷ್ಟೊಂದು ಸೃಷ್ಟಿ ಎನ್ನುವುದೊಂದು ಪರಮಾತ್ಮನ ಬಹುದೊಡ್ಡ ರಹಸ್ಯ. ಪುಣ್ಯಾತ್ಮನೇ ತಿಳ್ಕೊಂಡಿರಿ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಏನಿದೆ ಇದು ಭಗವಂತನ ಬಹುದೊಡ್ಡ ರಹಸ್ಯ. ಸುಟ್ಟು ಈ ಗುಟ್ಟನ ಒಡಲನ್ನ ಬಿಟ್ಟು ಕೊಡದೆ ಇರುವವನು ನೀವ್ ಅನ್ಕೊಂಡಾಗೆ ಮಾಡೋದಕ್ಕೆ ಸಾಧ್ಯವೇನೋ ಇಲ್ಲ ತಾನೆ. ಹಾಗಾದ್ರೆ ಏನ್ ಮಾಡ್ತಾನೆ ಮನುಷ್ಯ? ಯಾವುದೋ ಕಾಣದ ಇಷ್ಟೊಂದು ವಿಸ್ತಾರದಲ್ಲಿರುವ, ವ್ಯಾಪಕವಾಗಿರುವ, ಅಂದ್ರೆ ಹರಿ ಅಂದ್ರೆ ಅರ್ಥ ಹಸಿರು ಅಂತ ಅರ್ಥ ಇದೆ. ಹರಿದ್ವರ್ಣ ಅಂದ್ರೆ ಹಸಿರು, ಅಂದ್ರೆ ನಿಚ್ಚಳವಾಗಿರುವುದು. ನಮಗೆ ಆಗಲೇ ನಮ್ಮ ಅನುಭವಕ್ಕೆ ಇದಿರಕ್ಕೆ ಬರತಕ್ಕಂಥದ್ದು ವಾಸ್ತವದ ವರ್ತಮಾನದ ಪ್ರಜ್ಞೆ ಏನಿದೆ ಅದಕ್ಕೆ ಹರಿ ಅಂತ ಹೇಳ್ತದೆ. ಈ ಹರಿಗೆ ಅನುರಾಗವನ್ನೆಲ್ಲ ತೆತ್ತರು, ಭಕ್ತಿಯಿಂದ ಎಲ್ಲವನ್ನ ಅರ್ಪಿಸಿದ್ರು ಕೂಡ ನಮ್ಗ್ಯಾಕೆ ಒಂಥರ ಇರ್ತೀವಿ? ಯಾಕೆಂದ್ರೆ ನಮ್ಗೇನು ತಗ್ಗತ್ತೋ ಅದು ಹರಿಯ ಪ್ರಸಾದ ಅಂತ ನೋಡಲ್ಲ, ಏನು ತಗ್ಗಿಲ್ಲವೋ ಅದು ಹರಿ ನಮ್ಗೆ ಮಾಡಿದ ಅನ್ಯಾಯ ಅಂತ ಹೋಗ್ತೀವಿ. ಹೌದಲ್ವ? ಯೋಚನೆ ಮಾಡಿ. ಅದಕ್ಕೋಸ್ಕರವೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ಪ್ರಕೃತದಲ್ಲಿ ಇರ್ತಕ್ಕಂತ ಹರಿಯ ಈ ಸೃಷ್ಟಿಯ ವಿಸ್ತಾರದ ವ್ಯಾಪಕತ್ವ ಏನಿದೆ ಎಲ್ಲ ಅನುರಾಗ ಬಿಟ್ಟದು. ತನ್ನ ಒಡಲನ್ನೇ ತೋರದವ ಅಂದ್ರೆ ತನ್ನ ಸೃಷ್ಟಿಯ ರಹಸ್ಯವನ್ನು, ರಹಸ್ಯ ಅಂದ್ರೆ ಒಡಲು, ಒಡಲು ಅಂದ್ರೆ ಹೊಟ್ಟೆಲ್ ಇಟ್ಕೊಂಡಿರ್ತಾನೆ, ಬಿಚ್ಚದು ಬಿಚ್ಚಿ ಸೋರಿಸದೆ ಇರತಕ್ಕಂಥದ್ದು. ಯಾಕೆ ಇದು ರಹಸ್ಯ, ಯಾರಿಗೂ ಅರ್ಥ ಆಗೋದಿಲ್ಲ. ಅದಲ್ವಾ? ಯಾಕರ್ಥ ಆಗಲ್ಲ ಯೋಚನೆ ಮಾಡಿ. ಹಗಲು ರಾತ್ರಿಗಳು ಏಕಿದೆ? ಸೂರ್ಯನನ್ನು ಚಂದ್ರನನ್ನು ಸೃಷ್ಟಿ ಮಾಡಿದವರು ಯಾರು? ಈ ವಾಯುವು ಏಕೆ ಬೀಸುತ್ತಿದೆ? ನೆಲವು ಏಕೆ ಎಲ್ಲ ಭಾರವನ್ನು ತಡಲಿದೆ? ಈ ಎಲ್ಲ ಭೂಲೋಕವನ್ನು ನೋಡಿದರೆ ಮೂರನೇ ಒಂದು ಭಾಗ ಭೂಮಿಯು, ಮೂರನೇ ಎರಡು ಭಾಗ ನೀರು ಏತಕ್ಕಿದೆ? ರಾತ್ರಿಯೆಲ್ಲ ನಕ್ಷತ್ರಗಳು ಏಕೆ ಹೊಳೆಯುತ್ತವೆ? ಚಂದ್ರನು ಏಕೆ ತಂಪಾಗಿದ್ದಾನೆ? ಸೂರ್ಯನು ಶಾಖವನ್ನು ಬೆಳಕನ್ನು ನೋಡುತ್ತಾನೆ, ಆದರೆ ಅವನು ನಮಗೆ ಅತಿ ದೂರದಲ್ಲಿ ಏಕಿದ್ದಾನೆ? ಇದೆಲ್ಲ ರಹಸ್ಯ ಹೌದಲ್ವಾ? ಸಮುದ್ರದಲ್ಲಿ ನೀರು ಎಂದು ಯಾಕೆ ಉಕ್ಕುವುದಿಲ್ಲ? ಉಕ್ಕಿದಂತೆ ಕಾಣುತ್ತದೆ, ಎಷ್ಟು ಹೊರ ಹೋದರೂ ನೀರು ಅಷ್ಟೇ ಇರುತ್ತದೆ. ಎಷ್ಟೊಂದು ಸಮುದ್ರಕ್ಕೆ ನದಿಗಳು ಹರಿದು ಹೋದರೂ ಅದು ತುಂಬಿ ತುಳುಕುವುದಿಲ್ಲ. ಮಳೆ ಬಾರದೆ ವರ್ಷಧಾರಿಯೇ ಇಲ್ಲದೆ ವರ್ಷಾನಗಟ್ಟಲೆ ಕಳೆದರೂ ನದಿಯ ನೀರು ಇಂಗುವುದಿಲ್ಲ. ಏತಕ್ಕೆ? ಸಮುದ್ರದ ನೀರು ಏಕೆ ಉಪ್ಪಾಗಿದೆ? ಎಲ್ಲ ನದಿಗಳ ನೀರು ಸಿಹಿಯಾಗಿದ್ದರೂ ಅದು ಹೋಗಿ ಸೇರುವ ಕಡಲಲ್ಲಿ ಏಕೆ ಉಪ್ಪಾಗಿದೆ ನೀರು? ಉತ್ತರ ಸಿಗತ್ತಾ? ಉತ್ತರ ಸಿಕ್ಕಿದಂತೆ ನಮ್ಮ ಅಭಿಪ್ರಾಯಗಳನ್ನೇ ವಿಜ್ಞಾನವೆಂದು ಕರೆದುಕೊಳ್ಳುತ್ತ ಅದೇ ಅಂತ್ಯವೆಂದು ಅದೇ ಆದಿ ಎಂದು ಮನುಷ್ಯ ಅದರ ನಡುವೆಯೇ ಬೇಡ ಅದರಲ್ಲಿ ಏನನ್ನೂ ಹುಡುಕಿ ಅದರಲ್ಲಿ ಸುಖವನ್ನು ಅರಿಸತಕ್ಕಂತ ಒಂದಷ್ಟು ಪ್ರೀತಿಯ ಭಾಗಗಳನ್ನು ತಗೊಳ್ತಾನೆ.
ಅಂತ ಹರಿ ಏನಿದೆ, ನಿತ್ಯ ಹರಿಪೂರ್ಣವಾಗಿರುವ ಮನುಷ್ಯನ ಈ ಬದುಕು ಏನಿದೆ ಇರುವುದನ್ನ ನಾವು ನೋಡುವುದನ್ನ ಬಿಟ್ಟು ಬೇರೆಯದನ್ನ ಬಗೆದಾಗ ಕಾಣದೇ ಇರುವುದು ಸುಮ್ಮನೆ ದೊರಕಿದೆ. ಆದ್ದರಿಂದ ಮನುಷ್ಯನಾದವನು ಏನ್ ಮಾಡ್ತಾನೆ, ಈ ನರಧರ್ಮದ ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ, ಸೂಕ್ಷ್ಮ ಅಂದ್ರೆ ಅರ್ಥ ಏನು, ಹರಿ ಅಂದ್ರೆ ವ್ಯಾಪ್ತಿ, ಸೂಕ್ಷ್ಮ ಅಂದ್ರೆ ವ್ಯಾಪ್ತಿ, ಎಷ್ಟು ಸೂಕ್ಷ್ಮ ಅಂದ್ರೆ ವಿಶಾಲವಾದದ್ದು ಅಂತ. ಹರಿ ಎನ್ನುವ ಭಾವವು ವಿಷ್ಣು ಎನ್ನತಕ್ಕಂತಹ ವ್ಯಾಪಕತೆಯು ಎಷ್ಟು ದೊಡ್ಡದೋ ಹಾಗೆ ನರನ ಧರ್ಮವು ಕೂಡ ಬಹು ಸೂಕ್ಷ್ಮ, ಬಹು ದೊಡ್ಡದು. ಹೇಗೆ ದೊಡ್ಡದು ಒಂದೆರಡು ವಿಚಾರ ನೋಡೋಣ. ನಾವೆಲ್ಲರೂ ಕೂಡ ಇವಾಗ ಇದ್ದೀವಿ, ಆದರೆ ಮೊದಲ ಮನುಷ್ಯ ಯಾರು ಗೊತ್ತಾ, ಗೊತ್ತಾ, ಗೊತ್ತಿಲ್ಲ. ಯಾಕೆ, ಯಾವತ್ತೋ ಒಂದಿವಸ ಒಬ್ಬ ಮನುಷ್ಯ ಹುಟ್ಟಿ ತದನಂತರ ಅಲ್ಲಿಂದ ಇದೆಲ್ಲವೂ ಬಂದು ಈಗ ಮನುಷ್ಯ ಲೋಕ ಅನ್ನೋದು ದೊಡ್ಡದಾಗಿದೆ. ಹಾಗಾದ್ರೆ ನಾನು ಬಂದದ್ದರಿಂದ ನಾನೇ ಮೊದಲ ಮನುಷ್ಯನೋ, ಇಲ್ಲ ನನ್ನಂತೆ ಯಾರಾದ್ರೂ ಹಿಂದೆ ಹಿಂದೆ ಬಂದಿರಬಹುದಲ್ಲವೋ, ಎಲ್ಲ ಊಹೆ. ಹಾಗಾದ್ರೆ ಮುಂದೆ ಈ ಮನುಷ್ಯ ಲೋಕ ಏನಾಗುತ್ತೆ ಗೊತ್ತಿಲ್ಲ. ಹಿಂದೆ ಮನುಷ್ಯ ಲೋಕ ಅನ್ನೋದು ಹೀಗೆ ಇತ್ತೋ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ ಅಂದ್ರೇನು, ಅದು ಅತ್ಯಂತ ಸೂಕ್ಷ್ಮವಾಗಿದೆ. ಆದ್ರೆ ಈ ಮಾನವ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಮನುಷ್ಯ ಅನ್ನೋದು ಪರಂಪರೆಯಿಂದ ಸನಾತನವಾಗಿ ಈ ನರಧರ್ಮ ಏನಿದೆ, ನರಧರ್ಮ ಅಂದ್ರೇನು, ಮನುಷ್ಯನ ಸೃಷ್ಟಿ, ಮನುಷ್ಯನ ಸ್ಥಿತಿ, ಮನುಷ್ಯನ ಲಯ, ಇದು ಎಲ್ಲ ಕಾಲದಲ್ಲೂ ಯಾವಾಗಲೂ ನಡೆದುಕೊಂಡು ಬಂದಿದೆ ಅಂತ ನಮಗೆ ಗೊತ್ತಾಗಿದೆ. ಅವಾಗ ಈ ಶರೀರ ನನಗೆ ಸಿಕ್ಕಿದಾಗ, ನಾನು ನೋಡಿದಾಗ, ಮಾಡಿದಾಗ, ತಿಳಿದಾಗ, ಸೂಕ್ಷ್ಮದಲ್ಲಿ ಅರಿತಾಗ ಈ ಮನುಷ್ಯ ಲೋಕ ಅನ್ನೋದು ಇಂದು ನೆನ್ನೆಯದಲ್ಲ. ಗೊತ್ತಾನೆ, ಯುಗ ಯುಗಗಳಿಂದಲೂ, ಸತ್ಯಯುಗದಿಂದಲೂ, ತ್ರೇತದಿಂದಲೂ, ದ್ವಾಪರದಿಂದಲೂ, ಕಲಿಯುಗದಲ್ಲೂ ಕೂಡ ಈ ನಾಲ್ಕು ಯುಗಗಳಲ್ಲಿ ಯಾವಾಗಲೂ ಇರತಕ್ಕಂತಹ ಎಲ್ಲದರಲ್ಲಿಯೂ ಹಂಚಿ ಹೋಗಿರತಕ್ಕಂತಹದ್ದು ಬಹು ಅಮೂಲ್ಯವಾದ ಪ್ರಥಮವಾದ ಮೊದಲನೆಯಾದ ಪ್ರಾಣಿ ಯಾವುದು, ಮನುಷ್ಯ ಪ್ರಾಣಿ ಅದಲ್ವ. ಹಾಗಾದ್ರೆ ಇದು ನಿನ್ನೆ ಮೊನ್ನೆಯದಲ್ಲ, ಇದು ನಾಳೆಗೆ ಮುಗಿದು ಹೋಗುವುದಲ್ಲ, ನಿನ್ನೆ ಇರಲಿಲ್ಲ ಎಂದು ಹೇಳುವಂತಿಲ್ಲ. ಆದ್ದರಿಂದ ಹರಿಯ ವಿಷ್ಣುವಿನ ವ್ಯಾಪಕತೆ ಅಂತೆಯೇ ಈ ನರನ ಧರ್ಮವು ಕೂಡ ವಿಶಾಲವಾದದ್ದು, ದೊಡ್ಡದಾದದ್ದು. ಮತ್ತೆ ಇನ್ನು ನರನ ಧರ್ಮ, ನರ ಇರುವಾಗ, ಬದುಕಿರುವಾಗ ಲೆಕ್ಕ ಹಾಕೊಳ್ಳಿ, ಈ ಶರೀರ ಬರುವ ಮೊದಲು ಬೇರೆ, ಶರೀರ ಹೋದ್ಮೇಲೆ ಬೇರೆ. ಆದ ಶರೀರ ಇರುವಾಗ, ಶರೀರದಲ್ಲಿ ನಾನು ನಾನು ಎನ್ನುವ ಅಹಂತ ನನ್ನನ್ನು ಕಾಡುವಾಗ, ಸರ್ವ ವ್ಯಾಪಕತ್ವವಾಗಿರುವ ಯಾವ ತತ್ವ ಏನಿದೆ, ಈ ಧರ್ಮ ಹೇಗಿದೆ. ಧರ್ಮ ಅಂದ್ರೆ ಇಲ್ಲಿ ವಿಹಿತ ಕರ್ಮ, ಕರ್ಮ ಮಾಡ್ತಾನೆ ಇರ್ತಾನೆ ಮನುಷ್ಯ, ಅದಲ್ವ. ಪ್ರತಿಯೊಂದು ಅಂಗಗಳಲ್ಲೂ ಕೂಡ ಆ ವಿಷ್ಣು ವ್ಯಾಪಕತ್ವ ಇದ್ರೆ, ಚೈತನ್ಯವು ಹರಡಿಕೊಂಡಿದ್ದರೆ, ಭಗವಂತನ ದರ್ಶನಕ್ಕೆ ಸೇರಿಕೊಂಡು ನಿತ್ಯ ಜೀವನಕ್ಕೂ ಕೂಡ ನಮ್ಗೆ ಅಸ್ತಿತ್ವದಲ್ಲಿ ಈ ಹರಿ ಏನಿದೆ, ಈ ಪ್ರಭು ವಿಭು ತತ್ವ ಏನಿದೆ ನಮ್ಮಲ್ಲಿ ಇರಲೇಬೇಕಲ್ಲ, ಇದೇ ಇಲ್ವಾ. ಆದ್ರಿಂದ ಈ ನರಧರ್ಮವೂ ಕೂಡ ಸೂಕ್ಷ್ಮವಾಗಿ ಭಗವಂತನಷ್ಟೇ ಸೂಕ್ಷ್ಮವಾಗಿದೆ. ಆದಿ ಮಧ್ಯಂತ ರಹಿತವಾಗಿರುವ ಈ ಮಾನವ ತತ್ವ ಏನಿದೆ, ಮನುಷ್ಯನ ಪ್ರೀತಿಯ ತತ್ವ ಏನಿದೆ, ಅದು ಭಗವಂತನಷ್ಟೇ ಸನಾತನ, ಭಗವಂತನಷ್ಟೇ ಪವಿತ್ರ, ಭಗವಂತನಷ್ಟೇ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಯೋಚನೆ ಮಾಡಿ, ಈ ಆಧಾರ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ನಿಮಗೆ ಪ್ರೀತಿ ಇರಬೇಕು. ರಾಮ, ಕೃಷ್ಣ, ಆಂಜನೇಯ, ಇದು ಮನೆ ದೇವರು, ನಮ್ಮನೆ ದೇವರು ನಿಮ್ಮನೆ ದೇವರಿಗಿಂತ ಶ್ರೇಷ್ಠ ಅಂತ ನೀವು ಅನ್ಬೇಕಾದ್ರು ನಮ್ಮನೆ ದೇವರ ಬಗ್ಗೆ ನಮಗೆ ಗೊತ್ತಿದೆಯೋ ಇಲ್ವೋ, ಆದ್ರೆ ಪ್ರೀತಿ ಮಾತ್ರ ಇದೆ ಇಲ್ವಾ. ಏನಕ್ಕೂ ಗೊತ್ತಿಲ್ಲ ಯಾರಿಗೂ, ಯಾವ್ದಾರು ಒಂದಕ್ಕೆ ಓ ಮೈ ಗಾಡ್ ಅಂತಾನೆ. ಯಾವುದೋ ಒಂದು ತನ್ನ ತಂದೆಯನ್ನ ನೆನೆದು, ತಾಯಿಯನ್ನ ನೆನೆದು, ಹೆಂಡತಿಯನ್ನು, ಗಂಡನನ್ನು, ಮಕ್ಕಳನ್ನು, ಯಾರನ್ನಾದ್ರೂ ನೆನೆದು ಅದರ ಬಗ್ಗೆ ಹೆಮ್ಮೆ ಪಡಬೇಕಾದರೆ ಅದಕ್ಕೆ ಮೂಲವಾಗಿರುವ ಬೀಜ ರೂಪದಲ್ಲಿರುವುದು ಅದರ ಬಗ್ಗೆ ನಮಗಿರುವ ಪ್ರೀತಿಯ ಸೆಳೆತ, ಪ್ರೀತಿಯ ಅದೇ ವಾಸನಾ ಬೀಜ ಅಂದ್ರೆ ಮೊದಲು ಅದನ್ನ. ಸೊ ಆ ಪ್ರೀತಿಯೇ ನಮ್ಗೆ ಅನಿವಾರ್ಯವಾದಾಗ, ಅದನ್ನೇ ನೆಚ್ಚಿಕೊಂಡು ಬಿಟ್ಟಾಗ ಅದು ಮೋಹವಾಗುತ್ತದೆ. ಆದ್ರೆ ನಿಸ್ವಾರ್ಥವಾಗಿದ್ದಾಗ, ಅದು ತ್ಯಾಗ ಭಾವ ಇದ್ದಾಗ ಅತ್ಯಂತ ಪರಿಪೂಜ್ಯವಾದ ಪರಾಪ್ರೇಮವಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಪರಾಪ್ರೇಮವನ್ನ ಪರಾಭಕ್ತಿಯಿಂದ ಕರೆದಿದ್ದಾರೆ. ಪರಾಭಕ್ತಿ ಅಂದ್ರೆ ಪರಾಪ್ರೇಮ, ನಿಸ್ವಾರ್ಥವಾಗಿರುವ, ನಿರ್ವಾಜವಾದ, ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ತಾಯಿ ಮಕ್ಕಳಿಗೆ ಊಟ ಹಾಕಿದ ಹಾಗೆ, ಹಾಲು ಉಣಿಸಿದ ಹಾಗೆ, ಸೂರ್ಯನು ಬೆಳಕನ್ನು ಶಾಖವನ್ನು ನಮಗೆ ಕೊಟ್ಟ ಹಾಗೆ, ಚಂದ್ರನು ಬೆಳದಿಂಗಳನ್ನ ಮುಗೊತ್ತಾಗಿ ಇಟ್ಟ ಹಾಗೆ, ಗಾಳಿಯು ಏನನ್ನೂ ತೆಗೆದುಕೊಳ್ಳದೆ ಎಲ್ಲರನ್ನೂ ಉಸಿರಾಟಕ್ಕೆ ಪ್ರೇರಣೆ ಮಾಡುವ ಹಾಗೆ, ಏನನ್ನು ಕೋರದೆ ಈ ಭೂಮಿಯು ನಮ್ಮನ್ನೆಲ್ಲವನ್ನ ತಡೆದುಕೊಂಡಿರುವ ಹಾಗೆ. ಆದ್ದರಿಂದ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಲ್ಲವೂ ನಮಗೆ ಪ್ರಕೃತಿಯ ಮೂಲಕ ಬಂದಿರುವ ವರದಾನ. ಯಾರದು, ದೇವರ, ಭಗವಂತನ ವರದಾನ. ಆ ವರದಾನ ಯಾವುದು ಅಂದ್ರೆ ಕೇವಲ ಬರೀ ಇದೇ ಅಷ್ಟಲ್ಲ,
ಇದರ ಒಳಗಡೆ ಇರುವ ಜೀವಭಾವವು ಅವನೇ ಆಗಿರುವುದರಿಂದ, ಅವನ ಅಂಶವೇ ಆಗಿರುವುದರಿಂದ ಅವನಲ್ಲದೆ ಬೇರೆ ಏನು ಇರುವುದಿಲ್ಲ. ಆದ್ದರಿಂದಲೇ ಪರಮಾತ್ಮನ ಸ್ವರೂಪವೆಂದರೆ ಪ್ರೇಮ ಸ್ವರೂಪ. ಆ ಪ್ರೇಮದ ಅಸ್ತಿತ್ವದ ನೆಲೆಗಟ್ಟಿನಲ್ಲೇ ಮನುಷ್ಯ ಇಡೀ ಬದುಕನ್ನ ಕಳೀತಾನೆ. ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಿರಸ್ಕಾರ ಪುರಸ್ಕಾರಗಳಲ್ಲೂ ಇರುವುದು ಪ್ರೇಮದ ಹಿನ್ನೆಲೆಯೇ. ಹೌದಲ್ಲ, ಏನನ್ನಾದ್ರೂ ತಿಳಿಸಲೇಬೇಕು. ಯಾರಾದ್ರೂ ಯಾತಕ್ಕೆ ಕೆಲಸ ಮಾಡ್ತಾರೆ, ದುಡ್ಡು ಬರುತ್ತೆ ಅಂತ. ಯಾಕೆ ದುಡ್ಡು ಬರುತ್ತೆ? ದುಡ್ಡನ್ನ ಪ್ರೀತಿಸುತ್ತಾನೆ. ನೀವು ದುಡ್ಡನ್ನು ಯಾಕೆ ಪ್ರೀತಿಸ್ತೀರಿ? ಅದರಿಂದ ಏನಾದ್ರೂ ಪದಾರ್ಥ ತಗೋದು. ಪದಾರ್ಥವನ್ನು ಯಾಕೆ ಪ್ರೀತಿಸ್ತೀರಿ? ಅದರಿಂದ ನಮಗೇನು ಸುಖ ಬರುತ್ತೆ ಅಂತ. ಸುಖವನ್ನ ಯಾಕೆ ಪ್ರೀತಿಸ್ತೀರಿ? ಅದು ನಮ್ಮ ಸ್ವಭಾವ. ಆತ್ಮನ ಸುಖಮಾಯ ಸರ್ವಂ ಪ್ರಿಯಂ ಭವತಿ. ಚೆನ್ನಾಗಿದೆ ನೋಡಿ. ಯಾವುದೇ ಮನುಷ್ಯ ಯಾವುದೇ ವ್ಯಕ್ತಿಯನ್ನ ವಸ್ತುವನ್ನ ಪ್ರೀತಿಸುವುದು ಆ ವ್ಯಕ್ತಿಗಾಗಿ ಆ ವಸ್ತುವಿಗಾಗಿ ಅಲ್ಲ. ನೈಜವಾಗಿ ತಿಳ್ಕೊಳ್ಳಿ, ಆತ್ಮನಸ್ತು ಕಾಮಾಯ ಪತ್ನಿ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಪುತ್ರಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ದ್ರವ್ಯಂ ಪ್ರಿಯಂ ಭವತಿ. ಹಾಗೆ ಹೇಳ್ತಾ ಎಲ್ಲ ಸೇರ್ಕೊಂಡು ಕೊನೆಯಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಾವು ದೇವರನ್ನ ಪ್ರೀತಿಸುವುದು ಕೂಡ ದೇವರಿಗಾಗಿ ಅಲ್ಲ. ಯಾರಿಗಾಗಿ? ನಮಗಾಗಿ. ಅವನೇನಾದ್ರು ಮಾಡ್ಲಾ ಹೋಪ್ಲೆಸ್ ಅಲ್ಲ ಅಂತ ಅವನೇ ಚೆನ್ನ. ಮನುಷ್ಯನಿಗೆ ಪ್ರೀತಿಯ ಪ್ರೀತಿಯಲ್ಲಿ ತೊಡಕುಂಟಾಗುವುದು ಪ್ರೀತಿಯಿಂದಲ್ಲ, ಅವನಿಗೆ ಪ್ರೀತಿಯ ಮೇಲೆ ಇರುವ ಅಪನಂಬಿಕೆಯಿಂದ. ಸೋ ಪ್ರೀತಿಯನ್ನು ನಂಬಿ ಅಂದ್ರೆ ಪ್ರೀತಿಯೇ ನಂಬಿಕೆ, ನಂಬಿಕೆಯೇ ಪ್ರೀತಿ ಆಗಿರುವಾಗ ಮನುಷ್ಯನಿಗೆ ಇಡೀ ಜೀವನದಲ್ಲಿ ಯಾವತ್ತೂ ಕೂಡ ಎಂದೂ ಕೂಡ ಯಾವುದಕ್ಕೂ ಕೊರತೆ ಉಂಟಾಗೋದೇ ಇಲ್ಲ. ಯಾರಿಗೆ ಬದುಕಿನಲ್ಲಿ ಪ್ರೀತಿ ಬಂಡವಾಳವೋ ಅವನ ಬದುಕಿನಲ್ಲಿ ಎಂದೂ ಬರಡಾಗುವುದು ಕಾಣುವುದೇ ಇಲ್ಲ. ದೃಷ್ಟಿಭೇದ ಮಾತ್ರ. ಎಲ್ಲಿ ಪ್ರೀತಿಯ ಕೊರತೆ ಇದೆ, ಎಲ್ಲಿ ಪ್ರೀತಿಯ ಬಂಡವಾಳವೇ ಇಲ್ಲವೋ ಅಲ್ಲಿ ನಾಟಕದಂತೆ ದುಡ್ಡಿಗೋ ವಸ್ತ್ರಕ್ಕೋ ಅದಕ್ಕೋ ಇದಕ್ಕೋ ಯಾರಿಗೋ ಬೆಲೆ ಕೊಟ್ಟಿರ್ತಾರೋ ಅದು ಆ ವಸ್ತುವಿನಂತೆ ಮೆಟೀರಿಯಲಿಸ್ಟಿಕ್ ಅಂತೀವಲ್ಲ ಅಲ್ಲಿ. ಯು ಕೆನಾಟ್ ಗೇನ್ ಎನಿಥಿಂಗ್, ಯು ಕೆನಾಟ್ ಗೀವ್ ಎನಿಥಿಂಗ್. ವರ್ಲ್ಡ್ ವರ್ಲ್ಡ್ ಆಗಿರ್ತೇವೆ ನಾವು ಅನ್ಕೋತೀವಿ ಅಷ್ಟೇ. ಅವ್ರಿಗೆ ನಾವು ಉಗ್ಗ ಆಯ್ತು ಅದೆಲ್ಲ ಸುಳ್ಳು, ಅದೆಲ್ಲ ಅಭಿಪ್ರಾಯಗಳಲ್ಲಿ ಇರೋದು. ಸೊ ಅಭಿಪ್ರಾಯಗಳನ್ನ ದಾಟಿದ ಮೇಲೆ ಸತ್ಯದ ಅರಿವು. ಏಕೆಂದರೆ ಸತ್ಯ ಮತ್ತು ಪ್ರೇಮ ಒಂದೇ ನಾಣ್ಯದ ಎರಡು ಮುಖ. ಬೇರೆ ಬೇರೆ ಬರ್ದಿರುತ್ತೆ ನೋಡಿ, 5 ರೂಪಾಯಿ ಕಾಯಿಂದಲ್ಲಿ ಒಂದ್ ಕಡೆ 5 ಬರ್ದಿರುತ್ತೆ, ಇನ್ನೊಂದ್ ಕಡೆ 5 ರೂಪಾಯಿ ಬರ್ದಿರಲ್ಲ. ಬರ್ದಿರುತ್ತಾ ಇಲ್ಲ ತಾನೆ? ಆದ್ರೂ ಅದನ್ನ ನೀವ್ ಯಾವರೇ ಕೊಟ್ಟರು ಕೂಡ ಅದರ ಮೌಲ್ಯ ಏನು? 5 ರೂಪಾಯೇ. ಹಾಗೆ ಇದು ಅಷ್ಟೇ. ಸತ್ಯ ಮತ್ತು ಪ್ರೇಮ ಅನ್ನುವುದು ತನ್ನಷ್ಟಕ್ಕೆ ತಾನೇ ನಿಲ್ಲತಕ್ಕಂತ ಸ್ವಚ್ಛಂದವಾಗಿರ್ತಕ್ಕಂತ ಒಳಗಿನ ಹೃದಯದ ಭಾಷೆಯ ಫಲ. ಹೃದಯ ಭಾಷೆಯ ಫಲವೇ ಪ್ರೇಮ. ಅದಕ್ಕೋಸ್ಕರನೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುವಾಗ ಅನಂತವಾಗಿರುವ ಅಂದ್ರೆ ಎಲ್ಲ ಕಡೆಯೂ ಯಾವಾಗಲೂ ಅಂತ್ಯವಿಲ್ಲದೆ ಇರುವ ಯಾವುದೋ ಅದೇ ಸತ್ಯ. ಯಾವುದು ದೊಡ್ಡದೋ ಅದೇ ಸತ್ಯ. ಅದು ಹೇಗಿದೆ? ಆ ಸತ್ಯವೋ ಜ್ಞಾನಪೂರ್ಣವಾಗಿದೆ. ಆ ಜ್ಞಾನ ಇರಬೇಕು ಅಂದ್ರೆ ಅದು ಸತ್ಯವೇ ಜ್ಞಾನ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಸತ್ಯದ ಬಗ್ಗೆ ನಮಗೆ ಒಲವಿರಬೇಕು. ಸೊ ಅದೊಂದು ಬೆಸುಗೆ. ಸೊ ಈ ಜಗತ್ತಿನಲ್ಲಿ ಇತರ ಬಾಂಧವ್ಯವನ್ನ ನಾರದ ಭಕ್ತಿ ಸೂತ್ರದಲ್ಲಿ ಇದನ್ನ ಗೌಣವೆಂದು ಇದರ ಮೂಲಕವೇ ಪಡೆಯುವ ಪರಾತತ್ವವನ್ನ ಏನಂತ ಕರೆದು ಪರಾಭಕ್ತಿ ಎಂದು ಕರೆದು. ಒಂದು ಗೌಣ, ಒಂದು ಪರ. ಗೌಣ ಅಂದ್ರೆ ಸಾಧನ, ಸಾಧಕ ಏನೇನಿದೆ ಇದೆಲ್ಲವೂ ಗೌಣ ಭಕ್ತಿ. ನನ್ನ ದೇಹವನ್ನು ನಾನು ಪ್ರೀತಿಸುತ್ತೇನೆ, ನನ್ನ ಸಂಸಾರವನ್ನು, ನನ್ನ ಬುದ್ಧಿಯನ್ನು, ನನಗಿರುವ ಎಲ್ಲ ಗುರುಗಳನ್ನ, ಗ್ರಂಥಗಳನ್ನ, ದೇವತೆಗಳನ್ನ, ಸೃಷ್ಟಿಯನ್ನ, ಸ್ಥಿತಿಯನ್ನ, ಲಯವನ್ನ ಎಲ್ಲವನ್ನು ಪ್ರೀತಿಸುತ್ತೇನೆ ಅನ್ನೋದು ಗೌಣ ಪ್ರೇಮ ಅಂದ್ರೆ ಗೌಣ ಭಕ್ತಿ. ಅದಕ್ಕೋಸ್ಕರ ನಮ್ಮೆಲ್ಲ ಇದೆಲ್ಲ ಗುಂಪು ಇಟ್ಕೊಳ್ಳೋದು, ಬೂದಿ ಇಟ್ಕೊಳ್ಳೋದು, ಜನವರ ಹಾಕೊಳ್ಳೋದು, ದುಡ್ಡು ಬಿಡೋದು, ಬಾಯ್ ಹೋದಾಗೆ ಮಂತ್ರ ಹೇಳೋದು ಇದೆಲ್ಲ ಇದಿಲ್ಲ. ಅದೆಲ್ಲವೂ ಗೌಣ ಭಕ್ತಿ. ಅದರಿಂದ ನಾವು ಮುಂದೆ ಹೋಗಿ ಏನನ್ನ ಪಡೆಯಬೇಕೋ ಅದು ಪರಾಭಕ್ತಿ. ಪರಾಭಕ್ತಿ ಅಂದ್ರೆ ಸತ್ವರೂಪಾನುಸಂಧಾನ ಭಕ್ತಿ ರೀತಿಯ ವಿಧೀಯತೆ. ಇದು ಪ್ರೇಮದ ಪರಾಕಾಷ್ಠತೆ. ಮನೆಯಲ್ಲಿ ನನ್ನನ್ನ ನಾನು ಆತ್ಮದೃಷ್ಟಿಯಿಂದ ಕೇವಲ ಚೈತನ್ಯ ಒಂದು ಗಟ್ಟಿ ಮಾಡಿಕೊಳ್ಳುವ ತನಕ ಉಪಯೋಗಕ್ಕೆ ಬರುವುದೆಲ್ಲವೂ ಗೌಣ ಭಕ್ತಿ. ಅದೆಲ್ಲವೂ ಸಾಧನಗಳು. ಸಾಧನಗಳು ಸಾಧ್ಯವಾಗಿ, ಸಾಧ್ಯವು ಸಿದ್ಧಿಯಾಗಿ, ಸಿದ್ಧಿಯಿಂದ ನಮಗೆ ಏನು ಕೊಡುತ್ತದೋ ಆ ಜ್ಞಾನವೇ ಮೋಕ್ಷ, ಶಾಂತಿ, ಬಿಡುಗಡೆ, ನಿರ್ವಾಣ. ಆದ್ರಿಂದ ಎಲ್ಲರಿಗೂ ಪ್ರೇಮವೇ ಪ್ರಬಲವಾಗಿದೆ. ಏನಂತ ಹೇಳಿದ್ರು ಮೊನ್ನೆ ಜೀವ ಸರಸವ ನೆಡೆಸಿ, ಇಲ್ಲಿ ಗೊತ್ತಿರುವಾಗಲೂ ಕೂಡ ಬೋರ್ ಆಗಬಾರ್ದಲ್ಲ. ಜೀವ ಸರಸವ ನೆಡೆಸಿ ಯಾವಾಗಲೂ ಕೂಡ ಜೀವ ಇನ್ನೊಂದರ ಸಂಘವನ್ನ ಬಯಸುವುದು ಏನಾದ್ರೂ ಮಾಡ್ತಾ ಇರ್ತಾರೆ. ನೀವು ಯಾವ್ದಾದ್ರು ಒಂದು ಹಬ್ಬದ ದಿವಸ ಮನೆ ಬಾಗಿಲು ಹಾಕೊಂಡ್ಬಿಟ್ಟು ನೀವು ಒಬ್ಬರೇ ಸ್ವೀಟ್ ಮಾಡ್ಕೊಂಡು ಅಡಿಗೆ ಇಷ್ಟನೇ ಆಗ.
ತೀರಾ ಅಂತದೊಂದು ಕೆಟ್ಟ ಜೀವ ಇರ್ಬೋದು, ಯಾರಿಗೂ ಆತರ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಸಹಜವಾಗಿ ಏನನ್ನಾದ್ರೂ ಮಾಡುವಾಗ ಯಾರಾದ್ರೂ ಒಬ್ಬರಿರಲಿ ಜೊತೆನಲ್ಲಿ, ಹಬ್ಬಗಳೆಲ್ಲವೂ ಜತೆಯಲ್ಲಿ ಕೂಡಿ ಮಾಡುವುದು, ಉತ್ಸವವೆಲ್ಲವೂ ಜತೆಯಲ್ಲಿ ಕೂಡಿ ಮಾಡುವುದು. ಯಾವುದನ್ನ ಜತೆಯಲ್ಲಿ ಕೂಡಿ ಮನುಷ್ಯ ಮಾಡ್ತಾನೋ ಅದು ಉತ್ಸವ. ಉತ್ಸವದಿಂದ ಅವನಿಗೆ ಏನು ಸಿಗುತ್ತದೋ ಅದು ಉಲ್ಲಾಸ. ಉಲ್ಲಾಸ ಬೇಕೆಂದರೆ ಉತ್ಸವದಲ್ಲಿ ಎಲ್ಲರೂ ಇರಬೇಕು. ಅಪ್ಪ ಒಂದು ದಿವಸ ನೀವ್ ಅನ್ಕೊಳ್ಳಿ, ವೆಂಕಟೇಶ್ವರ ಬಾಲಾಜಿದು ಬ್ರಹ್ಮೋತ್ಸವ ನಡೆಯಕ್ಕಿದೆ ವರ್ಷ ಬಂದಿದೆ ಅಲ್ವಾ. ಇದಕ್ಕಿದಾಗ ಒಂದ್ಸತಿ ಆಶ್ಚರ್ಯ ಅಂದ್ರೆ ಯಾರು ಹೋಗದೆ, ಯಾರು ಅಂದ್ರೆ ಒಂದ್ ನರಬಿಳ್ಳಿ ಬಾಲಾಜಿ ಮಾಡ್ಬೇಕು, ನಾನೇ ರಥ ಮೇಲೆ ಕೂತ್ಕೊಂಡ್ಬಿಟ್ಟು ಊರಲ್ಲೆಲ್ಲ ಹೋಗಿ ಮಾಡಕ್ ಆಗ ಇಲ್ಲ. ಅವತ್ತು ಪೂರ ಇದ್ರು ಬರ್ಲಿಲ್ಲ. ತಿರುಪ್ತಿ ಮೇಲ್ಗಡೆ ನೀವು ಅಕಸ್ಮಾತ್ ಒಬ್ಬರೇ ಹೋಗಿ ನಿಂತ್ಕೊಂಡ್ರೆ ಏನ್ ಇವತ್ತು ಬ್ರಹ್ಮೋತ್ಸವ ಅಂತ ಇದೆ, ಏನು ಇಲ್ಲ ಬಾಲಾಜಿ ಇಲ್ಲ ಬಾಗ್ಲೇ ತೆಗಿಲ್ಲ ಅದಲ್ವಾ. ಹಾಗಾದ್ರೆ ಒಂದು ಉತ್ಸವದ ಹಿಂದೆ ಎಷ್ಟೊಂದು ಪ್ರೇಮದ ಹೃದಯಗಳು ಸಂಘಟನೆಯಾಗಿದೆ. ಹಾಗಾದ್ರೆ ಎಲ್ಲರಲ್ಲಿಯೂ ತಾನಿದ್ದು ತನ್ನನ್ನ ತಾನೇ ಮೆರೆಸಿಕೊಳ್ಳುವ ಮೆರೆಯುವ ಬ್ರಹ್ಮೋತ್ಸವಕ್ಕೂ ಕೂಡ ಪ್ರೇಮವೇ ಕಾರಣ ಅಲ್ಲ. ನೀನ್ ನೋಡೋಣ ಬೇರೆ ಇದ್ರೆ, ಆದ್ರೆ ನಮ್ಗೆ ಕೈಲಾಗ್ದೇ ಬೇರೆ ಹೇಳ್ಬಿಡ್ತೀವಿ, ಅಯ್ಯೋ ಬಾಲಾಜಿ ನೋಡೋ ಅದೃಷ್ಟನೇ ನನಗೆ ಇಲ್ಲ, ಅದಕ್ಕೋಸ್ಕರ ಕ್ಯಾಲೆಂಡರ್ಗೆ ಇದೆ. ನಿನ್ನೊಂದೇನ್ ಹೇಳೋದು, ಅವನಿಗೆ ಯಾವತ್ತು ಕಸ್ಕೋತಾನೋ ಅವತ್ತು ಕಳ್ಳಾಗಿರು, ಅವನ್ ಯಾವತ್ತು ಕಸ್ಕೋತಾನೋ ಅವತ್ತು ಏನಾದ್ರು ಒಂದ್ ನೆಪ ಹೇಳ್ಬಿಡೋದು. ಆದ್ರೆ ಅವನಿಗೆ ಬಾಲಾಜಿಗೆ ಈ ಮಾಡೋ ಉತ್ಸವ ಆಗಲಿ ಇದಾಗಿ, ಯಾಕೆ ಅಂದ್ರೆ ಎಲ್ಲದಕ್ಕೂ ಮೂಲವಾಗಿರುವ ಅವನಿಗೆ ಉತ್ಸವದ ಯಾವ ಅವಶ್ಯಕತೆಯೋ ಇಲ್ಲ, ಉಲ್ಲಾಸದ ಯಾವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಏನನ್ನಾದರೂ ಮಾಡಿ ಮಾಡಿಸಿ ಉಲ್ಲಾಸ ಪಡೆಯುವ ಅವಶ್ಯಕತೆಯೇ ಅವನಿಗಿಲ್ಲ. ಯಾಕೆ? ಸ್ವಯಂ ಉಲ್ಲಸಿತ, ಸ್ವಯಂ ಜ್ಞಾನ, ಸ್ವಯಂ ಪರಾಪಾಸ್ತ, ಸ್ವಯಂ ಪ್ರೇಮ ಸ್ವರೂಪ, ಸತ್ಯ ಸ್ವರೂಪ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪವಾದ ಭಗವಂತನಿಗೆ ಏನನ್ನಾದರೂ ಮಾಡಿ ಏನನ್ನಾದರೂ ತೊಡಿಸಿ ಏನನ್ನಾದರೂ ಅಭಿಷೇಕ ಬೆಂದು ಅದರಲ್ಲಿ ಪ್ರೀತಿಯನ್ನ ತೋರಿಸಿ ಜೀವನಕವಾಗಿ ತಾನು ಸಂಭ್ರಮ ಪಡುವ ವಿಜೃಂಭಿಸುವ ಮಾನಸ ಪ್ರೀತಿ ಇದೆಯಲ್ಲ, ಇದು ಜೀವನದ ಅಲಂಕಾರ. ಲೆಕ್ಕ ಹಾಕೊಳ್ಳಿ, ಯುಗಾದಿ ಬರುತ್ತೆ, ಸಂಕ್ರಾಂತಿ ಬರುತ್ತೆ, ದೀಪಾವಳಿ ಬರುತ್ತೆ, ಗೌರಿ ಗಣೇಶ ಬರುತ್ತೆ, ವ್ರತಗಳನ್ನ ಮಾಡ್ತೀರಿ, ಕಥೆಗಳನ್ನ ಮಾಡ್ತೀರಿ, ವ್ರತಾದಗಳನ್ನ ಮಾಡ್ತೀರಿ. ಅದಕ್ಕೆ ಅದೊಂದು ಗಳಿಗೆಯಲ್ಲಿ ಅದೊಂದು ರೀತಿಯಲ್ಲಿ ಮಾಡತಕ್ಕಂತ ಎಲ್ಲ ಹಂಚುವಿಕೆಯ ಭಾವ, ಎಲ್ಲರಲ್ಲಿಯೂ ತನ್ನನ್ನೇ ಕಾಣತಕ್ಕಂತ ದೈವ ಭಾವ ಇದ್ರೆ ಮಾನುಷ ಪ್ರತಿಯೊಂದು ಮನುಷ್ಯರ ಜೀವನದಲ್ಲೂ ಇದಿದೆ. ಇದೆಯೋ ಇಲ್ವಾ? ಕಾಗೆಗೆ ಕೂಡ ನೀವು ಕಾಳು ಹಾಕಿದರೆ 10 ಕಾಗೆಯನ್ನ ಕೂಗಿ ತಾನು ಜೊತೆಯಲ್ಲಿ ತಿನ್ನುತ್ತದೆ. ಆಯಾ ಗುಂಪು, ಕಪಿಗಳೆಲ್ಲ ಒಂದು ಗುಂಪು, ಕಾಗೆಗಳೆಲ್ಲ ಒಂದು ಗುಂಪು, ಆಯಾ ಗುಂಪಿನಲ್ಲಿ ಎಲ್ಲರೂ ಕೂಡ ಜೊತೆಯಲ್ಲಿ ಸೇರ್ಕೊಂಡು ತಿನ್ನುತ್ತೆ. ಹೌದಲ್ವಾ? ಕಪಿ ಆದ್ರೂ ಕೂಡ ತನ್ನ ಮರಿನ ಹೋಟೆಲ್ ಇಟ್ಕೊಂಡು ಎಲ್ಲ ಮರದಿಂದ ಮರಕ್ಕೆ ನೆಗೆಯುತ್ತೆ, ಬೀಳದೇ ಇಲ್ಲ ಅವರಿ. ಜಾತಿಗೆ ಪ್ರೀತಿಯ ಕಾರಣದಿಂದ ಸಂಗತಿ ಗೂಡನ್ನ ಕಟ್ಟುತ್ತದೆ. ಹಕ್ಕಿಗಳು ಗೂಡಿನಲ್ಲಿ ತಾನೊಮ್ಮೆ ಇರೋದಿಕ್ಕ ಇಲ್ಲ, ಅದ್ರ ಒಂದೆರಡು ಮರಿಗಳು, ಆ ಗಂಡು ಒಂದು ಹೆಣ್ಣೊಂದು, ಆ ಗಂಡು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಬರೀ ಆಗ್ತಾ ಓದೋದು. ಮನುಷ್ಯಂಗ ಅದೇ ತರ ಎತ್ತಾದ್ಮೇಲೆ ಕ್ಲೋಸ್, ನಿಮ್ ಮಕ್ಕಳು ನೋಡ್ತೇ ನಿಮ್ ಮಗನ ಅಂತ ಹೆಂಡತಿ ಬೈತಿರ್ತಾರೆ. ಈ ಪ್ರಾಣಿಗಳ ಲೋಕದಲ್ಲೇ ಹೇಗೆ, ಮನುಷ್ಯ ಪ್ರಾಣಿಗಳು ಹಾಗೆ. ಬೇಕಾದ್ರೆ ನೋಡಿ, ಹಿಂಗೆಲ್ಲ ಆಶ್ಚರ್ಯ ಆಗುತ್ತೇನೋ, ಅದು ನಿಜ. ಇದು ಯಾರಾದ್ರು ಬೈಕೋಬಹುದು, ಗಂಡಸ್ರು ಅಥವಾ ಅವಳಬಹುದು, ಮಗಳಿಗೆ ಈ ಸಾಮಾನ್ಯವಾಗಿ ಇರೋದೇ ನಾನು ಹೇಳಿದಂತೆ. ಮನೆಗಳಲ್ಲಿ ಮೊದಲನೇ ಮಗು ಆದಾಗ ಒಂದೆಲ್ಲ ಆಫೀಸ್ ಹೋಗುತ್ತೆ, ಫೋನ್ ಮಾಡ್ತಾರೆ, ಆಗಿದೆ ಮಗು ಎಂತದ್ದು ಹೆಣ್ಣು ಸರಿ ಬಂತು ಅಂತ ಅನ್ಕೋತಾನೆ. ಬರ್ತಾರೆ ಇದು ಮಗು ನೋಡ್ತಾನೆ, ಮತ್ತೇನು ಸಂಭ್ರಮ ಇಲ್ಲ ಸರ್, ಇದಾಯ್ತು ಆಯ್ತು, ಬರ್ತ್ಡೇ ಎಲ್ಲ ಮಾಡ್ತಾರೆ, ಬೇಕಾಗಿ ಕರೀತಾರೆ, ಇಲ್ಲ ಅಲ್ಲಿ ಅಲ್ಲಿ ಹೋದ ಮೇಲೆ ವಿಚಾರ ಹೋಗುತ್ತಾರೆ, ಇಲ್ಲ 50 ಮಾಡ್ತಾರೆ, ಇದು ಎಲ್ಲ ಬೆಳೀತಾ 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 ಮಗು ಯಾಕೋ ನೋಡ್ರಿ ಈ ತರ ಮಗು ಯಾಕೋ ಹೇಳ್ತಾ ಇದೆ. ನೀನ್ ಹೆತ್ತಿರೋದು ತಕ್ಕಣೆ ಚೇಂಜ್ ಆಗ್ಬಿಡುತ್ತೆ, ಅದೇನಾದ್ರು ಎಲ್ಲಾದ್ರೂ ಎಲ್ ಕೆ ಜಿ ಕೆ ಜಿ ಮಾತು ತುಂಬಿದ್ದು ಉಂಟಾದ್ರು ನಿಮ್ ಮನೇಲೆಲ್ಲ ಹೀಗೆ ಅಂತ ಕಾಣುತ್ತೆ. ಇವನು ಇವಂದೇ ಇವಂದೇ ಮಗು, ಆದ್ರೆ ನಂತಿರೋದ್ ಕಾರಣ ಎಲ್ಲ ಅವಳಿಗೆ, ಅದೇ ಅಲ್ವಾ ಎಲ್ಲ ನಿಧಾರ. ಅದಕ್ಕೆ ಅವಳು ಆದಷ್ಟು ಈಗಿನ ಕಾಲದಲ್ಲಿ ಹೇಳ್ತಿರ್ತಾರೆ, ಮಾತಾಡ್ತಾರೆ, ಬಂದವ್ರ ಕೈಲೆಲ್ಲ ಎಲ್ಲರಿಗೂ ಹೇಳ್ತಿರ್ತಾರೆ. ನೋಡಿ ಅವ್ರ ತಂದೆ ತರನೇ ಕಣ್ಣಿಲ್ವೆ, ಮುಗಿಲು ಮೊದಲಿಂದನೇ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ, ಮುಂದೆ ಒಂದ್ ದಿವಸ ಬೈಬೇಕಾಗುತ್ತೆ. ಆಮೇಲೆ ಹೇಳಿದ್ರೆ ಈಗೆಲ್ಲ ನಾನೆಲ್ಲ ಕಾರಣ ನೀನೆ ಅಂತ ಹೇಳ್ಬಿಡೋಣ ಅಂತ ಇಲ್ವಾ. ತರಾಕಾಟಕ್ಕೆ ಹೋದಾಗಲೇನೆ ಬೇರೆ ತರ ಆಗುತ್ತೆ. ತುಂಬಾ ಗಂಡ ಇಟ್ಟಿ ಇದ್ರೆ ಜೋಕಿ ಕೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ, ಯಾರು ಮೆದಲ್ಲ ಆಡಲ್ಲ, ಯಾಕೋ ಒಂಥರ ಮಂಕ ಆಗುತ್ತಲ್ಲ. ಗಂಡ ಇಟ್ಟಿ ಇದ್ರು ತುಂಬಾ ಒಬ್ಬರನ್ನೊಬ್ರು ಪ್ರೀತಿಸ್ತಾರೆ, ಪ್ರೀತಿ ಆದಿತ್ತು ಹೇಳ್ತೀನಿ. ಆದ್ರೆ ಏನಾಯ್ತು ಅಂದ್ರೆ ಗಂಡಂಗೆ ಯಾವಾಗಲೂ ಅನುಮಾನ, ಹೆಂಡತಿಗೂ ಗಂಡ ಮೇಲೆ ಅನುಮಾನ. ಏನು ಅನುಮಾನ? ಇವನು ಆಫೀಸ್ ಹೋಗ್ತೀನಿ ಅಂತ ಹೇಳಿದ್ರು ಡೈಲಿ ಎಲ್ಲೋ ಹೋಗ್ತಾನೆ, ಅವಳು
ಅವಳಿಗೆ ಅವನಿಗೆ ಇವರು ನಾನು ಆಫೀಸ್ ತಕ್ಷಣ ಇವ್ರು ಬೀಗ ಹಾಕೊಂಡೆಲ್ಲೋ ಹೋಗ್ತಾಳೆ, ಹಿಮ್ಮಕ್ಕೋ ಗಿಮ್ಮಕ್ಕೋ ಎಲ್ಲೋ ಇವ್ರಿಗೂ ಒಂದು ಅನುಮಾನ. ಇದನ್ನ ಪರೀಕ್ಷೆ ಮಾಡೇ ಬಿಡ್ಬೇಕು ಅಂತ ಅವನಿಂದ ಇವನೇನ್ ಮಾಡ್ದ ಆಫೀಸ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಫೀಸ್ ಹೋಗ್ಲೇ ಇಲ್ಲ. ಮನೇಲಿ ಏನ್ ಮಾಡ್ತಾಳೆ, ಮನೇಲಿ ಇದಾಳೆ ನೋಡೋಣ ಅಂತ ಮನೆಗೆ ಅವತ್ತಿನ ದಿವಸ ಇವಳು ಗಂಡ ಆಫೀಸ್ ಹೋಗಿದಾನೋ ಇವ್ರು ನೋಡೋಣ ಅಂತ ಮನೆ ಬೀಗ ಹಾಕ್ಬಿಟ್ಟು ಆಫೀಸ್ ನೋಡಿದ್ಲು. ಗಂಡ ಆಫೀಸ್ ಅಲ್ಲಿ ಇಲ್ಲ, ಅವನ್ ಬಂದ ಮನೇಲಿ ನೋಡ್ದ ಎಂಟಿ ಇಲ್ಲ ಬೀಗ ಹಾಕೊಂಡು ಹೋಗಿದ್ದಾಳೆ. ಏನಾಯ್ತು ದೈವ ಕಾರಣ ಸಿಕ್ತಲ್ಲ, ನಿಜವೇ ಇಲ್ವೇ ಇಲ್ವೇ ಇಲ್ಲ ಕಾರಣ ಸಿಕ್ತಲ್ಲ. ನಾನು ಆಫೀಸ್ ಹೋದಾಗ ನೀನ್ ಮನೆ ಬೀಗ ಹಾಕೊಂಡು ಹೋಗ್ತೇನೆ ಅನ್ನೋದು ಶುರು ಆಯ್ತು. ನೀನು ಮನೆ ಇಲ್ಲಿದ್ದ ಆಫೀಸ್ ಹೋಗಿ ನೀನ್ ಹೋದ ಆಫೀಸ್ ಹೋಗದೆ ಇರೋದು ಶುರು ಆಯ್ತು. ನೋ ಆರ್ಗ್ಯುಮೆಂಟ್ ಸರಿನಾ? ಅದೇ ಜೋಕ್ ಅಂದ್ರೆ ಮನುಷ್ಯನ್ಗೆ ಹಾಗೆ ಆಗೋದು. ಏನಾಗತ್ತೆ ಅಂದ್ರೆ ಹೆಂಗ ನಮ್ಗೆ ಯಾವುದು ಇರುವುದು ಅದು ಕಮ್ಮಿ, ಯಾವುದು ಅಂದುಕೊಳ್ಳುವುದು ಅದು ವಿಪರೀತ. ಏನಾದ್ರು ಒಂದು ಆಗಿದ್ರೆ ಸಾಕು, ಡಾಕ್ಟರ್ ಹತ್ರ ಹೋದ್ರೆ ಯಾಕೋ ಒಂಚೂರು ನೋಯ್ತಾ ಇದೆ, ನೋಯ್ತಾ ಇದೆ ಅಂದ್ರೆ ಅವ್ನು ಅಂದ್ಬಿಟ್ರೆ ಸಾಕು, ಹೌದಾ ನೋಯ್ತಾ ಇದೆ ಅಂದ್ರೆ ಇವತ್ತು ಹೋಗುದು ನಾಳೆ ನಿಂತು ಹೋಗುದು ಅದು ಇದು ಅಂದ್ರೆ ಅವ್ನು ಒಂದು ಇಷ್ಟ ಪಟ್ಟಿ ಬರೀತಾನೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಇಲ್ಲಿ ನೋಯ್ತಾ ಇದ್ರೆ ತಲೆಯಿಂದ ಕಾಲು ಹತ್ತಾವರ ಜಾತಿ ಅಲ್ಲೆಲ್ಲ ಆದ್ಮೇಲೆ ನಿಲ್ ಅಂತ ಗೊತ್ತಿ, ಯಾವ್ದೋ ಒಂದು ಪಾಸಿಟಿವ್ ಯಾವ್ದೋ ನೆಗೆಟಿವ್ ನೀವು ಪಾಸಿಟಿವ್ ಅಂದ್ರೆ ಗೊತ್ತಿರಲ್ಲ ಆ ಡಾಕ್ಟರ್ ಬರ್ತೀರ ಅದೇನಿಲ್ಲ ರೀ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಐತೆ ಒಂದು 500 ರೂಪಾಯಿ ಹತ್ತಾವರದಿಂದ 1500 ಏನು ಇಲ್ಲ ಅನ್ನಕ್ಕೆ 1000 ಪಟ್ಟಿನಲ್ಲಿ ಏನೋ ಇದೆ ಟ್ರೀಟ್ಮೆಂಟ್ ಎಷ್ಟು ಕೊಡ್ಬೋದು ಅವತ್ತಿಂದ ನಿಮಗೆ ಶುರು. ಅವ್ರೇನೇ ಹೇಳಿರ್ಲಿ ಇಲ್ಲ ಯಾಕೋ ನೈತಾ ಇದೆಯಲ್ಲ ಇದು ಎಂದಿಗೋ ಆಗ ಇನ್ನೊಬ್ರು ಡಾಕ್ಟರ್ ಕೇಳೋದು ಇನ್ನೊಬ್ರು ಡಾಕ್ಟರ್ ಕೇಳೋದು ಅಲ್ಲ ಅದೆಲ್ಲ ಬಿಟ್ಟು ಏನಾದಿರ್ಲಿ ಇವತ್ತು ಇದು ದೊರಕಿದೀನಿ ಅಂತ ಖುಷಿಯಾಗಿರೋಕೆ ಯಾಕಾಗಲ್ಲ ಇವ್ರಿಗೆ. ಯಾಕಾಗಲ್ಲ ಅಂದ್ರೆ ಮುಂದಿನ ನನ್ನ ನೆನೆದು ಭಯ ಇರುವುದರಿಂದ ವರ್ತಮಾನದಲ್ಲಿ ಮೋಹವು ಕಾಡುತ್ತದೆ. ಇದು ಯಾಕೆ ಕಾರಣ ಏನಿದು ಅಜ್ಞಾನ ಹೇತು. ನಾಳೆಯನ್ನ ನೆನೆಯುವುದು ಭಯ, ನಾಳೆಯನ್ನ ನೆನೆಯುವ ಭಯದಿಂದ ಉಂಟಾಗುವುದು ಇಂದಿನ ಮೋಹ. ಇದೆರಡೂ ಜೊತೆಗಿರುವಾಗಲೇ ಹಳೆಯದನ್ನ ನೆನೆದು ಶೋಕ, ಶೋಕ ಮೋಹ ಭಯ ಈ ಮೂರು ಇವನನ್ನ ತಾಯೋರ್ಗೂ ಕಾಡ್ತಾರೆ. ಆದ್ರೂ ಏನೋ ಒಂದು ಇದು ಪ್ರಬಲ, ಏನಾರಾಗ್ಲಿ ಎಷ್ಟಾರ ಆಗ್ಲಿ ಯುಗಾದಿ ಬಿಡಕ್ಕಾಗುತ್ತೆ, ದೀಪಾವಳಿ ಬಿಡಕ್ಕಾಗುತ್ತೆ ಅಂತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಅಲ್ರಿ ನೀವು ಹಾಗೆಲ್ಲ ತಿನ್ಬೋದು ಡಯಾಬಿಟಿಸ್ ಎಲ್ಲದ್ದು ತಿನ್ಬೋದಂತೆ ಡಾಕ್ಟರ್ ಹೇಳ್ತಾರೆ. ಅದು ಸಕ್ಕರೆ ಕಾಯಿಲೆ ಬೆಲ್ಲ ಕಾಯಿಲೆ ಅಂತೆಲ್ಲರೂ ಇದೆಯಾ ಇಲ್ಲ ಅಂತಾನೆ ಕಂಡ ನೋಡಿದ್ರ ಪ್ರೀತಿಯ ಪರಾಕಾಷ್ಟತೆ. ತಿನ್ನುವುದರಿಂದ ಅನ್ನುವುದರಿಂದ ಮನುಷ್ಯ ಪರಸ್ಪರ ಪ್ರೇಮವನ್ನೇ ಬಯಸುತ್ತಾನೆ, ಸಾಂತ್ವನವನ್ನೇ ಸಮಾಧಾನವನ್ನೇ ಬಯಸುತ್ತಾನೆ. ಅದಕ್ಕೋಸ್ಕರನೆ ಯಾವಾಗಲೂ ನಾವು ಕಾಯಿಲೆ ಗಿಲೆ ಮಲ್ಕೊಂಡ್ಬಿಟ್ಟು ನರ್ಸಿಂಗ್ ಹೋಮ್ ಎಲ್ಲ ಸೇರ್ಕೊಂಡ್ಬಿಟ್ಟಾಗ ತುಂಬಾ ಜನ ರೋಗಿಗಳನ್ನ ನಾನು ನೋಡಿದ್ದೇನೆ. ನೋಡಿದ್ದೇನೇನು ಅದನ್ನ ನಾನು ಗೊತ್ತಿರುತ್ತದೆ. ನೋಡ್ಕೊಂಡಾಗ ಅವರು ಅಂತಿರ್ತಾರೆ ಹೋಗಿ ಏನು ಅಂದ್ರೆ ಅವ್ರು ಯಾರು ಬರ್ಲೇ ಇದ್ದಾರೆ ಯಾಕೆ ಬರ್ಬೇಕು ಅವ್ರಿಗೆ ಯಾರು ಬಂದು ಹೋದ್ರೆ ಎಷ್ಟೋ ಸಮರ ಇಲ್ಲೇ ಇದ್ರೆ ಅವರೆಲ್ಲರೂ ಈಗಲೇ ನಾನು ಹೋಗ್ಬಿಟ್ಟು ತೀರ್ಮಾನ ಮಾಡ್ಕೊಂತೀಯಾರೋ ಏನೋ ಯೋಗ್ಯ ಇದನ್ನ ಆಡಿ ಯಾರು ತುಂಬಾ ಜನ ಅವ್ರಿಗೊಂದು ಅನ್ನೋದು ಅಧಿಕಾರಿ ಹೇಳ್ತಾರೆ. ಅದಕ್ಕೆ ಆಸ್ಪಿಟಲ್ ಹೇಳ್ಕೊಂಡ ತಕ್ಷಣ ಎಲ್ರಿಗೂ ಫೋನ್ ಮಾಡ್ಬಿಡಿ, ಅವ್ರ ಸುತ್ತಲೂ ಒಂದು ಜನ ನಿಂತಿರ್ಬೇಕು ಸಮಾಧಾನ ಈ ತರ ಇರುತ್ತೆ ಅಲ್ಲ. ಆಗಲೂ ಕೂಡ ಯಾರಿಂದಲಾದ್ರೂ ಅನುಕಂಪವನ್ನು ಗಿಟ್ಟಿಸುವ ಬಯಸುವ ತುಂಬಾ ದುರ್ಬಲ ಮನಸ್ಸು ಮಾನವನ ಈ ಜೀವಭಾವ. ತಪ್ಪು ಅಂತಲ್ಲ ಅದಿರೋದು ಹಾಗೆ, ಯಾಕೆ ಪ್ರಾಕ್ಟೀಸ್ ಆಗಿ. ಅದೇ ತಪ್ಪು ಅಂತ ಡಿ ವಿಜಯ್ ಹೇಳ್ತಾ ಇದ್ದಾರೆ. ಜೀವ ಸರಸವ ನೆಲೆಸಿ ಪರಿತಪಿಸುವುದು, ಪರಿತಪಿಸುವುದ್ರೆ ಪರಿ ಇದ್ರೆ ಬಗೆ ಬಗೆ ಅಂತ, ತಪ್ಪಿಸುವುದು ಬಯಸುವುದು ಅಂತ. ಏನನ್ನಾದರೂ ಬಗೆ ಬಗೆಯಾಗಿ ಇದಲ್ದಿ ಅದು ಅದಲ್ದಿದ ಏನಾದ್ರೂ ಒಂದು ಬಯಸ್ತಾ ಇಲ್ಲ. ಯಾರಾದ್ರೂ ಒಂದ್ ಸ್ವಲ್ಪ ತುಂಬಾ ನೀವು ಬೇಕಾದರೂ ಒಂಥರ ಮುನ್ಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಯಾಕೆ ಆತರ ಇದ್ದೀರಿ, ಯಾಕೆ ಆತರ ಇದ್ದೀರಿ ಅಂತ ಬಿಡುತ್ತಾರೆ. ಇಲ್ಲ ಅಂತ ಇಲ್ಲ, ನೀವೇನೋ ಒಂಥರ ಮಂಕಾಗಿದ್ರೆ ಪ್ಲೀಸ್ ಹೇಳಿಪ್ಪ 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 ಏನು ಇಲ್ಲ ನೀನು ಸೀರೇಬೇಕು ಅಂತಿಲ್ಲ ಅವಾಗಲಿಂದ ನಿಂತರ ಆಗ್ತೀನಿ ಅವಾಗ ಓಹೋ ಸೀರೆ ಕೇಳಿದೆ ಈ ಪ್ರಾರಂಭ ಹೀಗೆ ಆಗ್ತಿರೋದು ಅಂತ ಹೇಳ್ಬಿಟ್ಟು ಹೋಗ್ಲಿ ಬಿಡಿ ನಾನು ನಮ್ಮ ಅಪ್ಪ ಅಮ್ಮನ ಕೇಳ್ತೀನಿ ಅವ್ರ ಈ ಕಡೆ ತಲೆನೇ ಹಾಕಲ್ಲ ಅವ್ರಿಗೆ ಹಬ್ಬ ಆಗ್ಬೋದು. ಯಾವ್ದಾದ್ರು ಒಂದು ಬಗೆಯಲ್ಲಿ ಬರಿಯಲ್ಲಿ ಕಟ್ಟಿಸ್ತಾ ಇರೋದು ಇಲ್ಲ ಗಂಡ ಹೇಳ್ತಾರೆ ನೋಡಿ ಈ ಸತಿ ಹಬ್ಬದಲ್ಲಿ ಹಾಗೆ ಮಾಡೋ ಹೀಗೆ ಮಾಡೋ ಎಲ್ಲ ಏನಾದ್ರು ನಾಲ್ಕು ಜನ ಫ್ರೆಂಡ್ಸ್ ಕಳ್ಕೊಟ್ಟಿದ್ದೀನಿ ಎಲ್ಲ ಹೇಳ್ತಾರೆ. ಏನು ಎಲ್ಲ ಹೇಳ್ಬಿಟ್ರೆ ಆಯ್ತೆ ಇವಳು ಹೇಳ್ತಾರೆ ಹಬ್ಬದಲ್ಲಿ ಏನು ಇಲ್ಲ ಕೋಪ ಹೌದು ಇನ್ನೇನಾದ್ರು ಮಾಡು ಇವನೇನ್ ಮಾಡೋದು ಆಗ್ಲೇ ಒಂದು ಸಣ್ಣ ಜಾಗ ಜಗಳ ಆಗುತ್ತೆ ಹೋಗ್ಲಿ ಬಿಡ್ರಿ ಯಾರು ಬೇಡ ನಾವು ಇಬ್ಬರೇನೆ ಆ ಹಳ್ಳಿ ಮನೆ ಹೊಂದೋಣ ಟಿಕೆಟ್ ತಗೊಂಡು ಅಲ್ಲೂ ಬಾಳೆ ಅಂತ ಆಗುತ್ತೆ ಬೇಕಾದ್ರೆ ಈಟ ಮಾಡ್ತಾ ಇರುತ್ತೆ ಇಲ್ಲಿ ಮನೇಲಿ ಇದ್ರೆ ಯಾರಾದ್ರು ಬಂದ್ಬಿಟ್ರೆ ಅವ್ರಿಗೆ
ಸೊ ಬೆಳಗಾಗಿ ಬೀಗ ಹಾಕೋದ ಹೇಳಿ ಹೌದಾ ಹೇಳಿದಾರಲ್ಲ ನಾನು ಕೇಳಿದ ಉಂಟಂತ ಹಬ್ಬದಲ್ಲೆಲ್ಲ ಅವರು ಹಬ್ಬದ ಅಡಿಗೆ ಎಲ್ಲ ಮಾಡಿ ನಿಮ್ಮ ಕಡೆ ಕೂತು ಮನೆಯಲ್ಲಿ ಹಾಕಿ ಮುಂದೆ ಒಂದು ಟ್ಯಾಬ್ಲೆಟ್ ಕೂತ್ಕೊಂಡ್ರಿ ಕೂತ್ಕೊಂಡು ಸಿದ್ಧ ಆಯ್ತು ಊಟ ಮಾಡಿ ಯಾಕೆ ಆ ಲೆವೆಲ್ ಬರುತ್ತೆ ನಮ್ಮ ಪ್ರೀತಿ ಪ್ರೇಮವನ್ನು ಕೂಡ ಅಲ್ಲಿ ದುಡ್ಡು ಕೊಟ್ಟು ಕಂಡುಕೊಳ್ಳುವ ಒಂದು ಕಾಮವನ್ನು ಮಾಡುತ್ತೆ ನಿಜ ಜೀವ ಏನ್ ಮಾಡ್ತೀರಾ ಇರೋದು ಹಾಗೆ ಪರಿ ತಪ್ಪಿಸುತ್ತದೆ ಪ್ರತಿ ಹೆಜ್ಜೆಯಲ್ಲೂ ಪರಿ ಪರಿಯಾಗಿ ಬಗೆ ಬಗೆಯಾಗಿ ತಪ್ಪಿಸುತ್ತದೆ ಅಂದ್ರೆ ಬಯಸುತ್ತದೆ ಆ ಬಯಕೆಯಿಂದಲೇ ಏನೇನೋ ತೆರವುಗಳನ್ನ ಮಾಡುತ್ತೆ ಏನೇನೋ ಇದೀನ ಕೇಳಲ್ವ ಆಸೆ ಮನುಷ್ಯನಿಗೆ ಆಸೆಯೇ ದುಃಖಕ್ಕೆ ಕಾರಣ ಆದರೆ ಆಸೆಗೆ ಕಾರಣ ಯಾವಾಗಲೂ ಬುದ್ಧ ಅಲ್ಲಿ ನಿಂತ್ಕೊಂಡಿದ್ದಲ್ಲ ಆದ್ರೆ ಅದು ಬುದ್ಧಿಕೆ ಪುರುಷನ ಕಡೆಗೆ ಬಂದಾಗ ಮಾತ್ರ ಗೊತ್ತಾಗುದು ಆಸೆಯೇ ದುಃಖಕ್ಕೆ ಮೂಲ ಆದ್ರೆ ಆಸೆಗೆ ಮೂಲ ಯಾವುದು ವಾಸನ ಬೀಜ ಅದಲ್ಲಿ ಬರ್ಬೇಕು ಸರಿಗೋಸ್ಕರ ಹಾಗೆ ಅನ್ನೋದು ಯಾರಿಗಾರು ನೋಡಿ ಅಯ್ಯೋ ಒಂದು ಟೆಸ್ಟ್ ಮಾಡ್ಕೊಂಡು ಸರಿ ಹೋಗುತ್ತಂತೆ ಇನ್ನೂ 25 ದಿನ ಇರ್ಬೋದು ಯಾಕೆ ಅಯ್ಯ ಇರ್ತೀರ ಇಲ್ಲ ಹಾಗಲ್ಲ ಅದೇನೋ ಕಮಿಟ್ಮೆಂಟ್ ಇದೆ ಏನ್ ಕಮಿಟ್ಮೆಂಟ್ ಇದೆ ಎಲ್ಲ ತೀರಿದೆಯಲ್ಲ ಇಲ್ಲ ನಾನು ಕೂಡ ಏನೋ ಒಂದು ಮಾತಾಡುದು ಇನ್ನೊಂದು ಏನ್ ಮಾಡ್ತೀಯಪ್ಪ ನೀವು ಪ್ರೋಗ್ರಾಮ್ ಇದೆಯಾ ಅದೇ ಹಬ್ಬ ಆಗಿದ್ದೀನ ಮೊಮ್ಮಕ್ಳು ನೋಡ್ಬೇಕು ನೀನ್ ನೋಡದೆ ಇದ್ರೆ ಮೊಮ್ಮಗ ಹೋಗ್ಬಿಡ್ತೇನ ಅದಕ್ಕೋಸ್ಕರ ಹಾಗೆಲ್ಲ ಆಡಬಾರ್ದು ಅಲ್ಲ ಅಂತ ಅದು ಹೇಗಿರುತ್ತೋ ಹಾಗೆ ಯಥಾರ್ಥವಾಗಿ ಇರ್ಬೇಕು ಬಂದದ್ದು ಹೇಗೆ ನನ್ನ ಅರಿವಿಗಿಲ್ಲವೋ ಹೋಗುವುದು ಕೂಡ ನನ್ನ ಅರಿವಿಗೆ ಬರಬಾರದು ಅವಾಗ್ಲೇನೆ ನಿಮ್ಗೆ ಬದುಕು ಸುಗಮವಾಗುವುದು ಸೌಖ್ಯವಾಗುವುದು ಪ್ರೀತಿಯ ಸೆಲೆ ನೆಲೆಗಟ್ಟು ಸಿಗೋದು ಯಾವುದರಿಂದಲೋ ಯಾರಿಂದಲೋ ಏನೋ ಸಿಗುತ್ತದೆ ಅನ್ನುವುದು ನಮ್ಮ ಆಯುಷ್ಯವನ್ನ ಬಯಸುವಂತೆ ಬೇಡುವಂತೆ ಮಾಡುತ್ತದೆ ಆದ್ರೆ ಅದರಿಂದ ನಿಮ್ಗೆ ನರಳಾಟವೇ ಜಾಸ್ತಿ ಹೊತ್ತು ಮುಗ್ಧಿಯಂತೂ ಇಲ್ಲ ನೋಡಿ ಮನುಷ್ಯನಿಗೆ ಮೃತ್ಯುವಿನಿಂದ ಮೋಕ್ಷ ಬೇಕಾ ಅಥವಾ ಮೃತ್ಯುವಿನ ಭಯದಿಂದ ಮೋಕ್ಷ ಬೇಕಾ ಅದನ್ನ ಅದೇ ನರಳಾಟ ಅಂದ್ರೆ ಅಂತ ಇನ್ನೇನಿಲ್ಲ ಆಯ್ತು 1 ಕೋಟಿ ಆಯ್ತು 5 ಕೋಟಿ ಆಯ್ತು 3 ಮನೆ ಆಯ್ತು 2 ಕಾರ್ ಆಯ್ತು 5 ನಾಯಿ ಹೊಡಿ ಸಾಕಿದ್ದಾಯ್ತು ಅದಕ್ಕೊಂದು 5 ಮೊದಲೆಲ್ಲ ಇದೆ ಎಲ್ಲನೂ ಇದೆ ಆಮೇಲೆ ಕೂಡ ನಿಮ್ಗೆ ನೋಡಿ ಸ್ವಾಮಿ ನೀವು ಸ್ವಲ್ಪ ಹುಷಾರಾಗಿರಿ ಇನ್ಮೇಲೆ ಅಂತಿದ್ದರೆ ಇದ್ದರೆ ಎಲ್ಲ ಸರಿ ಡಾಕ್ಟ್ರೆ ಇದೆಲ್ಲ ನೀವು ಹೇಳಿದ ಮಾತು ತಗೊಂಡ್ರು ಇಂಜೆಕ್ಷನ್ ತಗೊಂಡ್ರು ನಾನು ಇನ್ನೊಂದು 10 ವರ್ಷ ಇರ್ಬೋದಾ ಅವನ್ಗೆ ನಾವು ಡಾಕ್ಟ್ರು ಇರಿ ಇರ್ತೀರ ನೀವು 1 ವರ್ಷ ಆದ್ರೆ ಪ್ರತಿ ವಾರ ಬಂದು ಜನರಲ್ ಚೆಕಪ್ ಮಾಡ್ಕೊಳ್ಳಿ ಆ ನಿಮ್ಗೆ ನಾವು ಯಾವಾಗ ಕೂಡ ಲೈಫ್ ಪ್ಲಾನ್ ನೀವು 1 ವರ್ಷ ತಗೊಂಡ್ರೆ ವಾರಕ್ಕೆ ಒಂದೇ ತಗೊಳತ್ತೆ ಅವನು ಬದುಕ್ಬಿಟ್ಟೆ ಇದು ಪ್ರೇಮದ ಒಡಂಬಡಿಕೆ ನಾಟಕಗಳಷ್ಟೇ ನೀವೇನು ಮಾಡದೆ ಇರೋ 10 ದಿನ ಗೊತ್ತಾಗ ಏನಾದ್ರು ಮಾಡೋದು 10 ದಿನ ಹಾಗಿಟ್ಬಿಟ್ಟು ನಾವೆಲ್ಲ ಕಾಯಿಲೆ ಓಡಿಸ್ತಾ ಹೋಗಲ್ವೋ ಕಾಯಿಲೆಗೆ ಔಷಧಿ ತಗೊಳ್ಳುವುದು ಸಮಾಧಾನಕ್ಕೆ ಮಾತಿಗಲ್ಲ ಯೋಚನೆ ಮಾಡಿ ಮುಪ್ಪಿಗೆ ಔಷಧಿ ಇದೆಯಾ ಇದೆಯಾ ಇಲ್ಲ ಜೀವಮಾನದಲ್ಲಿ ಎಷ್ಟೇ ಆರೋಗ್ಯ ಏನೇ ಹೈ ಕ್ಲಾಸ್ ಆಗಿದ್ದಾನೆ ಅಂದ್ರೆ ಏನಾದ್ರೂ ಒಂದು ಕಾಯಿಲೆ ಬಂದೇ ಬರುತ್ತೆ ಬರ್ತಾ ಇಲ್ವಾ ಆ ಕಾಯಿಲೆಯಲ್ಲೂ ಶರೀರಕ್ಕೆ ಬರೋದು ಆದ್ರೆ ಶರೀರವನ್ನು ಬಿಟ್ಟು ಜೀವಕ್ಕೆ ಇನ್ನೊಂದು ಕಾಯಿಲೆ ಇದೆ ಅದೇ ಇದು ಆಸೆಯ ಕಾಯಿಲೆ ಎಲ್ಲಿ ಆಸೆ ಇದೆಯೋ ಆ ಕಾಯಿಲೆ ಏನಾದ್ರು ವಾಸಿ ಆಗದಿದ್ದರೆ ಅಂದ್ರೆ ಆಸೆಯ ಏನು ಪರಿಮಿತಿ ಎಂದು ತಿಳಿಯದಿದ್ದರೆ ಡಿ ವಿ ಜಿಯವರೇ ಜೀವನ ಧರ್ಮದಲ್ಲಿ ಬರೀತಾರೆ ಆಶಾ ಪರಿಮಿತಿಯೇ ಮೋಕ್ಷಕ್ಕೆ ಸಾಧನ ಮೋಕ್ಷಕ್ಕೆ ಅಂದ್ರೆ ಅರ್ಥ ಏನು ಇದೆಲ್ಲದರ ಬಿಡುಗಡೆ ಅಂತರ್ಗತದಲ್ಲಿರ್ತಕ್ಕಂಥ ನಾನು ನನ್ನದು ಅನ್ನುವ ಸಂಘ ಆದ್ರೆ ಅದು ಮೋಹ ಮೋಹದ ಸಂಘವನ್ನ ನಾಶ ಮಾಡೋದಕ್ಕೆ ಬೇಕಾಗಿರುವ ಸ್ಥಾನಕ್ಕೆ ಅದು ನೆಲೆಗಟ್ಟು ಎಲ್ಲವೂ ತಾತ್ಕಾಲಿಕ ಅಶಾಶ್ವತ ಆದ್ದರಿಂದ ನನ್ನಲ್ಲಿರುವ ಆಸೆಯ ಈಡೇರಿಕೆಯೂ ಅಶಾಶ್ವತವೇ ತಾತ್ಕಾಲಿಕವೇ ಒಂದು ನೀಡಿದ್ರೆ ಒಂದನ್ನ ನಾವು ಗೆದ್ದರೆ ಒಂದನ್ನು ಪಡೆದರೆ ಇನ್ನೊಂದು ದುಂದೆಂದು ನಿಲ್ಲುತ್ತದೆ ಸೊ ಈ ಆಸೆಯ ಓಟ ಇದೆಯಲ್ಲ ಎಷ್ಟರ ಮಟ್ಟಿಗೆ ಈ ಹುಲ್ಲಿನ ಹಾಕಿ ಬಿಜಿಯವರು ಒಂದ್ ಕಡೆ ಬಡಿತಾರೆ ಸ್ವಾಮಿ ನಾನು ಏನೇನೋ ಮಾಡಿದೆ ಎಲ್ಲೂ ಕೂಡ ಅವ್ರು ಒಂದು ಹೇಳಿರ್ತಾರ ಅವ್ರಿಗೆ ಕುದುರೆ ಓಡಬೇಕಾದ್ರೆ ಕುದುರೆಗೆ ಮುಂದೆ ಕೂಡೋದಕ್ಕೆ ಕಾಣ್ತಾ ಇರುತ್ತೆ ಸಿಗತ್ತೆ ಗೊತ್ತಾ ಇರುತ್ತೆ ಅದರಿಂದ ಅದು ಓಡತ್ತೆ ಎದುರಬೇಕಾದ್ರೆ ಆದ್ರೆ ಅದ್ರ ಮುಂದೆ 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 ಹುಲ್ ಕಾಣತ್ತೆ ಸಿಗಲ್ಲ ಅದು ಓಡ್ತಾ ಇರುತ್ತೆ ಸಿಗತ್ತೆ ಹೌದಲ್ವಾ ವಿಜಯ ಕಂಪ್ಲೀಟ್ ಗೋಚರ ಆಗ ಅದ್ರಲ್ಲೇ ಸಿಗ್ತಾ ಇಲ್ಲ ಅವಾಗ ಬಿಟ್ಟು ಕೆಲಸ ಮಾಡುವ ಕಣಕ್ಕೆ ಹಾಕ್ಬೋದು ಒಣ ಹುಲ್ಲೇನೆ ಹುಲ್ಲು ಒಣಗಿಲ್ರಿ ಅದು ಅದಕ್ಕೆ ಮಾತ್ರ ಹಸಿರು ಕಣಕ್ಕೆ ಹಾಕ್ ಅದು ಬೇಕು 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 ಅಂತ ಓಡ್ತಾ ಇರುತ್ತೆ ಅದು ಸಿಗಲ್ಲ ಸಿಕ್ಕಿದ್ರು ಮುಗಿಯಲ್ಲ ಇದೇ ಮನುಷ್ಯನ ಆಸೆಯ ಪಾಠ ಹೌದಲ್ವಾ ಆಶಾ ಪರಿಮಿತಿ ಇರಬೇಕು ಆಗ ಅದರಿಂದ ನಮ್ಗೆ
ಮುಕ್ತಿ ಭಾವ ಬರುತ್ತೆ ಅನ್ನೋ ಮಾತನ್ನ ಇಲ್ಲಿ ನಾವು ಮುಂದಿನ ತನಿ ಒಂದು ಜೀವ ಸ್ವರ ದೇವಂತು ಈ ಜೀವದ ಸ್ವರ ಹೇಗಿದೆ ಮಾತು ಏನಿದೆ ಅಂದ್ರೆ ವಿಷ ಏನನ್ನಾದರೂ ಮಿಮಿಕ್ರಿ ಮಾಡಿ ಆರ್ಟಿಫಿಷಿಯಲ್ ಆಗಿ ಮಾಡಿ ಅದರ ಸಂಘದಲ್ಲಿದ್ದು ಒಂದಷ್ಟು ಸುಖವನ್ನ ಪಡೆಯುವ ಹಬ್ಬಲ. ಅದರಿಂದ ಅದನ್ನ ಪ್ರೀತಿಸಲು ಶುರು ಮಾಡ್ತಾನೆ. ಯಾವಾಗ ತಮ್ಮ ಮನೆಯಲ್ಲೇ ತನ್ನಂತೆ ಇರುವ ಮನುಷ್ಯರಲ್ಲೇ ತನ್ನ ಪ್ರೀತಿಯ ಒಡಂಬಡಿಕೆ ಆಗದೇ ಇದ್ದಾಗ, ತಾನು ಆ ಪ್ರೀತಿಯಿಂದ ಏನನ್ನ ಬಯಸ್ತಾ ಇದ್ದಾನೋ ಅದು ಅವನಿಗೆ ಸಿಗದೇ ಇದ್ದಾಗ, ಅದು ಯಾವುದಾದರೂ ಅಂಗ ಸಂಘದಲ್ಲೋ ಅಥವಾ ಸಂಘ ಅಂಗದಲ್ಲೋ ಇರತಕ್ಕಂತ ಪ್ರತಿಫಲವು ಸಿಗದೇ ಇದ್ದಾಗ ಅವನು ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಇರುವುದನ್ನ ತಾನು ಕನ್ವರ್ಟ್ ಮಾಡುತ್ತಾನೆ. ಸಮಾಜವನ್ನು ನನ್ನಂತೆ ಇರುವ ಮನುಷ್ಯನನ್ನ ನಾನು ಅವನ ನನ್ನನ್ನ ನಾನು ಪ್ರೀತಿಸುವಂತೆಯೇ ಪ್ರೀತಿಸಲಾಗದೇ ಇದ್ದಾಗ ಮನೆಯಲ್ಲಿ ಬೆಕ್ಕನ್ನು ನಾಯಿಯನ್ನು ಕೋಪಿಯನ್ನು ಗಿಣಿಯನ್ನು ಸಾಕುತ್ತಾರೆ. ಯಾಕೆ ಚೆನ್ನಾಗಿದೆ ಎಲ್ಲಿಂದ ಎಲ್ಲಿಗೆ ತಗೊಂಡಿದೆ ಎಷ್ಟು ಯೋಚನೆ ಮಾಡಿ ಹೇಳಿದ್ರು. ನಮ್ಮನೆ ನಾಯಿ ಕಂಡ್ರೆ ತುಂಬಾ ಇಷ್ಟ, ಅದು ಏನು ತಿನ್ನಲ್ಲ ಅನ್ಸುತ್ತೆ ಮಾತ್ರ ನಮಗೆ ಅನ್ಸುತ್ತೆ. ಅಂದ್ರೆ ಕನಿಷ್ಠ ಯಾರು ಐ ಲವ್ ದಿ ಪಪ್ಪಿ ವೆರಿ ಮಚ್ ಏನೋ ಪಪ್ಪಿ ಯಾರೋ ಮಗುನಾಗಿ ಇಲ್ಲ ನಾಯಿ ಅದೇ ಇಲ್ವಾ. ಆಮೇಲೆ ಒಂದು ಗಿಣಿ ಒಂದು ಕಪ್ಪಿ ಸಾಧಾರ ತಗೊಳ್ತೀನಿ ಹೇಳ್ತಾರೆ ಚೇಂಜ್ ಆಗುತ್ತೆ. ಆಮೇಲೆ ಮರಗಳಲ್ಲೇ ಓಡಾಡ್ತಾ ಇದೆ ಕಪ್ಪಿ, ಎಲ್ಲ ಗಿಣಿಗಳಿದೆ ಎಲ್ಲವೂ ಇದೆ. ಆದ್ರೆ ಗಿಣಿ ಸಾಕ್ತಾನೆ ರಾಮ 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 ಹೇಳುತ್ತ ರಾಮ ಹೇಳು ರಾಮ ಹೇಳು ಅದಕ್ಕೆ ಗೆಟ್ ಮಾಡ್ತಾನೆ. ಯಾಕೆ ಅವನಿಗೆ ಇದರಲ್ಲಿ ಇನ್ನೊಂದರಲ್ಲೂ ಮನುಷ್ಯ ಭಾವದ ಪ್ರೀತಿಯನ್ನೇ ಕಾಣುವ ಹಂಬಲ. ಕಪಿಗೆ ಹೇಳ್ತಾನೆ ರಿಂಗಿಟ್ಕೊಂಡ್ಬಿಟ್ಟು ಇದನ್ನ ನಗೆ ಹನುಮ ಇದಕ್ಕಿದಾಗೆ ಹನುಮ ಅದಕ್ಕೊಂದು ಕೆಂಪದೊಂದು ಹಾಕ್ಬಿಟ್ಟು ನೋಡಿದ್ರಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ರೈನ್ಗೆ ಏನು ರಿಂಗ್ ಇಡೋದು ರಿಂಗಳ್ಗಡೆ ತಕ್ಕ ನನಗೆ ಇದು ಆಮೇಲೆ ಅದಕ್ಕೆಲ್ಲನೂ ಬೆಂಕಿ ಹಾಕ್ಬೋದು. ಆ ಕಡೆಯಿಂದ ನನಗೆ ರಾಮ ಈ ಕಡೆಯಿಂದ ನನಗೆ ರಾಮ ಅದಕ್ಕೆ ರಾಮ ಅಂತ ಹೇಳ್ಬೋದು. ರಾಮ ಕಥೆ ಈ ರಾಮಚಂದ್ರ ಪ್ರಭು ಅದರ ಒಳಗಿರುವ ಜೀವಭಾವದಲ್ಲಿ ಹೆಚ್ಚು ಸರಿಯಾಗಿದ್ದರು ಭೌತಿಕ ಶರೀರದಲ್ಲೂ ಕೂಡ ದೈವದ ಹೆಸರಿಟ್ಕೊಂಡು ತನ್ನ ಪ್ರೀತಿಯನ್ನು ಒಲೆ ಹಚ್ಚಿ ಅದರಲ್ಲಿ ಜೀವನ ಮಾಡುವ ಅದರಲ್ಲಿ ಜೀವನ ಪ್ರೀತಿಯನ್ನು ಕಂಡುಕೊಳ್ಳುತ್ತಿರುವಂತಹ ಮಾನುಷ ಏನು ನಿಮಗೆ ಇದೆ ಬಂದಂತಾಗ ಹೇಳ್ತಾರೆ. ಏನಂತಾರೆ ಆದರ ಚೆನ್ನಾಗಿದೆ ಮನುಷ್ಯನು ಹೃದಯ ಹೃದಯಗಳಲ್ಲಿ ಮನುಷ್ಯರಲ್ಲಿ ಆದರವನ್ನ ಪಡೆಯದ ಹೃದಯ ತನಗೆ ಎಲ್ಲಿ ಮಾನ್ಯತೆ ಇಲ್ಲವೋ ಎಲ್ಲಿ ಪ್ರೀತಿ ಇಲ್ಲವೋ ಅವನೇನ್ ಮಾಡ್ತಾನೆ ಅಯ್ಯೋ ಮನೇಲಿ ಇರೋದಕ್ಕಿಂತ ಅಲ್ಲಿ ಹೋದ್ರೆ ಒಳ್ಳೆ ಹೋದ ಯಾರೋ ದೊಬ್ಬರು ಅಂತಾನೆ ರುಬಿ ಆಡ್ತಾನಂತೆ. ಆಮೇಲೆ ಒಂದಷ್ಟು ಒಂದ್ ಇದ್ಬಿಟ್ಟು ಅದಕ್ಕೆ ಹೃದಯ ಸೀತಾರಾಮ ಕಲ್ಯಾಣ ಮಾಡ್ತಾನಂತೆ. ಪ್ರೀತಿ ಅನ್ನೇ ನೋಡ್ತಾನೆ ಎಷ್ಟೋ ವಾಂತಿರಿ ಯಾಕಾಗತ್ತ ಇದಂಗೆ ಅಲ್ಲಿ ಏನು ಬೇಕು ಎಂದು ಬಯಸಿದನೋ ಅಲ್ಲಿ ಇಲ್ಲದ್ದರಿಂದ ಇಲ್ಲಿ ಹೋಗ್ತಾನೆ ಹೋಗ್ತಾನೆ ಇಲ್ವಾ. ಯೋಚನೆ ಮಾಡಿ ಎದ್ದೇ ಮನೆಯಲ್ಲಿ ಚೆನ್ನಾಗಿ ಮಾಡುತ್ತಿದ್ದರು ಅಡುಗೆ ಇದ್ದರು ಮಸಾಲ ದೋಸೆ ಕೊಟ್ಟರು ಪೂರಿ ಸಾಗು ಕೊಟ್ಟರು ಇವನು ವಿಷ್ಣು ಭವನದಲ್ಲಿದ್ದ ಹಾಗೆ ಸಲಹೆ ಹೇಗಿರುತ್ತೆ ಆಗದೇ ಇಲ್ಲ. ಬೈಲಾರಿನಲ್ಲಿರೋ ದೋಸೆ ಮನವಿ ಮಾಡೋಕ್ಕಾಗುತ್ತೆ ಅಂತಾನಿಲ್ವಾ. ಬಟ್ಟೆ ಗುಡುಗುಡು ಅಂತ ಮಾತ್ರ ಇನ್ ಮುಂದೆ ನಾನು ಏನ್ ಮಾಡಿದ್ರು ಮನೇಲಿ ಹೇಗಿತ್ತು ಫ್ಯಾಮಿಲಿ ಟು ಬಿ ಫೈನ್ ಯಾಕೆ ಹೇಳಿರ್ತಾರೆ ಇನ್ಮುಂದೆ ಅಲ್ಲಿ ಇಲ್ಲಿ ಸಿಗ್ಬಾರ್ದು ರೋಡ್ ಸೈಡ್ ಅಲ್ಲೆಲ್ಲ ಅಂದ್ರೆ ರೋಡ್ ಸೈಡ್ ಅಲ್ಲಿ ಯಾಕೆ ಸಾಧಿಸ್ಬೇಕು ನಾವು ನಮ್ಮ ಮನೇಲಿ ಸರಿ ಇಲ್ಲ ಸರ್ ಅವರು ಯಾಕೆ ರೋಡ್ ಸೈಡ್ ಅಲ್ಲಿ ಮಾಡೋ ತರಾನೇ ಅದನ್ನೇ ಇಲ್ಲಿ ಮಂಡಳಿ ಹಾಕಿ ಮಾಡಲ್ಲ ಅದರಿಂದ ನಂಗೆ ಮನೆ ತಿಳ್ತಲ್ಲ ಅದಲ್ವಾ. ಅವ್ನ ಯಾವ್ದೋ ಕರೆದಿದ್ದೆ ನೆನೆ ಕರೀತಾನೆ ಅದೇ ಬಾಂಗ್ಲೆ ಮಾತೆ ಹೇಳ್ತಾನೆ ಹೇಳ್ತೀನಿದ್ರೆ ಅಲ್ಲ ಅವ್ರು ಇಂದು ಪ್ರಸಾಂತಿಗೆ ಬೈತಾ ನಮ್ಮ ಹಳೆಯ ಹೋಗ್ಬಾರ್ದು ಅವನ ದೋಸೆ ಎಲ್ಲ ಹೇಗ್ ಮಾಡ್ತೀರಿ ಕೇಳ್ತಾ ಇದ್ದ. ಅದಕ್ಕೆ ಕೇಳ್ಬಿಟ್ಟು ನಾನು ನೋಡೋ ನೀವು ಎಲ್ಲರೂ ದೋಸೆ ಹೋಗಿ ಮಾತ್ರ ತಿನ್ನಲ್ಲ ತಿಂಡಿ ನೀಟಿನೆಲ್ಲ ಹಾಕಿದ್ರು ಹಿಂದಿನಿಂದ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಹುಳ್ಳಿಗಿರ್ಬೇಕು ದೋಸೆ ಮತ್ತೆ ಗರಿ ಗರಿ ಆಗಿರ್ಬೇಕು. ಏನ್ ಹಾಕ್ಬೇಕಾದ್ರೆ ತಿಂಡಿ ನೀರಲ್ಲಿ ಏನೇ ಬಿಟ್ಟಿದೆ ಒಡೆ ಎಲ್ಲ ಹಾಕ್ಬಿಟ್ಟು ರುಬ್ಬುತ್ತಾರೆ
ಬೆಳಗ್ಗೆ ಫಸ್ಟ್ 6:30-7 ಗಂಟೆ ಬಂದ ದೋಸೆ ಆಹಾ ಅಂತಿರ್ತಾನೆ. ಅವ್ನಿಗೆ ಗೊತ್ತಿಲ್ಲ ಇದು ರಾತ್ರಿ. ಅವ್ನು ಹೇಳೋದು ಯಾವ್ದನ್ನು ನಾವ್ ವೇಸ್ಟ್ ಮಾಡಲ್ಲ ರಮೇಶ್, ಎಲ್ಲಿದ್ಯಾ ನೀನು? ಅವ್ರು ಯಾವ್ದು ವೇಸ್ಟ್ ಮಾಡಲ್ಲ, ಏನಾದ್ರು ಮಿಕ್ಕಿದ್ರು ಅನ್ನ ಬಣ್ಣ ಏನ್ ಮಿಕ್ಕಿದ್ರು ಎನ್ನ ಹಾಕ್ಬಿಟ್ಟು ಬಿಟ್ಟು ಬೆಳಗ್ಗೆ ಆಗಿ ಫಸ್ಟ್ ಬ್ಯಾಟ್ ಅವ್ರಿಗೆಲ್ಲ ಅದೇ ಬಡೆ ಸಾಂಬಾರು ಎಲ್ಲ ಹೈ ಕಾಸ ಬಿದ್ದು ಬಿದ್ದು ಬಿಸಿ ಹಾಕ್ತಾ ಇರ್ತಾರೆ. ಇವರೇನ್ ಅದು ಉಡುಪಿಟ್ಟು ತಗೊಂಡು ನೋಡ್ಬೇಕಾಯ್ತು. ಈಗ ಆಗಿದೆ ಗೊತ್ತಿಲ್ಲ, ಬಡ ಯಾರು ಕರ್ಕೊಂಡು ಹೋಗ್ತಿರೋ ನಾವು ಸುಮ್ಮನೆ ಇದ್ದೀನಿ. ಕೆಲವರು ಸರ್ ಅಲ್ಲಿ ಏನ್ ಚೆನ್ನಾಗಿಲ್ಲ ಸರ್, ಯಾಕೆ ನೀವ್ ಯಾರು ಕರ್ಕೊಂಡು ಹೋಗ್ಬಿಟ್ಟು ಅವರೇ ಹೇಳ್ಬಿಟ್ಟು ಅದೆಲ್ಲ ಫಸ್ಟ್ ಬ್ಯಾಚ್ ಆತರ, ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ತಿನ್ನೋತರ ಹೀಗೆ ಆಗ್ತಾ ಇರ್ತೀವಿ. ಇವ್ರಿಗೆಲ್ಲ ಅದ್ರ ಮೇಲೆ ಒಲವು ಸರಿ ತಪ್ಪಿಸ್ತಾ ಇದ್ದಾನೆ ಯಾವ್ದಕ್ಕೂ ಎಲ್ಲೋ ಏನೋ ಹುಡ್ಕೋದು. ಸೊ ನಾಲಿಗೆಯ ರುಚಿ, ಕಿವಿಗೆ ಶಬ್ದ, ಕಣ್ಣಿಗೆ ಯಾವುದು ರೂಪ ಇದೆ, ಮತ್ತೆ ನಾಲಿಗೆ ಇರತಕ್ಕಂತ ರಸ ಏನಿದೆ, ಕಣ್ಣಿಗೆ ಬೇಕಾಗಿರೋ ರೂಪ ಏನಿದೆ, ಇದನ್ನ ಕಿವಿಗೆ ಬೇಕಾಗಿರೋ ಶಬ್ದ ಏನಿದೆ, ಇದನ್ನ ವಿಧ ವಿಧವಾಗಿ ಪರಿಪರಿಯಾಗಿ ಕಲಿಸುತ್ತಿರುವುದರಿಂದ ಇವನೇನ್ ಮಾಡ್ತಾನೆ, ಎಲ್ಲೆಲ್ಲ ಹುಡುಕ್ತಾನೆ. ನೋಡಿ ಇವಾಗ ಆ ಟ್ರೈನ್ ಹೋಗ್ತಾ ಇದ್ದಪ್ಪ, ಟ್ರೈನ್ ವಿಜಲ್ ಹಾಕ್ಲಿಕ್ಕೆ ಹೋಗೋದು ನಿಮ್ಗೆಲ್ಲ ಗೊತ್ತೇ ಇದಲ್ವಾ? ನಾ ಡೈಲಿ ಕೇಳ್ತಿದ್ದು ಮೊಬೈಲ್ ಇದ್ದು ಎಕ್ಸ್ರೆ ತಗೋಂತ ಕೂಡುತ್ತೆ ಸ್ಟೇಷನ್ಲೆಲ್ಲ. ಆದ್ರೆ ಇಲ್ಲಿ ಬಲ್ಪುರಿನಲ್ಲಿ ಒಂದ್ ದಿನ ಯಾವ್ದು ಯುಗಾದಿ ಏನಂದ್ರೆ ಎಲ್ಲಾ ಪ್ರಾಣಿಗಳ ತರ, ಏರೋಪ್ಲೇನ್ ತರ, ಟ್ರೈನ್ ತರ ಒಬ್ಬ ಕೂಗ್ತಾನೆ, ಮಿಮಿಕ್ರಿ ಮಾಡ್ತಾನೆ. ಯಾಕೆ ಮಾಡ್ತಾನ ಅವನು? ಅಲ್ಲ ಈಗ ಗಬ್ಬಿಗ್ ಹೋಗಿ ಕೇಳಿಲ್ವ ಅವ್ನು ಈ ಮನುಷ್ಯ ಕೂಗ್ ಹೇಗೆ ಅಂದ್ರೆ, ಇವನು ಅವುಗಳ ಹಾಗೆ ಆಡುವುದನ್ನು ನೋಡಿ ನೆಗಲು ಒಂದಷ್ಟು ಜನ ಮುಂದಿದ್ದಾರೆ. ಇವನಿಗೆ ಗೊತ್ತೇ ಇಲ್ಲ, ಇವನೇನ್ ಹೇಳ್ತಾನೆ ಈ ತರ ಎಲ್ಲ ನಾನು ಸುಮಿತ್ರಿ ಮಾಡ್ತೀನಿ, ನಾನು ಬಹಳ ಇಷ್ಟಪಟ್ಟಿದ್ದೀನಿ, ನಾಲ್ಗೆ ಆಡ್ತಾಯಿದ್ದೀನಿ, ಆ ನಾಲ್ಗೆ ಸುಮ್ಮನೆ ಕೊಡೋದೆಲ್ಲ ನೋಡ್ತೀನಿ. ಅದ್ರಾಗೆ ಏನ ಅದರಲ್ಲಿ ಪ್ರೀತಿ ಪ್ರೇಮ ಪರಿಪರಿಯ ತಪಃ ಈಗೆಲ್ಲ ಮನುಷ್ಯ ಮಾಡ್ಕೊಂಡಿದ್ದಾರೆ. ಯಾಕೆ ಅದು ಈ ಜಗತ್ತಿನಲ್ಲಿ ಪ್ರೇಮದ ಸೆಲೆ ಎಲ್ಲಿಯಾದರೂ ಇದ್ದರೆ ಅದನ್ನು ಇನ್ನೊಂದರಲ್ಲಿ ಆರೋಪ ಮಾಡಿ ಆದರೂ ನೋಡುವ ಮಾಡುವ ವಿಚಾರ ಇದೆ ಅದಲ್ವ? ಯಾಕೆಂದ್ರೆ ಇವಾಗ ಹೊಸದೆಲ್ಲ ಒಂದು ಪೇಂಟಿಂಗ್ ಎಲ್ಲ ಬಂದಿದೆ. ಏನಂದ್ರೆ ಮನೆಯಲ್ಲಿ ಮೇಲ್ಗಡೆ ರೂಫ್ ಇದೆ, ಆ ತರ ಪೇಂಟಿಂಗ್ ಮಾಡ್ತಿದೆ. ಲೈಟ್ ಹಾಕಿದ ತಕ್ಷಣ ಒಳ್ಳೆ ನಕ್ಷತ್ರ ನಕ್ಷತ್ರ ಎಲ್ಲ ಕಾಣುತ್ತೆ. ಗೊತ್ತಾ ನಿಮ್ಗಿದು ಬೇಕಾಚನ ಮಾಡ್ಕೊಂಡಿದ್ದೆ ನಾನು ನೋಡಿ. ನಮಗೂ ಮಾಡ್ಕೊಡ್ತೀವಿ ಅಂದ್ರೆ ನಮ್ಗೆ ಬೇಡ ಬೇಡ, ಯಾಕೆಂದ್ರೆ ಭಯ ಇದೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಬಿಟ್ಟಿದ್ದ ಬೀಳತ್ತ ಇಲ್ಲ. ಪೇಂಟಿಂಗ್ ಅದು ಓಡಾಡುವಂತೆ ನಕ್ಷತ್ರ ಅಂಗಡಿ ಗಿಡಬೇಕಂತೆ ಹೇಟ್ ಅದೇ ತರ ಅಲ್ವಾ? ಅದ್ರ ಬದಲು ತೆಗೆದುಕೊಂಡ್ರೆ ಏನ್ ಸರ್ ನೀವು ನಮ್ ಕೆಲ್ಸಕ್ಕೆ ಯಾವ್ದು ಕಂಟ್ರಾಕ್ಟ್ ಹೇಳಿ ನಮ್ ಕೆಲ್ಸಕ್ಕೆ ನೀವು ಈ ತರ ಎಲ್ಲ ತೊಂದ್ರೆ ಮಾಡ್ಬಿಡಿ. ಒಂದೇ ದಿನ ಮಾಡ್ತಾರೆ ಸರ್, ಅದ್ ಮಾಡ್ತಿದ್ರೆ ನಮ್ಗೆ ದುಡ್ಡು ಕಾಸು ಬರುತ್ತೆ ಸರ್, ಸುಮ್ಮನೆ ಅದೆಲ್ಲ ಸ್ಪೆಷಲ್ ಪೇಂಟ್ ಇದೆ ಅದಿಲ್ಲ. ಯಾಕೆ ಮನುಷ್ಯ ಯಾವುದಾದ್ರು ಒಂದು ಪರಿಯನ್ನ ಬದಲಿಸಿ ಅದರಲ್ಲಿರೋ ತಾಪವನ್ನ ಅಂದ್ರೆ ಆ ಪ್ರೇಮದ ಕೊರತೆಯನ್ನ ಇಂಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಇದು ಸಮಾಜದ ರೂಢಿ, ಇದು ಅತ್ಯಂತ ಸಹಜವಾದದ್ದು, ವೆರಿ ವೆರಿ ನ್ಯಾಚುರಲ್ ಬಟ್ ಅದರಿಂದ ಪ್ರೇಮದ ಅನ್ವೇಷಣೆಯಲ್ಲಿ ಸತ್ಯ ಮಾರ್ಗ ಹೊಂದಿದೆ. ಅದಕ್ಕೆ ಹೋಗುವಾಗ ಇದೆಲ್ಲವೂ ಕೂಡ ಸಹಾಯಕವಾಗುತ್ತದೆ. ಕೊರತೆ ತಣಿವು ಏನನ್ನಾದರೂ ಒಂದ ರೀತಿಯ ಕೊರತೆಯನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ, ನಮ್ಮಲ್ಲಿರುವ ತೃಪ್ತಿ ಭಾವವನ್ನು ಬೆಳೆಸಿಕೊಳ್ಳುವುದಕ್ಕೆ, ಆ ಬಂಡವನ್ನು ತುಂಬುವುದಕ್ಕೆ, ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದು ಏನನ್ನಾದರೂ ಅನ್ನೋದನ್ನ ಬಟ್ಟೆಯಲ್ಲಿ, ಭಾಷೆಯಲ್ಲಿ, ತನ್ನ ಕೃತಿಗಳಲ್ಲಿ, ಅಡಿಗೆಯಲ್ಲಿ, ಊಟದಲ್ಲಿ, ಮೂಟದಲ್ಲಿ, ಮಾತುಗಳಲ್ಲಿ ಪರಸ್ಪರ ವಿನಿಯ ಮಾಡಿಕೊಳ್ಳುವುದೆಲ್ಲವೂ ಪ್ರೇಮಕ್ಕಾಗಿಯೇ, ಪ್ರೇಮದಿಂದಲೇ ಹೌದಲ್ವಾ? ಬುದ್ಧಿ ಪ್ರೀತಿ ಏನು, ಇದೊಂದು ಚಟ ಮನುಷ್ಯನಿಗೆ. ಆದ್ರೆ ಅದು ಚಟತ್ವದಲ್ಲ, ಇಲ್ಲದೆ ಇದ್ರೆ ಅವನ ಜೀವನದ ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದ ತಳಪಾಯವೇ ಇರುವುದಿಲ್ಲ. ಏನನ್ನಾದ್ರೂ ಪ್ರೀತಿಸಬೇಕಲ್ಲ. ಅದಕ್ಕೆ ಮನುಷ್ಯ ಸಂಬಂಧಗಳಲ್ಲಿ, ಸಮಾಜದಲ್ಲಿ, ಕುಟುಂಬಗಳಲ್ಲಿ ಒಂದೊಂದು ಪಾತ್ರವನ್ನು ವಹಿಸ್ಕೋತಾನಂತೆ. ನಾನು ಹಿರಿಯ ಅಂತ ಅವನು ತಾನೇ ಅದಕ್ಕೆ ತನ್ನ ಇಡೀ ಜೀವನವನ್ನು ವಿಶ್ವಾಸಿಸುತ್ತಾನೆ. ಯಾರು ಬಂದು ನಮಸ್ಕಾರ ಮಾಮಿ ಚೆನ್ನಾಗಿದ್ದೀರಾ, ನೋಡಿದ್ದೆ ಒಂದು ಭಾಗ್ಯ, ನಿಮ್ಮಂತ ಹಿರಿಯರಲ್ಲಿ ಸಿಗ್ತಾರೆ ಅಂದ್ಬಿಟ್ರೆ ಅವಾಗ್ಲೇ
ನೀವು ಗುರುಗಳು ಎಲ್ಲಿ ನಿಮ್ ಕಾಲ್ ಕೊಡಿ ಅಂತ ನನಗೆ ಹಂಗೆ ಆಹಾ ನನ್ನ ಕಾಲು ಎಲ್ಲ ಕಾಲಿಂದ ಬಹಳ ಶ್ರೇಷ್ಠ ನಾನು ಏನು ತಕ್ಷಣ ನಮಗೆ ನಾನು ಗುರು ಅನ್ನೋದು ತಲೆ ಕೊಟ್ಟು ಕಾಲು ಮುಂದೆ ಇದ್ದ ಮಾಡಿ ಪೂಜೆ ಮಾಡಿ ನೋಡಿದೆ ಈ ಕಡೆ ತಂದೆ ಆತರ ಅದೇಲ್ವಾ ಅಂದ್ರೆ ಏನರ್ಥ ಇದೇ ರೀತಿಯಲ್ಲಿ ಏನನ್ನಾದರೂ ಒಂದು ಗುರುತಿಸಿಕೊಳ್ಳುವುದಕ್ಕೆ ತನ್ನನ್ನ ತಾನು ಒಂದು ಪಾತ್ರಕ್ಕೆ ನಿರುಪಾದಿಸಿಕೊಂಡಿರುತ್ತಾನೆ ತಂದೆಯಾಗಿ ತಾಯಿಯಾಗಿ ಸಹೋದರನಾಗಿ ಪತಿಯಾಗಿ ಪತ್ನಿಯಾಗಿ ನೋಡಿ ಇದಲ್ಲ ಇವಳು ನನ್ನ ಪತ್ನಿ ಅಂದ ತಕ್ಷಣ ಅವಳಿಗೆ ಎಷ್ಟು ಹೆಮ್ಮೆ ಸಿನಿಮಾಡ್ರು ನನ್ನ ಹೆಂಡತಿ ಹೇಳುವಾಗ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ಹೇಳದೇ ಇದ್ರು ಕೂಡ ಅವಳಿಗೆ ಮನಸ್ಸಲ್ಲಿ ಎಷ್ಟೊಂದು ಗೌರವ ಇದೆ ಪತ್ನಿಯರಿಗೆ ಅಂದ ತಕ್ಷಣ ಅವಳಿಗೆ ಅವಳ ಪಾತ್ರದಲ್ಲಿ ಅವಳಿಗೆ ಹಿರಿಮೆ ನಾನು ತಾಯಿ ತಾಯಿ ನೋಡು ಹಿರಿಮೆ ಇದೊಂದು ತಂದೆ ಹಿರಿಮೆ ತಾತ ಮನೆಯಲ್ಲಿ ಒಬ್ಬ ಹಿರಿಯರಿದ್ದರೆ ಎಷ್ಟು ಒಳ್ಳೇದು ಅಂತ ಹೊರಗಡೆ ಎಲ್ಲ ಹೇಳ್ತಾ ಇರ್ತಾರೆ ಮನೆಯವರೆಲ್ಲ ಅಂತಾರೆ ಬಂದವರೆಲ್ಲ ಅವ್ರು ನಮಸ್ಕಾರ ಮಾಡ್ತಾರೆ ಬಾಳೆ ಹೋಗ್ತಾರೆ ಅವ್ನು ಹೇಗೆ ನಾನು ಅಂತ ಹೋಗ್ತಿಲ್ಲ ಮನೆಯವರೆಲ್ಲರೂ ಇದು ಹೊರಗಡೆ ಹೋಗ್ತಿಲ್ಲ ಅಷ್ಟೇ ಇದಿಗೆ ಹೋಗಿ ಟಿಕೆಟ್ ಮಾಡಿ ಮಾಡಿ ಇವ್ರನ್ನ ತಲೆಯಲ್ಲಿ ಬೇರೆ ಆದ್ರೆ ಬಂದವರಿಗೆಲ್ಲರೂ ಕೂಡ ಹಿರಿಯರಿದ್ದಾರೆ ಒಂದು ಬಟ್ಟೆ ಕೊಡೋಣ ಅವ್ರಿಗೆ ಒಂದ್ ಶಾಲೋತ್ರಣ ಅಂತಾರ ಇಲ್ವಾ ಯಾತಕ್ಕೆ ಈ ಪಾತ್ರಗಳನ್ನು ಒಪ್ಕೊಂಡೇನೆ ಆ ಮನುಷ್ಯ ಅವನಿಗೆ ಅದರಲ್ಲಿ ಏನು ಇಲ್ಲದೆ ಇದ್ದಾಗ ಮಕ್ಕಳಲ್ಲಿ ಮೊಮ್ಮಕ್ಕಳು ತಾತ ಅಂದ್ರೆ ಇದ್ದು ಅಜ್ಜಿ ಅಂದ್ರೆ ಇಟ್ಟು ಅಪ್ಪ ಅಂದ್ರೆ ಇಟ್ಟು ಅಂತ ಅದಲ್ವಾ ಸ್ತ್ರೀ ಸ್ತ್ರೀ ಅನ್ನುವ ಬರಿಯೇ ಅವನನ್ನ ಭ್ರಮೆಗೆ ತಳ್ಳಿ ಬಿಡುತ್ತದೆ ಭ್ರಮಾತ್ಮಕವಾಗಿರ್ತಾನಲ್ವ ಅದಲ್ವಾ ಏನೇ ಹೇಳು ಈ ತರ ಹೆಂಡತಿ ಸಿಕ್ಕಿದ್ದು ನನಗೆ ಪೂರ್ವ ಜನ್ಮದ ಪುಣ್ಯ ಕಣೆ ಅಂತ ಅಕಸ್ಮಾತ್ ಅಪರೂಪಕ್ಕೆ ನಂದ್ಬಿಟ್ಟಾದ್ರೆ ಅದಕ್ಕೆ ಒಂದು ಭಾರಿ ಹುಷಾರು ಅಪ್ಪಿ ತಪ್ಪಿ ಕೂಡ ಮುಂದೆ ಅಂತ ಮಗಳದು ಇಲ್ಲದ ಮಾಡಕ್ ಹೋಗದೇ ಇಲ್ಲ ಅದೆಲ್ಲ ಯಾವುದೇ ಹೆಂಡತಿ ಚಂದ್ರದಲ್ಲಿ ಅಡಿಗೆ ಮಾಡಿದ್ದರೆ ನಮ್ಮ ಕಡೆ ಇದನ್ನ ಈ ಬೇರೆ ಅದನ್ನ ಬೇರೆ ಅನ್ನೋಕೆ ಮಾಡ್ತಾರೆ ತುಂಬಾ ಚಂದ್ರದಲ್ಲಿ ಅಡಿಗೆ ಇದ್ದರೆ ಮೌನದಲ್ಲಿ ಹೆಚ್ಚು ತಿನ್ನುವ ಗಂಡ ತುಂಬಾ ಚೆನ್ನಾಗಿದೆ ಎಂದು ಬಾಯಿ ಬಿಡುವುದಿಲ್ಲ ಅವ್ರಿಗೆ ಹೆಂಡತಿಗೆ ಗೊತ್ತಾಗುತ್ತೆ ಆರಾಮಿ ನೋಡಿ ಗೊತ್ತಾಗುತ್ತೆ ನಾ ಚೆನ್ನಾಗಿ ಮಾಡಿದ್ದೀನಿ ಅವನಿಗೇನು ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ನಿಜ ಬಂದ್ಬಿಟ್ರೆ ಇವನು ಆಮೇಲೆ ಏನ್ ಮಾಡಿದ್ರ ಸಿದ್ಧಕಾತ್ ನಾನು ಅದಕ್ಕೋಸ್ಕರ ಬಹಳ ಗಂಭೀರವಾಗಿ ಗಂಭೀರವಾಗಿ ಒಂದು ದಿವಸಕ್ಕಿಂತ ಒಂದು ಹತ್ತು ಅದೇ ಸಾಮಾನ್ಯ ನೋಡಿ ಯಾರು ಮನೆಗೆ ಅಡಿಗೆ ಬೇರೆಯವರು ಮನೆಯವರು ಬಂದು ನೀವು ಮಾಡಿದ ಅಡಿಗೆ ನಮ್ಗೆ ಬಿಡ್ತಾ ಇರುವಾಗ ಆದ್ರೆ ಪ್ರತಿದಿನ ಊಟಕ್ಕೆ ಹಾಕ್ತಾರ ಇದೇ ಹೀಗಿದೆ ಅದು ಹುಳಿ ಇಲ್ಲ ರುಚಿ ಇಲ್ಲ ಇಡೀ ತರ ಅಲ್ಲ ಅನ್ನ ಏನ್ ಬಿದ್ದೆ ಏನಾರು ಅಂತಾನೆ ಇಲ್ವ ಹೊರಗಡೆ ಎಲ್ಲ ಬಂದು ಹೋಗಲು ತಿಂತಾರೆ ಯಾಕೆ ಹೋಗಲು ತಿಂತಾರೆ ಅವ್ರಿಗೆ ಅವ್ರ ಮನೆಯಲ್ಲಿ ಇದಕ್ಕಿಂತ ರಿಲೇಟಿವ್ ಟರ್ಮ್ ಸೊ ಅಪೇಕ್ಷದಲ್ಲಿ ಬದುಕುವ ಈ ಬಡ ಜೀವ ನಿರಪೇಕ್ಷವಾಗಿ ಏನನ್ನು ಬಯಸಿ ಉಪೇಕ್ಷೆಯಿಂದ ಎಲ್ಲೆಲ್ಲ ಹೋಗಿ ಏನನ್ನು ಬಯಸುವುದು ಅತ್ಯಂತ ಸಹಜ ನಿಸರ್ಗದತ್ತವಾದದ್ದು ತನ್ನೆಲ್ಲವನ್ನು ಮುಂದಕ್ಕೂ ಕೊಡೆ ಕಾತರಿಸುದು ಇರುವುದು ಅದಕ್ಕಿಂತ ಯಾರು ಏನಾರು ಅಂತಾರೇನೋ ಅಂತ ಅಲ್ವಾ ಹಿರಿತನ ಅದೆಲ್ಲನೂ ಅದಕ್ಕೋಸ್ಕರ ಇರೋದು ಮನೇಲಿ ಹಿರಿಯರಿಗಿದೆ ಎಲ್ಲರೂ ಕೂಡ ಬಹಳ ಗಂಭೀರವಾಗಿದ್ದಾರೆ ನಮಸ್ಕಾರ ಮಾಡೋದು ಎಷ್ಟು ಖುಷಿ ಅವರಿಗೆ ಅವ್ರ ಆಯುಷ್ಯ ಏನು ಜಾಸ್ತಿ ಆದಾಗ ಇವರು ಅಷ್ಟೇ ತುಂಬಾ ಚೆನ್ನಾಗಿರಪ್ಪ ಚೆನ್ನಾಗಿ ಮಾಡಪ್ಪ ಅದಕ್ಕೋಸ್ಕರ ಮನೇಲಿ ಹೋಗಿ ನಾನು ನಮಸ್ಕಾರ ಮಾಡುವ ಅಂದ್ರೆ ನಮಸ್ಕಾರ ಮಾಡಿ ಅವ್ನು ಒಳ್ಳೆದಾರ ತಗೊಳ್ಬೇಕು ನಮಸ್ಕಾರ ಮಾಡಿ ಮಾಡಿ ಇವ್ರಿಗೆ ನಮಸ್ಕಾರ ಮಾಡ್ಕೋಬೇಕು ಅನ್ನೋದೊಂದು ಇದೆಲ್ಲ ಕೊಟ್ಟೋದ್ರೆ ಸಾಕು ಅಂತ ಆದ್ರೆ ಅಂತ ನಾನ್ ಹೇಳ್ತಿರೋದು ಆಗಿರ್ಬೇಕಂತ ಏನಿಲ್ಲ ಜಗದ ರೂಢಿ ಆಗಲ್ಲ ಹಿರಿತನ ಎಲ್ಲಿದೆ ಅಲ್ಲಿ ಒಂದು ಸೆಳೆತ ಇದೆ ಅಲ್ಲಿ ಒಂದು ವಿಶ್ವಾಸ ಇದೆ ಅಲ್ಲೊಂದು ಹಿತೈಷಿ ಭಾವ ಇದೆ ಅದಕ್ಕೋಸ್ಕರ ಜೀವವು ಯಾವಾಗ್ಲೂ ತನ್ನನ್ನ ತಾನು ಒಪ್ಪಿಕೊಳ್ಳುತ್ತದೆ ಮಧ್ಯಮ ವಯಸ್ಸಿನಾಗಿರುವ ತಂದೆ ಬೆಳೆಯುತ್ತಿರುವ ಮಗನಿಗೆ ಪ್ರಗತಿಗೆ ಅವನ ಇಂಜಿನಿಯರ್ ಡಾಕ್ಟರ್ ಏನಾದ್ರು ಕೂಡ ಅವ್ನು ಕೇಳಲಿ ಬಿಡ್ಲಿ ಐ ಟೆಲ್ ಯು ಒನ್ ಥಿಂಗ್ ಯು ಆರ್ ಟು ವೆರಿ ಕೇರ್ಫುಲ್ ಅಲ್ಲೇ ಡಿಫರೆನ್ಸ್ ಬರ್ತೀನಿ ಅದ್ರಿಂದ ಏನಾಗ್ತದೆ ಅವ್ನು ಅದೇ ತರ ಮಾಡ್ಲಿ ಬಿಡ್ಲಿ ನಾನು ಹೇಳುತ್ತಿನ ಕೇಳಿಸ್ಕೊಂಡ್ಬಿಡ್ಬೇಕು ಯಾಕೆ ನಾನು ಹಿರಿಯ ಯಾಕೆ ಆ ಹಿರಿಯ ಕ್ಲೈಮ್ ಮಾಡ್ತಾರೆ ಆ ಪಾತ್ರದಲ್ಲಿ ತಮ್ಮ ಎಲ್ಲವನ್ನ ಮುಡಿಸಿದ್ರು ಎಲ್ಲದನ್ನು ಅಂದ್ರೆ ತಮ್ಮ ಎಲ್ಲ ಜೀವನದ ಅನುಭವವನ್ನ ಇಟ್ಟು ಎಲ್ಲ ಜ್ಞಾನಾನುಭವವನ್ನು ಒತ್ತೆ ಇಟ್ಟು ಎಲ್ಲ ಇಂದ್ರಿಯಾನುಭವವನ್ನು ಒತ್ತೆ ಇಟ್ಟು ಹೃದಯದಲ್ಲಿ ಏನನ್ನು ಬಯಸುತ್ತದೆ ಅದಕ್ಕಾಗಿ ದುಡಿಯುತ್ತದೆ ಮರೀವ ಸೊ ಈ ಜೀವ ಭಾವದಲ್ಲಿ ಪ್ರತಿಯೊಬ್ಬನಿಗೂ ಅದಿರುತ್ತೆ ನಮ್ಮ ಮನೇಲಿ ನೋಡಿ ಸರ್ ಹೊರಗಡೆ ನನಗೆ ಇಷ್ಟೊಂದು ಬೆಲೆ ಇದೆ ನಮ್ಮಲ್ಲಿ ಯಾರು ನನ್ನ
ಹೂನಲ್ಲ, ಯಾಕೆಂದ್ರೆ ಈಗಿರೋದು ಒಂದು ಸಲ. ಆಮೇಲೆ ಏನಂದ್ರೆ ತುಂಬಾ ಮುಚ್ಚಿಟ್ಕೊಳ್ಳೋದು ಅವ್ವ ಜಾಸ್ತಿ ಇರ್ತಾರೆ ಏನಾಗಿದ್ದು ಹಿಂದಿನ ಕಾಲದ ಅಜ್ಜಿದಿರಲ್ಲ ಮನೇಲೆ ಇರ್ತಾರೆ. ಸ್ವಲ್ಪ ಉಂಟಾಗೋದು ವಾಕಿಂಗ್ ಬರ್ತಾರೆ ಯಾಕೆಂದ್ರೆ ಅಲ್ಲೇ ಸ್ವಲ್ಪ ಪಾರ್ಸೆಟ್ ಶುರು ಮಾಡಿಲ್ಲ. ಓ ಬನ್ನಿ ಬನ್ನಿ ಯಾಕೆ ಕಾಣ್ತೀನ ಏನೇ ಇರ್ತಾರೆ ನಿಮ್ಗೆ ಗೊತ್ತಲ್ಲ, ನಿನಗೇನು ಗೊತ್ತಿಲ್ಲ ಆದ್ರೂ ಅವ್ರಾಗತ್ತೆ ನಿಮ್ಗೆ ಗೊತ್ತಲ್ಲ ಅಂತಾರೆ. ಹೋಗೋದು ಗೊತ್ತು ಬಿಡಿ, ಯಾಕೆ ನಮ್ಮಲ್ಲೂ ಅದೇ ನೀವು ಅದಕ್ಕೋಸ್ಕರ ವಾಕಿಂಗ್ ಬನ್ನಿ ಹೋಗಿ ನಿಮ್ಮಲ್ಲಿ ಎಷ್ಟು ಹೋಗ್ತಾ ನಾನೇ ಹಾಕೋದು ಇದೆಲ್ಲ ಕೂಡ ನೀವು ಹೊರಗಡೆ ಅಬ್ಸರ್ವೇಷನ್ ಇದೆ ಆಗ್ಬೋದು. ನೀವು ಬೇರೆ ವಿಡಿಯೋ ವಿನೋದಾವಳಿ ಬೇಡ ಬೇಡ, ಯಾವ ನಾಟಕ ಹೋಗಲಿ ಫ್ರೀ ಬೆಳಗಾಗಿದ್ದು ಎಲ್ಲ ವಾಕಿಂಗ್ ಮಾಡೋದು ನೋಡ್ತಾ ಆಗೋದು. ನಿಮ್ದು ವಾಕಿಂಗ್ ಆಯ್ತು ಮತ್ತೆ ಮೌನದಲ್ಲಿ ಕೇಳ್ತಾ ಹೋಗು, ಈ ನಗದು ಅವರೆದ್ರಿಗೆ ಅದೆಲ್ಲ ಮಾಡ್ತಾರೆ ಮುಂದೆ ನೋಡ್ತಾ ಹೋಗ್ಬೇಕು ಕೇಳ್ತಾ ಹೋಗ್ಬೇಕು. ಎಂಬುದಿದ್ರೆ ವಿತೌಟ್ ಆಗಿದೆ ಹಾಳಿಂದ ಭಾರತ ತುಂಬಾ ನೀವೇ ಇರ್ಬೇಕಾಳೆ, ಯಾಕೆಂದ್ರೆ ನಿಮ್ಮ ನೋಡಕ್ಕೂ ಬೇರೆ ಗೊತ್ತಿರ್ತಾರೆ ವಿಷಯ. ಆಮೇಲೆ ಈ ಪ್ರೀತಿಯ ಹುಚ್ಚು ಕೆಟವಾಗಿ ಬಿಟ್ಟಿದೆ ಮನುಷ್ಯನಿಗೆ ಅಂದ್ರೆ ಎಲ್ಲರಿಂದಲೂ ಮನ್ನಣೆ ಪಡೆಯುವ, ಯಾವ ಟೀಕೆಗೂ ಒಳಗಾಗದೆ ಬದುಕುವ, ಅದರಲ್ಲಿ ಎದ್ದು ನಿಲ್ಲುವ, ಅದರಲ್ಲಿ ತಾನು ಸಮರ್ಥನೆಂದು ಅನಿಸಿಕೊಳ್ಳುವ, ಎಲ್ಲದಕ್ಕೂ ಕೂಡ ನನ್ನ ಹೊಗಳಿಕೆಗೂ ಕೂಡ ನಾನು ಅದನ್ನು ಪ್ರೇಮಿಸುವುದರಿಂದ ಯಾರಾದರೂ ನನ್ನನ್ನು ಕರೆದರೆ ನೆನೆದರೆ ಪ್ರೀತಿಸಿದರೆ ಹೊಗಳಿದರೆ ಗುಂಪಿ ಬಿಡುವುದು ಇವನ ಪ್ರೀತಿಯ ಸೆಲೆ. ಅದಕ್ಕಾಗಿ ಜೀವವು ಯಾವಾಗಲೂ ದೊರೆಯುತ್ತದೆ. ಇದು ಮಾನವ ಜೀವದ ಪ್ರೀತಿಯ ಚರಿತ್ರೆ. ಚೆನ್ನಾಗಿ ಜೀವ ತತ್ವವನ್ನ ಪರಮಾತ್ಮ ತತ್ವ ಪರತತ್ವವಾಗಿ ಬದಲಾಯಿಸುವ ಕ್ರಮವನ್ನು ಕೂಡ ಡೇವಿಡ್ ಅವರು ತೋರ್ಕೋತಾರೆ. ಏನಂತ ಪ್ರೇಮ ಕನಲೆ ಪಿಶಾಚಿ ಅಂದ್ರೆ ನಾವು ಯಾವ್ದಾದ್ರು ಒಂದು ಭರವಸೆ ಪ್ರೀತಿಯಿಂದ ಎಕ್ಸ್ಪೆಕ್ಟೇಷನ್ ಅಂತೀವಲ್ಲ ಅದು ಈಡೇ ಇದ್ದರೆ ಸರಿ, ಇಲ್ಲದಿದ್ದರೆ ಪಿಶಾಚಿ. ನೋಡಿದಿಲ್ಲ ಕಾಲೇಜ್ಗಳೆಲ್ಲ ನೋಡಿದಿಲ್ಲ ಏ ನೀನು ಲವ್ ಮಾಡ್ತಿದ್ರೆ ಹಿಂಗ ಆಗ್ತಿದೆ ಅಲ್ಲ. ಇವನು ಪ್ರೀತಿಸ್ತಾ ಇದ್ದಾನಂತೆ, ಅವಳು ಪ್ರೀತಿಸ್ತಾ ಇದ್ರೆ ತಾನು ಪ್ರೀತಿಸಿದವಳನ್ನೇ ಕೊಂದು ಬಿಡುತ್ತಾನಂತೆ. ಆದ್ರೆ ಇದೆಂತ ಪ್ರೀತಿ ಇದು ವೈಶಾಚಿಕ ಪ್ರೀತಿ ಆಗಲ್ಲ. ಅದರಿಂದ ಅವನಿಗೆ ಪ್ರೀತಿಯ ಜ್ಞಾನ ಇಲ್ಲ, ಅವನಿಗೆ ಪ್ರೇಮದ ಜ್ಞಾನ ಇಲ್ಲ ಅವನಿಗೆ. ಅದರಿಂದ ಪಿಶಾಚಿ ಬರೀತಾರೆ ಕನಲಿದರೆ ಅಂದ್ರೆ ನಾನು ಅನ್ಕೊಂಡಿದ್ದ ಹಾಗೆ ಆ ಟೈಮಲ್ಲಿ ಅಷ್ಟೆ ನನಗೆ ಆಗದಿದ್ದರೆ ಈಡೇರಿದ್ದರೆ ಪಡೆಯದಿದ್ದರೆ ಪಡೆದದ್ದು ನನಗೆ ಅರಗದಿದ್ದರೆ ಅವಾಗ ಇವನಿಗೆ ಎಷ್ಟೋ ಕಡೆ ನೋಡಿದ್ವಿ ಎಷ್ಟೊಂದು ಜಾತ್ರ ತೋರಿಸಿದ್ವಿ ಕೊನೆಗೂ ಟೋಪಿ ಬಿಟ್ಟುಬಿಟ್ಟಿದ್ದ ಜಾತ್ರೆ ಕೇಳಿದವನು ನೂರಾರು ಹೆಣ್ಣು ನೋಡಿದಾನೆ ಹಂಗಾಯ್ತು ಹಂಗಾಯ್ತು ಎಲ್ಲ ಎಲ್ಲ ಎಲ್ಲರೂ ಹೇಳಿದ್ರು ಅಲ್ಲೇ ಗುಡ್ ಮ್ಯಾಚ್ ಪ್ರೊಸೆಪ್ಷನ್ ಏನ್ ಹೇಳಿದ್ರು ಮೇಡ್ ಫಾರ್ ಈಟ್ ಅದ ಮೇಡ್ ಫಾರ್ ಅಂತ ಆಮೇಲೆ ಬ್ಯಾಡ್ ಫಾರ್ ಈಟ್ ಅದ ಅದೇ ಬಿಟ್ಬಿಟ್ಟದ. ಆಮೇಲೆ ಏನು ಯಾರು ಗೊತ್ತಾಗ್ಲಿಲ್ಲ ಸರ್, ಯಾರು ನಂಗೆ ಇದನ್ನು ಪ್ರೂವ್ ಕೊಡ್ಲೇ ಇಲ್ಲ ಸರ್. ಬೇಕಂತ ಕೊಡ್ಲಿಲ್ಲ ನಾವು ಮಾತ್ರ ಹೇಳಬೇಕ ನೀನು ಹೇಳು ಅದಕ್ಕೆ ಪ್ರೂವ್ ಕೊಡ್ತು ಅಂತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಇಲ್ಲ ಅಲ್ಲ ಏನು ಅನ್ಕೊಂಡಿದ್ದೆ ಸರ್ ಎಲ್ರು ಹೇಳುದ್ರು ಅಂತ ಹೋಗ್ಬಿಟ್ಟೆ ಗೊತ್ತಾಗ್ಲಿಲ್ಲ. ಆಮೇಲೆ ಪರ್ಸನಲ್ ಆಗಿ ಹುಡುಗಿ ಕೇಳಿ ನಂದು ಅದೇ ಕತೆ ಅಂದ್ರೆ ಪರಸ್ಪರ ಭಾವ ಎಂತಹ ಏನಿದೆ ಸ್ವಲ್ಪ ವ್ಯತ್ಯಾಸವಾದರೆ ಪ್ರೀತಿಯಲ್ಲಿ ಕೂಡುಕೂಡುವ ವಿಚಾರಗಳಲ್ಲಿ ಕಮ್ಮಿ ಆದರೆ ಬ್ಯಾಲೆನ್ಸ್ ಏನಾದ್ರು ತಪ್ಪಿದ್ರೆ ಅದೇನಾಗುತ್ತೆ ಪರಸ್ಪರ ಭಾರ ಎಂತಹ ನಾನು ನೀನು ಭಾರ ನೀನು ಸಮಯ ಭಾರ ಆಗುತ್ತೆ ವಿಚಾರ ಆಗುತ್ತೆ ಇಲ್ಲೇ ಇದ್ರೆ ಏನಾಗುತ್ತೆ ತೃಪ್ತಿಯಾದರೆ ನೋಡಿ ಎದುರುಚ್ಚಲಾಗುವ ಸಂತುಷ್ಟ ಭಗವದ್ಗೀತೆ ಆ ಸಂತುಷ್ಟ ಭಾವ ಎಲ್ಲಿದೆ ಆ ಸಂತುಷ್ಟ ಭಾವವನ್ನೇ ತೃಪ್ತಿ ಭಾವವನ್ನೇ ಜ್ಞಾನಯುಕ್ತವಾದ ಮಾನಸಿಕ ಸ್ಥಿತಿಯನ್ನೇ ಲಕ್ಷ್ಮಿ ಅಂತ ಕರೆದಿರೋದು. ಅದನ್ನೇ ಡಿ ವಿ ಜಿ ಲಕ್ಷ್ಮಿನ ಪದಾನೆ ಬಳಸ್ತಾರೆ. ಲಕ್ಷ್ಮಿ ಏನಂದ್ರು ಲಕ್ಷ್ಮಿ ಅಂದ್ರೆ ಏನು ಜ್ಞಾನಯುಕ್ತವಾದ ತೃಪ್ತ ಸ್ಥಿತಿ ಸಂತುಷ್ಟ
ಎಲ್ಲಿ ತೃಪ್ತಿ ಇದೆಯೋ, ಏನನ್ನ ಮಾಡಿದರೂ ತೃಪ್ತಿಗಾಗಿ ಮಾಡುವುದಲ್ಲ. ಇಟ್ಕೊಂಡಿರಿ ಕನಿಷ್ಠರಾದವ್ರು, ನಾವೆಲ್ಲ ಅರ್ಥ ಮಾಡ್ಕೋಬೇಕಾದರೂ ತೃಪ್ತಿಗಾಗಿ ಏನನ್ನು ಮಾಡಬಾರದು, ಆದ್ರೆ ತೃಪ್ತಿಯಿಂದ ಎಲ್ಲವನ್ನು ಮಾಡಬೇಕು. ಮನುಷ್ಯ ಜನ್ಮ ಸಿಕ್ಕಿದೆ, ಫುಲ್ ಫಿಲ್ಡ್ ಆಗಲ್ಲ, ಆಲ್ರೆಡಿ ತೃಪ್ತಿ ಇದೆ, ಫುಲ್ ಫಿಲ್ಡ್. ಅದರಿಂದ ಮಾಡುವ ಕರ್ಮಗಳೆಲ್ಲವೂ ಕೂಡ ತೃಪ್ತಿಯಿಂದ ಮಾಡಬೇಕು, ತೃಪ್ತಿಗಾಗಿ ಅಲ್ಲ. ಶಾಂತಿಯಿಂದ ಮಾಡಬೇಕು, ಶಾಂತಿಗೋಗಿ ಅಲ್ಲ. ಪ್ರೀತಿಯಿಂದ ಮಾಡಬೇಕು, ಪ್ರೀತಿಗಾಗಿ ಅಲ್ಲ. ಏಕೆ? ನಿಮ್ಮ ಸ್ವರೂಪವೇ ಸೃಷ್ಟಿದಾನ ಸ್ವರೂಪ. ಆ ಎಲೆಗೆ, ಆ ನೆಲೆಗೆ ಹೋದಾಗ ಶಾಮನಾಗುವುದು, ಶಾಮನಾಗುವುದು ಶಾಮಾಂತಿ ಇಲ್ಲ. ಶಾಮ ಅಂದ್ರೆ ಶಾಂತಿಯಿಂದ ಇನ್ನೊಂದು ಅರ್ಥ ಇದೆ. ಶಾಮನ ಅಂದ್ರೆ ಶಾಂತಿಗೊಳ್ಳುವುದು. ಯಾಕೆ? ಲಕ್ಷ್ಮೀ ಭಾವದಲ್ಲಿ ಶಾಂತಿ ಇದೆ. ಈ ಹುಡುಕಾಟದಲ್ಲಿ ಅಂದ ಅರವೆಂದಂತಹ ಜ್ಞಾನ ಭಾಗದಲ್ಲಿ ಅಂದ್ರೆ ಅಜ್ಞಾನದಲ್ಲಿ ಅಪೂರ್ಣವಾದದಲ್ಲಿ ಯಾವಾಗಲೂ ನಮ್ಗೆ ವೈಶಾಚಿಕ ಕೃತ್ಯವೇ ಇದೆ. ಅಂದ್ರೆ ಇಂದ್ರಿಯ ಲೋಲಪತಿಯಲ್ಲಿ ವೈಶಾಚಿಕ ರುದ್ರವನ್ನು ನೋಡ್ತೀರಾ, ಆದ್ರೆ ತೃಪ್ತ ಭಾವದಲ್ಲಿ ಯಾವಾಗಲೂ ಲಕ್ಷ್ಮೀ ಭಾವವನ್ನು ನೋಡ್ತೀರಾ. ತೃಪ್ತನಾದವನು ಮತ್ತೊಮ್ಮೆ ಏನನ್ನು ಪಡೆದು ತೃಪ್ತನಾಗಬೇಕಾಗಿಲ್ಲ, ತೃಪ್ತನಾಗಿ ಎಲ್ಲ ಕೆಲಸವನ್ನು ಮಾಡ್ತಾನೆ, ತೃಪ್ತಿಗಾಗಿ ಅಲ್ಲ. ಅತೃಪ್ತ ಮನಸ್ಸೇ ಯಾವಾಗಲೂ ಕೂಡ ಹುಡುಕಾಡುವುದು, ಅದರಲ್ಲಿ ಯಾವಾಗಲೂ ಕೊರತೆ ಇರುತ್ತದೆ. ಕೊರತೆ ಇರುವುದಕ್ಕೆ ಸ್ವಪ್ರೇಮವೇ ಕಾರಣ. ಸ್ವಪ್ರೇಮದಲ್ಲಿ ಕೊರತೆ ಇರುವುದೇ ಕಾರಣ. ಅಂದ್ರೆ ಆತ್ಮನಷ್ಟು ಕಾಮ ಇದೆಯಲ್ಲ, ಆತ್ಮ ಜ್ಞಾನದಿಂದ ಕ್ಷಾಮವಾಗುವುದು ಅಂದ್ರೆ ಎಲ್ಲವೂ ಶಾಂತವಾಗಿ ಜೀವನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದು ಬೇಕೋ ಅದು ಸುಖ ಬೇಕು. ಅದಲ್ವ ಜಗತ್ತಿನಲ್ಲಿ ಅತಿ ದೊಡ್ಡದಾದ ಬಹುದೊಡ್ಡದಾದ ಸುಖ ಯಾವುದು ಅಂದ್ರೆ ಶಾಂತಿ. ಶಾಂತಿಯೇ ಸುಖ. ಮನುಷ್ಯನ ನಿಜವಾಗಲು ಬೇಕಾಗಿರೋದು ಅದೇ ಅಶಾಂತಸ್ಯ ಸುಖ. ಅದರಿಂದ ಶಾಂತ ಅಂತ ಹೇಳ್ತಾರೆ. ಅದರಿಂದ ಯಾವಾತನಿಂದ ಅನುಸಂಧಾನ ಮಾಡುತ್ತಾನೋ ಮಾಮಕ ನಾನು ನನ್ನದು ಅನ್ನುವುದನ್ನ ಶಾಮಕ ಮಾಡಿ ಸರ್ವಂ ಕಲ್ವಿದಂ ಬ್ರಹ್ಮಾನಂದ ಯಾವುದು ಹೊರಪಡಿಸಿ ನಿಲ್ಲುತ್ತಾನೋ ಅವನು ತೃಪ್ತ ಜೀವಿ. ತೃಪ್ತಿಗಾಗಿ ಅವನು ಈ ಜಗತ್ತಲ್ಲಿ ಏನನ್ನೂ ಮಾಡೋದಿಲ್ಲ. ಪ್ರತಿಯೊಂದು ಮಲಗುವುದು ತೃಪ್ತಿಯಿಂದ, ಏಳುವುದು ತೃಪ್ತಿಯಿಂದ, ಸ್ನಾನ ಮಾಡುವುದು ತೃಪ್ತಿಯಿಂದ, ಊಟ ಮಾಡುವುದು ತೃಪ್ತಿಯಿಂದ, ಎಲ್ಲರನ್ನ ಮಾತನಾಡಿಸುವುದು ಪ್ರೀತಿಯಿಂದ, ಎಲ್ಲರಿಂದ ಮಾತನಾಡಿಸಿಕೊಳ್ಳುವುದು ಪ್ರೀತಿಯಿಂದ, ಎಲ್ಲವೂ ತೃಪ್ತಿಗೆ ಮೂಲ ಕಾರಣ ಪ್ರೀತಿ. ಪ್ರೀತಿ ಇದ್ದರೆ ಯುಕ್ತ ಆಹಾರ ಗಾರತೆ ಎಲ್ಲನೂ ಆ ಕೇಳ್ಕೊಂಡ ಸಾಧನೆ ಎಲ್ಲವೂ ಕೂಡ ಪೂರ್ಣತ್ವದಿಂದ ತುಂಬಿದೆ. ಮನುಷ್ಯನ ಜೀವನದ ಪೂರ್ಣತ್ವ ಯಾವುದಪ್ಪ ಅಂದ್ರೆ ತೃಪ್ತಿ. ತೃಪ್ತಿಯೇ ಶಾಂತಿ, ತೃಪ್ತಿಯೇ ಲಕ್ಷ್ಮಿ, ತೃಪ್ತಿಯೇ ಜ್ಞಾನ. ಜ್ಞಾನವೇ ಅಪವರ್ತ. ಶಾಂತಿ ಬೇಕೋ ನೋಡುವ, ಬೇಕಾ? ಶಾಂತಿ ಬೇಕು ಅಂದ್ರೆ ಹುಡುಕ್ತಾ ಇದ್ದೀರಿ ಅಂತ ಅರ್ಥ. ಬಹಳ ಎಚ್ಚರಿಕೆಯಿಂದ ಗಮನ ಇಟ್ಟು ನೀವು ಮಾತಾಡಬೇಕು. ಅದು ಈ ಕ್ಲಾಸಲ್ಲಿ ನಾನು ಶಾಂತಿಯನ್ನು ಹುಡುಕುವನಲ್ಲ. ಯಾಕೆ? ಹುಡುಕಿದರೆ ಎಲ್ಲೂ ಅದು ಇಲ್ಲ ಎಂಬ ಜ್ಞಾನವು ಗುರುವಾರ ನನಗೆ ಬಂದಿದೆ. ಆದ್ದರಿಂದ ನಾನು ಇಲ್ಲಿಗೆ ಗುರುವಾಗಲೇ ಶಾಂತಿಯಿಂದ ಬರ್ತೀನಿ, ಶಾಂತಿಯಿಂದ ಕೇಳ್ತೀನಿ. ನಾನು ಶಾಂತ ಸ್ವರೂಪ. ಶಾಂತದ ಲಕ್ಷಣವೇ ಸತ್ಯ ಜ್ಞಾನ ಅನಂತ. ಶಾಂತಿ ಮರಿಗತಿ ಅಂತ ಅಂತ ಪ್ರತಿ ಇದೆಲ್ಲ ನಿಮ್ ಪದೇ 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 ಕಾಣ್ತಾ ಇದೆ. ಏನನ್ನು ಮಾಡುವುದರಿಂದ ಶಾಂತಿ ಸಿಗುವುದಿಲ್ಲ, ಏನನ್ನು ಬಿಡುವುದರಿಂದ ಶಾಂತಿ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಶಾಂತಿಯು ಸಿಗುವಂತಹುದಲ್ಲ, ಹಾಗಾದ್ರೆ ಏನದು? ಇರುವಂತಹುದು. ಇರುವುದನ್ನ ಗುರುತಿಸುವುದೇ ಅಧ್ಯಾತ್ಮ ಲೋಕ. ನನ್ನನ್ನ ನಾನು ಗುರುತಿಸಿದರೆ ಅದು ನನ್ನ ಸ್ವರೂಪ. ಹಾಗಾದ್ರೆ ಶರೀರದಿಂದ ಇಂದ್ರಿಯದಿಂದ ಗುರುತಿಸಿಕೊಂಡರೆ ಅದು ಸ್ವಭಾವ. ಸ್ವಭಾವದಿಂದ ಪ್ರತಿಯೊಬ್ಬರು ಶರೀರಧಾರಿಗಳೇ, ಅದು ಸಾಧನವೇ. ಆದ್ರೆ ಅದನ್ನ ಬಳಸಿಕೊಂಡು ನಾವು ಕಂಡುಕೊಳ್ಳಬೇಕಾದದ್ದು ಸ್ವರೂಪ ದರ್ಶನ. ಸ್ವರೂಪ ದರ್ಶನ ಅಂದ್ರೆ ಶಾಂತ ಹೊರಗಡೆ ಉದ್ಯೋಗ ಸಿಗಲ್ಲ. ಯಾಕೆ? ಅಲ್ಲಿಲ್ಲ. ಅದಕ್ಕೋಸ್ಕರ ಇವರು ಕೊನೆಯ ಏನು ಬರೆದು ರಾಮನವನ್ನು ಹೊಂದುವುದು ಅಂದ್ರೆ ಅರ್ಥ. ಈ ಮಮಕಾರ ಏನಿದೆ ನಂದು ನಂದು ನಾನು ಹೊಂದಿದೆಯಲ್ಲ, ದೇಹಾಭಿಮಾನವನ್ನು ಬಿಟ್ಟಾಗ ಬಿಡೋದೊಂದು ಅರ್ಥ ಏನು ಅದನ್ನ ಬಿಡಕ್ಕಾಗಲ್ಲ. ಅದರಲ್ಲಿ ನನಗೆ ಇರತಕ್ಕಂತ ಅಭಿಪ್ರಾಯವನ್ನ ಬಲವಾಗಿ ಅರ್ಥೈಸಿಕೊಳ್ಳುವುದು. ಅಭಿಪ್ರಾಯದಿಂದಲೇ ಮನುಷ್ಯನ ಅಧ್ಯಯನ ಶುರುವಾಗುತ್ತೆ. ಆದ್ರೆ ಯಾವಾಗಲೂ ಸ್ವರೂಪ ಜ್ಞಾನದಿಂದಲೇ ಅಭಿಯಾನ ಬಲಗೊಳ್ಳುತ್ತದೆ. ಅದಕ್ಕೆ ಬದುಕಿರುವಾಗಲೇ ಈ ತತ್ವದ ಪರತತ್ವದ ವಿಚಾರದಲ್ಲಿ ನಿಂತಾಗ ಆ ಸತ್ಯದಾನದ ಸ್ವರೂಪವಾದ ಆನಂದದಲ್ಲಿ ರಾಮನ ಅಥವಾ ನೀಲಿ ವರ್ಣದ ಶಾಂತ ಭಾವದ ಕೃಷ್ಣ ಸ್ವರೂಪದ ಆಕರ್ಷಣೆ ವಿಕಸನೆಗೆ ಮೇಲೆ ನಿಲ್ಲತಕ್ಕಂತ ಯಾವುದಿದೆ ಅಲ್ಲಿ ಯಾವುದೇ ಎಮೋಷನಲ್ ಬ್ಲಾಕ್ ಮೇಲ್ ಇರುವುದಿಲ್ಲ. ಭಾವ ಇರುತ್ತದೆ, ಭಾವೋದ್ವೇಗ ಇರುವುದಿಲ್ಲ. ಆ ಶಾಂತಿ ಸ್ಥಿತಿಯನ್ನೇ ರಾಮನಾಥಲ್ಲಿ ನಿರುದ್ಯುಗ್ನಮನಃ ಯುವಕಾಯಾತ್ಮನ ಬುದ್ಧಿ. ಇದು ಹೃದಯದಲ್ಲಿ ನಿಲುಗಡೆಯಲ್ಲಿ ನಿಂತಾಗ ಇದು
ಮಾನವನ್ನು ಪಡೆಯಬೇಕಾದ ಅಥವಾ ಅವನೇ ಇರತಕ್ಕಂಥ ಉತ್ತಮ ಒಳಗಡೆಯ ಅಂತರವಾದ ಜಾಗ ಹೇಳಿ ನಾನು ಮಾಡುತ್ತಾ ಇದ್ದೇನೆ.